ಕ್ರಿಯೆಗಳಿಂದ ಆರೋಗ್ಯಪೂರ್ಣವಾದ ಒಂದು ಸಮಾಜ ನಿರ್ಮಾಣವಾಗುತ್ತದೆ. ಇಂತಹ ಒಂದು ಅತ್ಯುತ್ತಮ ಉದ್ದೇಶದಿಂದ ಪ್ರಾರಂಭಗೊಂಡಂತಹ ಪೋಷಣ ಅಭಿಯಾನ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಓರಾಕಿ ಸ್ಕೀಮ್ ಫಾರ್ ಹೋಲಿಸ್ಟಿಕ್ ನರಿಶ್ಮೆಂಟ್ ಅಭಿಯಾನ. ಈ ಕಾರ್ಯಕ್ರಮ ಇಂದು ನಮ್ಮ ಶಾಲೆಯಲ್ಲಿ ನಡೆಯತಾ ಇರುವುದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆಯ ವಿಷಯ. ಆದರೆ ಹಾಗೆಂದು ಇಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಈಗ ನಾವು ಪೋಷಣ ಅಭಿಯಾನ ಅನ್ನುವ ಹೆಸರನ್ನು ಕೊಟ್ಟರೂ ಕೂಡ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಈ ಉದ್ದೇಶ ಅನ್ನುವುದು ಯುವತೆಯನ್ನು ಹೊಸದಾಗಿ ಮಾಡಿದಂತದಲ್ಲ. ಕಳೆದ 15 ವರ್ಷಗಳಿಂದಲೂ ಕೂಡ ಇದಕ್ಕೆ ಪೂರಕವಾದಂತಹ ಏನು ನಾವು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ ಅದೆಲ್ಲವನ್ನು ನಾವು ನಮ್ಮ ಇಕೋ ಕ್ಲಬ್ನ ಮೂಲಕ ಮತ್ತು ಆರೋಗ್ಯ ಸಂಘದ ಮೂಲಕ ಪ್ರತಿ ವರ್ಷ ನಾವು ಅದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ನಾವೇನು ಮಾಡಿದ್ದೇವೆ ಅದನ್ನು ಸಿಂಹಾವಲೋಕನ ಮಾಡುವಂತಹ ಒಂದು ಅವಕಾಶ ಅಂತ ನಾವು ಅಂದುಕೊಳ್ಳುತ್ತೇವೆ. ಅದರ ಜೊತೆಯಲ್ಲಿ ಪೋಷಣ ಅಭಿಯಾನದಲ್ಲಿ ಏನನ್ನು ನಿರೀಕ್ಷಿಸುತ್ತೇವೆ ಅಂದ್ರೆ ಇದರ ಬಗ್ಗೆ ನಮ್ಮ ಅಧಿಕಾರಿಗಳು ಇನ್ನೂ ಹೆಚ್ಚು ವಿವರಣೆಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಆದರೂ ಪೋಷಣ ಅಭಿಯಾನದ ಏನು ಉದ್ದೇಶಗಳಿವೆ, ಮಕ್ಕಳಿಗೆ ಪೌಷ್ಟಿಕಾಂಶಗಳ ಬಗ್ಗೆ ಪರಿಚಯವನ್ನು ನೀಡುವುದು, ಅವರಿಗೆ ಅಥವಾ ತಾವೇ ಅಥವಾ ಸ್ವತಃ ಆರೋಗ್ಯಪೂರ್ಣ ಆಹಾರವನ್ನು ತಯಾರಿಸುವಂತಹ ತರಬೇತಿಯನ್ನು ಅವರಿಗೆ ನೀಡುವುದು, ಅವುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿ ಅದರ ಮೇಲೆ ಆಸಕ್ತಿ ಬರುವ ಹಾಗೆ ಮಾಡುವುದು, ಅದನ್ನು ಸೇವಿಸಲಿಕ್ಕೆ ಅವರಿಗೆ ಪ್ರಚೋದನೆಯನ್ನು ನೀಡುವುದು, ಜಂಕ್ ಫುಡ್ನಿಂದ ಅವರನ್ನು ಸ್ವಲ್ಪ ದೂರನ್ನು ಮಾಡುವುದು, ಈ ರೀತಿಯಾದಂತಹ ಉದ್ದೇಶಗಳ ಜೊತೆಯಲ್ಲಿ ಇದನ್ನು ನಮ್ಮ ಆರೋಗ್ಯ ಸಂಘ ಅಥವಾ ಇಕೋ ಕ್ಲಬ್ನ ಮೂಲಕ ನಾವು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಯಲ್ಲಿ ಅಕ್ಷರ ದಾಸೋಹದ ಮೂಲಕ ನಾವು ಶಾಲೆಯಲ್ಲಿಯೇ ಅವುಗಳನ್ನು ಹೇಗೆ ಬೆಳೆಸುವುದು, ಆಹಾರವನ್ನು ನಾವು ಮಧ್ಯಾಹ್ನ ಅಕ್ಷರ ದಾಸೋಹ ಯೋಜನೆ ಅಂತ ಮಾಡಿರುವುದೇ ನಿಜವಾಗಿ ಒಂದು ಶಿಕ್ಷಣ ರಂಗದಲ್ಲಿ ಒಂದು ಕ್ರಾಂತಿಕಾರಿ ಯೋಜನೆ ಅಂತ ನಾವು ಹೇಳಬೇಕು. ಒಂದು 10-20 ವರ್ಷಗಳ ಹಿಂದೆ ಪಾಠ ಮಾಡ್ತಾ ಇರುವಾಗ ಮಧ್ಯಾಹ್ನ ನಂತರ ಕ್ಲಾಸಿನಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇತ್ತು. ಬಂದಂತಹ ಮಕ್ಕಳು ಕೂಡ ಹಸಿವೆಯಿಂದ ಅವರ ಮುಖದಲ್ಲಿ ಮಧ್ಯಾಹ್ನ ನಂತರ ಎಸ್ಪೆಷಲಿ ಮ್ಯಾಥ್ಸ್ ಕ್ಲಾಸ್ ಅಂತೂ ನಮಗೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆ ರೀತಿಯಾಗಿದ್ದಂಥದ್ದು ಈಗ ನಮಗೆ 7 ಗಂಟೆ ರಾತ್ರಿವರೆಗೆ ಕೂಡ ಒಂದು ಕ್ಲಾಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಅವರಿಗೆ ಅದಕ್ಕೆ ಬೇಕಾದಂತಹ ಆಹಾರದ ವ್ಯವಸ್ಥೆಯನ್ನು ನಾವು ಅಕ್ಷರ ದಾಸೋಹದ ಕಾರಣದಿಂದಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಬೇಕು. ಹಾಗೆ ಆ ಅಕ್ಷರ ದಾಸೋಹ ಯೋಜನೆಯನ್ನು ಕೂಡ ಹೇಗೆ ಇನ್ನಷ್ಟು ಚೆನ್ನಾಗಿ ಮಾಡಬಹುದು ಅಂತ ಹೇಳೋದಕ್ಕೆ ನಮ್ಮ ಇಲಾಖೆಯ ಮಾರ್ಗದರ್ಶನದ ಪ್ರಕಾರ ನಾವು ಅಕ್ಷರ ಕೈತೋಟವನ್ನು ಮಾಡಿದ್ದೇವೆ. ಅದರಲ್ಲಿ ಬಹುಶಃ ಸಂಯೋಜಿಸಿಕೊಂಡಿದ್ದೇವೆ ನಾವು, ನಮ್ಮ ಮಕ್ಕಳೆಲ್ಲ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಪ್ರಾಕ್ಟಿಕಲ್ ಆಗಿಯೂ ಥಿಯರಿಟಿಕಲ್ ಆಗಿಯೂ ಎಲ್ಲ ರೀತಿಯಲ್ಲಿಯೂ ಕೂಡ ಇವತ್ತಿನ ಕಾರ್ಯಕ್ರಮ ಆಗಿದ್ದ ಉದ್ದೇಶ ಏನು ಅದೆಲ್ಲವನ್ನು ನಾವು ಪೂರೈಸುವ ದಿಕ್ಕಿನಲ್ಲಿ ನಾವು ಸಾಗಿ ಬಂದಿದ್ದೇವೆ ಎಂದು ಹೇಳಿದ್ದಕ್ಕೆ ಕೂಡ ನಾನು ಖಂಡಿತವಾಗಿ ಹೆಮ್ಮೆ ಪಡುತ್ತೇನೆ. ನಮ್ಮ ಎಲ್ಲ ಸಹೋದ್ಯೋಗಿಗಳು ಕೂಡ ಈ ಎಲ್ಲದ ಕೆಲಸಗಳಲ್ಲಿ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ಇದು ಇನ್ನಷ್ಟು ಪ್ರೋತ್ಸಾಹದಾಯಕ ವಿಚಾರ ಆಗಲಿ ಅಂತ ಉದ್ದೇಶವನ್ನು ಇಟ್ಟುಕೊಂಡು ಮುಖ್ಯವಾಗಿ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಧ್ಯಕ್ಷರಾದ ಶ್ರೀ ರೋಹಿದಾಸ ಬಂಗೀರ ಸರ್ ಇವರು ನಮ್ಮ ಶಾಲೆಯ ನೂತನ ಸಂಚಾಲಕರು. ನಮಗೆ ನಿನ್ನೆಯಷ್ಟೇ ನಮ್ಮ ಹೊಸ ಆಡಳಿತ ಮಂಡಳಿಯ ಪರಿಚಯ ಅಫಿಷಿಯಲ್ ಆಗಿ ನಮಗೆ ಪರಿಚಯ ಆಗಿದೆ. ಇವತ್ತಿಗೆ ಕರೆಸ್ಪಾಂಡೆಂಟ್ ಆಗಿರುವಂತಹ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ನಡೀತಾ ಇದೆ. ಹಾಗಾಗಿ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಶಾಲೆಯ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮಗೆ ಪ್ರೇರಣೆಯನ್ನು ನೀಡಿದವನು ಅಂತ ಹೇಳಿದ್ರೆ ನಮ್ಮ ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸೋಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಆಗಿರುವ ಶ್ರೀಮತಿ ಉಷಾ ಮೇಡಮ್ ರವರು. ಅವರು ನಮ್ಮ ಮೇಲೆ ಅಂದರೆ ನಮ್ಮ ಶಾಲೆಯ ಮೇಲೆ ಭರವಸೆ ಇಟ್ಟು ನೀವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಅವರ ಆದೇಶದ ಪ್ರಕಾರ ನಾವು ನಮಗೆ ಸಾಧ್ಯ ಇರುವಷ್ಟರ ಮಟ್ಟಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಅವರು ನಮ್ಮ ಮೇಲೆ ಇಟ್ಟಂತಹ ವಿಶ್ವಾಸಕ್ಕಾಗಿ ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ ಎಂದು ತಿಳಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಇಂದು ಆಗಮಿಸಿ ನಮ್ಮ ಜೊತೆಯಲ್ಲಿರುವುದಕ್ಕೆ, ನಮಗೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿಸಲಿಕ್ಕೆ ಬಂದಿರುವುದಕ್ಕಾಗಿ ಅವರನ್ನು
ಅತ್ಯಂತ ಆತ್ಮೀಯವಾಗಿ ನಮ್ಮ ಶಾಲೆಯ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಂದಿಗಿದ್ದಾರೆ ನಮ್ಮ ಮಾಜಿ ಸಂಚಾಲಕರಾದ ಯಶವಂತ್ ಪಿ ಅಮೀನ್ ಸರ್. ಕಳೆದ 3 ವರ್ಷಗಳಲ್ಲಿ ಶಾಲೆಯಲ್ಲಿ ಏನು ಕಾರ್ಯಕ್ರಮ ಮಾಡುವಾಗ ನಮ್ಮ ಫಸ್ಟ್ ಫೋನ್ ಹೋಗ್ತಾ ಇದ್ದದ್ದು ಕರೆಸ್ಕೊಂಡಿದ್ದೀವಿ ಯಶವಂತ್ ಸರ್ ಅವರಿಗೆ. ಮತ್ತೆ ಉಳಿದ ಹಾಗೆ ಏನು ಆಡಳಿತ ಮಂಡಳಿಯಿಂದ ಏನೆಲ್ಲ ಆಗ್ಬೇಕು ಅದೆಲ್ಲ ಒಂದು ಅವರೇ ನೋಡಿಕೊಳ್ಳುವುದು. ನಮ್ಗೆ ಆ ತಲೆಬಿಸಿ ಇಲ್ಲದೆ ಬರೀ ನಾವು ಶಾಲೆಯ ಬಗ್ಗೆ ಮಾತ್ರ ಆಲೋಚನೆ ಮಾಡುವ ಹಾಗೆ ಅವರು ಮಾಡಿದ್ರು. ಇನ್ನು ಕೂಡ ಅವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರ್. ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಬ್ಬರು ಅತಿಥಿ ನಮ್ಮೊಂದಿಗಿದ್ದಾರೆ. ಆಡಳಿತ ಮಂಡಳಿಯ ನೂತನ ಸದಸ್ಯರಾಗಿರುವಂತಹ ಶ್ರೀ ಪ್ರಸಾದ್ ಅವರು ಕೂಡ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ಬಹುಶಃ ಇಲ್ಲಿರುವ ಮೂರು ಕೂಡ ರವಿದಾಸ್ ಬಂಗೇರವರು, ಯಶವಂತ್ ಅಮೀನ್ರವರು ಮತ್ತು ಪ್ರಸಾದ್ ಇವರೆಲ್ಲರೂ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಹಾಗಾಗಿ ಅವರಿಗೆ ಭಾವನಾತ್ಮಕವಾದ ಒಂದು ಸಂಬಂಧ ಕೂಡ ಇದೆ ಶಾಲೆಯ ಜೊತೆಯಲ್ಲಿ. ಪ್ರಸಾದ್ ಅವರನ್ನು ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೆ. ಇನ್ನು ಈಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಲಿದ್ದಾರೆ ಡಾಕ್ಟರ್ ಪ್ರದೀಪ್. ಪೌಷ್ಟಿಕತೆಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಪ್ರೊಜೆಕ್ಟರ್ನ ಮೂಲಕ ಅವರು ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಅದರ ಜೊತೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಈ ಒಂದು ಮಕ್ಕಳ ಆರೋಗ್ಯ ತಪಾಸಣೆ ಅದು ಕೂಡ ನಮ್ಮ ಪೋಷಣ ಅಭಿಯಾನದ ಒಂದು ಭಾಗ. ಹಾಗಾಗಿ ಅದನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ನಮ್ಮ ಉಳ್ಳಾಲ ಮಗವೀರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ದಯಾನಂದ ಬಂಗೇರವರು ಅವರು ಆಗಮಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅನಿವಾರ್ಯ ಕಾರಣದಿಂದ ಅವರಿಗೆಲ್ಲ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಅವರೆಲ್ಲರೂ ನಮಗೆ ನೀಡಿದಂತಹ ಪ್ರೋತ್ಸಾಹವನ್ನು ನಾನು ಸ್ಮರಿಸಿಕೊಳ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ನಾವು ಶಾಲಾ ಪೌಷ್ಟಿಕವನ ಬಾಳೆಯ ತೋಟವನ್ನು ಆರಂಭಿಸಬೇಕಾದ್ರೆ ಅದಕ್ಕೆ ಆರಂಭದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದವರು ಅಂತ ಕೇಳಿದರೆ ರಾಯಪ್ರಸಾದ್ ಅವರು ಇನಾಗ್ರೇಷನ್ ಅನ್ನು ಮಾಡಿದವರು. ಮತ್ತೆ ನಮ್ಮ ಆಡಳಿತ ಮಂಡಳಿಯವರು ಹೇಗೂ ಇದ್ದೇ ಇದ್ದಾರೆ. ಹಾಗಾಗಿ ಅವರೆಲ್ಲರನ್ನು ಸ್ಮರಿಸಿಕೊಳ್ತೇನೆ. ಅದರ ಜೊತೆಗೆ ವಿಜಯಕುಂದರ್ ಅವರು ನಾವಿಷ್ಟು ಅಕ್ಷರ ಕೈತೋಟ ಆಗಿರ್ಬೋದು, ಶಾಲಾ ಪೌಷ್ಟಿಕವನ ಆಗಿರ್ಬೋದು, ಈ ಮಟ್ಟಿಗೆ ನಮಗೆ ಅದನ್ನು ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗಿದ್ದರೆ ಅದಕ್ಕೆ ಅತ್ಯಂತ ಹೆಚ್ಚು ತಮ್ಮ ಶ್ರಮವನ್ನೆಲ್ಲ ವ್ಯಯಿಸಿದವರು, ಹಣವನ್ನು ಕೂಡ ವ್ಯಯಿಸಿದವರು ಶ್ರೀ ವಿಜಯ್ ಕುಂದರ್ ಅವರು. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಪೋಷಕರು ಶಾಲೆಗೆ ನಮ್ಮ ಮಕ್ಕಳನ್ನು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಶಾಲೆಗೆ ಕಳಿಸಿದ್ದಾರೆ. ನಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಖಂಡಿತ ಈ ಶಾಲೆಯಲ್ಲಿ ಕಾಣುವುದಕ್ಕೆ ಸಾಧ್ಯ ಇದೆ ಎಂಬುದನ್ನು ಅವರು ಅರಿತಿದ್ದಾರೆ. ಅದರ ಜೊತೆಯಲ್ಲಿ ಇಂದು ಈ ಶಾಲೆಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಪೋಷಣ ಅಭಿಯಾನ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ಪಾಲ್ಗೊಳ್ಳಲಿಕ್ಕೆ ಖುಷಿಯಿಂದ ಬಂದಿದ್ದಾರೆ. ನನಗೆ ಗೊತ್ತಿದೆ ಅವರಲ್ಲಿ ಎಷ್ಟೋ ಮಂದಿಗೆ ಕೆಲಸಕ್ಕೆಲ್ಲ ಹೋಗ್ಲಿಕ್ಕೆ ಇರ್ತದೆ, ಆದರೂ ಕೂಡ ರಜೆ ಮಾಡಿ ನೋಡುವ ಒಂದು ಶಾಲೆಗೆ ಒಂದು ಹೋಗಿ ನೋಡಿ ಬರುವ ಅಂತ ಹೇಳಿ ಬಂದಿದ್ದಾರೆ. ಆ ಎಲ್ಲ ಪೋಷಕರಿಗೆ ಕೂಡ ನಾನು ಶಾಲೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಾರದಾ ಆಯುರ್ವೇದಿಕ್ ಕಾಲೇಜಿನ ಇತರ ಅನೇಕ ಸಿಬ್ಬಂದಿಗಳು, ಡಾಕ್ಟರ್ಗಳು ಕೂಡ ಇದ್ದಾರೆ. ನಮ್ಮ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಅವರು ಮಾಡಲಿಕ್ಕಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಬಯಸಿದೆ. ಪ್ರೀತಿಯ ಮಕ್ಕಳೇ, ನಿಮಗೆ ಶಾಲೆ ಆರಂಭ ಆಗಿ ಒಂದು ವಾರ ಆಯಿತಷ್ಟೇ, ಅಷ್ಟರಲ್ಲಿಯೇ ಬೇರೆ ಬೇರೆ ವಿಭಿನ್ನ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಸಿಕ್ಕಿದೆ. ನೀವು ಇದೆಲ್ಲದರ ಸದುಪಯೋಗವನ್ನು ಪಡಿಸಿಕೊಡ್ಬೇಕು. ನಾವು ಏನು ಮಾಡೋದಿದ್ರು ಕೂಡ ಪೂರ್ಣವಾಗಿ ಅದು ಮಕ್ಕಳ ಭವಿಷ್ಯಕ್ಕಾಗಿ, ಮಕ್ಕಳ ಒಳಿತಿಗಾಗಿ ಮಾಡ್ತಾ ಇರುವಂಥದ್ದು. ನೀವು ನಮ್ಮ ಭವ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಿರುವವರು. ಹಾಗಾಗಿ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಾದರೂ ಕೂಡ ನಾವು ಇರುವುದು ಶಿಕ್ಷಕರು ಬರೀ 6 ಮಂದಿ, ಆಮೇಲೆ ಇಬ್ಬರು ಇತರ ಸಿಬ್ಬಂದಿಗಳು, ಶಿಕ್ಷಕೇತರ ನೌಕರರಿಬ್ಬರು, ಅಕ್ಷರದಾಸವಾದವರು ಇಬ್ಬರು, ಇಷ್ಟೇ ಮಂದಿ ಇರುವುದು ನಿಜವಾಗಿ 10 ಮಂದಿ. ಆದರೆ ಯಾವುದೇ ಕಾರ್ಯಕ್ರಮವನ್ನು
ಕೂಡ ನಿಜವಾಗಿ ನನಗೆ ಅಲ್ಲಿ ಏನು ಹೆಚ್ಚು ಕೆಲಸ ಮಾಡಲಿಕ್ಕೆ ಇರುವುದಿಲ್ಲ ಎಲ್ಲವನ್ನು ಎಲ್ಲಾ ಶಿಕ್ಷಕರು ಪರಸ್ಪರ ಅರಿತುಕೊಂಡು ಸಹಕಾರ ಮನೋಭಾವದಿಂದ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುತ್ತಾರೆ ಈ ರೀತಿಯಾದಂತಹ ಒಂದು ಸದವಕಾಶವನ್ನು ನಮಗೆ ದೇವರು ಬಹುಶಃ ಒದಗಿಸಿಕೊಟ್ಟಿದ್ದಾರೆ ಎಂದು ನಾನು ಅಂದುಕೊಳ್ಳುತ್ತೇನೆ ಪವಿತ್ರವಾದ ಯಾಗಚಾಮುಂಡೇಶ್ವರಿಯ ಕ್ಷೇತ್ರ ಇದು ಹಾಗಾಗಿ ಎಲ್ಲ ಸಹೋದ್ಯೋಗಿಗಳನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಈ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಇಲ್ಲಿಂದ ಕಾರ್ಯಕ್ರಮ ಆಗುತ್ತದೆ ಅಂತ ಆದ್ರೆ ಅದನ್ನು ನಮ್ಮ ಮೇಡಂ ಅವರು ಹೇಳಿದ ಹಾಗೆ ಅದನ್ನು ಇತರರಿಗೆ ತಿಳಿಪಡಿಸಬೇಕಾದ್ರೂ ಕೂಡ ಅತ್ಯಂತ ಮುಖ್ಯ ನಮ್ಮ ಶಾಲೆಯಲ್ಲಿ ಆಗುವಂತಹ ಎಲ್ಲ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ವಿಡಿಯೋಗ್ರಫಿ ಮಾಡಿ ಪ್ರಚಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ನನ್ನಲ್ಲಿ ಒಂದೆರಡು ಸ್ವಾಗತ ಮಾತುಗಳನ್ನು ಹೇಳಿಸುತ್ತೇನೆ ಪ್ರಾಯದಂತೆ ಎಲ್ಲರನ್ನು ಸ್ವಾಗತಿಸಿದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯನಿಯವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಲಿದ್ದಾರೆ ಸರ್ವ ತಮೋಹಂ ದೀಪೇ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ ಎನ್ನುವ ಹಾಗೆ ದೀಪದ ಮಹತ್ವವನ್ನು ಸಂಸ್ಕೃತ ಶ್ಲೋಕವೊಂದರಲ್ಲಿ ಹೇಳಿದ್ದಾರೆ ಯಶಸ್ಸಿಗೆ ಆ ದೀಪವು ಸಹಕಾರಿಯಾಗಲಿ ಎಂದು ಇದೀಗ ನಾವು ದೀಪವನ್ನು ಉರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದೇವೆ ಇದನ್ನ ನಮ್ಮ ಮಾನ್ಯ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಉಷಾ ಮೇಡಂ ಅವರು ಸಂಚಾಲಕರಾದ ಶ್ರೀಮಿತ ರೋಹಿದಾಸ್ ಬಂಗೇರ ನಿಕಟಪೂರ್ವ ಶಾಲಾ ಸಂಚಾಲಕರಾದ ಶ್ರೀಮಿತ ಯಶವಂತ್ ಪುತ್ರ ಶುಭಂ ಕರೋತಿ ಕಲ್ಯಾಣಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಈ ಕಾರ್ಯಕ್ರಮದ ಬಗ್ಗೆ ಸ್ಥೂಲವಾದ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕಿಯಾಗಿರುವ ಶ್ರೀಮತಿ ಪ್ರಜ್ಞಾ ಇವರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೂ ಡಾಕ್ಟರ್ಸ್ಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಒಂದು ಸೌಭಾಗ್ಯವೇ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸುವಂಥದ್ದು ತುಂಬ ಒಂದು ಹೆಮ್ಮೆಯ ವಿಷಯ ಪೋಷಣ್ ಅಭಿಯಾನ್ ಪೋಷಣ್ ಅಭಿಯಾನ್ ಎಂಬುದು ನಿಜವಾಗಿ ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಯವರ ಒಂದು ಹಲವಾರು ಕಾರ್ಯಕ್ರಮಗಳಲ್ಲಿ ಇದು ಒಂದು ಕಾರ್ಯಕ್ರಮ ಇಲ್ಲಿ ಪೋಷಣ್ ಅಂತ ಹೇಳಿದ ತಕ್ಷಣ ನಮಗೆ ಅದು ಪೋಷಣೆ ಆದರೆ ನಿಜವಾಗಿ ಪೋಷಣ್ ಎಂಬ ಶಬ್ದದ ಹಿಂದೆ ಇನ್ನೊಂದು ದೊಡ್ಡದಾದ ಒಂದು ಅರ್ಥ ಇದೆ ನಮ್ಮ ಬ್ಯಾನರ್ ಅಲ್ಲಿ ಇದನ್ನು ನಾವು ಅದನ್ನು ಹಾಕಿದ್ದೇವೆ ನೋಡಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಓವರ್ ಆರ್ಚಿಂಗ್ ಸ್ಕೀಮ್ ಫಾರ್ ಹೊಲಿಸ್ಟಿಕ್ ನರಿಶ್ಮೆಂಟ್ ಅಭಿಯಾನ್ ಅಂತ ಇಲ್ಲಿ ನರಿಶ್ಮೆಂಟ್ ಅಂತ ಹೇಳಿದರೆ ಏನು ಅಲ್ಲಿ ಪೋಷಣೆ ಎಂಬ ಪದಕ್ಕೆ ಅರ್ಥ ಬರುವಂಥದ್ದು ಈ ಒಂದು ಸ್ಕೀಮ್ ಏನಿದೆ ಇದನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು March 8, 2018 ಇಸವಿಯ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸುವ ವೈದ್ಯಾಧಿಕಾರಿ ಸಂದೀಪ್ ಬೇಕಾದ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ 18ನೇ ಇಸವಿಯಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು ಈ ಕಾರ್ಯಕ್ರಮ March 8ಕ್ಕೆ ಯಾಕೆ ಪ್ರಾರಂಭಿಸಿದ್ರು ಅದಕ್ಕೂ ಒಂದು ವಿಶೇಷ ಇದೆ ಯಾಕೆಂತ ಹೇಳಿದ್ರೆ March 8 ಎಂಬುದು ಮಹಿಳಾ ದಿನ ಹೌದಲ್ವಾ ವಿಮೆನ್ಸ್ ಡೇ ಅಂತೇಳಿ ನಾವು ಆಚರಿಸುವಂಥದ್ದು ಆಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವೆ ಮಹಿಳೆಯರು ಯಾಕೆ ಮಹಿಳೆಯರು ಅಂತ ನಿಮಗೆ ಆಗಬಹುದು ಈಗ ನಾನು ಮೊದಲು ಅದರ ಟಾರ್ಗೆಟ್ ವ್ಯಕ್ತಿಗಳು ಯಾರು ಈ ಕಾರ್ಯಕ್ರಮದ ಟಾರ್ಗೆಟ್ ವ್ಯಕ್ತಿಗಳು ಯಾರು ಅಂತ ಹೇಳ್ತೇನೆ ಒಂದು ಟಾರ್ಗೆಟ್ ವ್ಯಕ್ತಿ ಫಸ್ಟಿನದ್ದು ಪ್ರೆಗ್ನೆಂಟ್ ವಿಮೆನ್ ಅಥವಾ ಗರ್ಭಿಣಿ ಅಂತ ಹೇಳ್ತೇವೆ ಇನ್ನೊಬ್ಬರು ಲ್ಯಾಕ್ಟೇಟಿಂಗ್ ಮದರ್ ಅಥವಾ ಬಾಣನ ಮತ್ತೆ ಚಿಕ್ಕ ಮಕ್ಕಳು ಆಮೇಲೆ ಅಧಿಹರೆಯದ ಹೆಣ್ಣು ಮಕ್ಕಳು ಅಧಿಹರೆಯದ ಮಕ್ಕಳು ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳು ಯಾಕೆ ಹೀಗೆ ಗರ್ಭಿಣಿಯಿಂದಲೇ ಪ್ರಾರಂಭಿಸುವಂಥದ್ದೇ ಮೇನ್ ಟಾರ್ಗೆಟ್ ಯಾಕೆ ಗರ್ಭಿಣಿಯಿಂದಲೇ ಪ್ರಾರಂಭಿಸುವುದು ಒಂದು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗು
पौष्टिक आहार पड़ेक जन देश के अदिंत दौडदा संपन्मूल याकंद्रेवर मोटो ऐन अंतर सही पोषण देश रोशन सहिया पोषण देश के बेरे याद रीतिया संपन्मूल अगत देश प्रजे नाना रीतिया काय बड़ता और यहा रीतलू देश अभिवृद्धिगे साधली मगु भूमी बरता है अब तर्भदली पौष्टिकव आहार सेविसे भूमि बरबे आगु जनसद नर मुगी तल विषय इला अदर नर अदर पोषण आ मगु साधारण बेरे आहार सेविसवरे कूड़ा साधारण ना एर वर्ष अंत हेल्ता यह एर वर्ष वेगू ती तदे हाल मकड़ बेसब आदे हाल कूड़ा ताये उत्तम पौष्टिकव आहार अगत आ हाल मगु सर बेवण साध्य अदर नर आ मगु शाले हाद साधारण 18 वर्ष वेगू कूड़ा बेरे बेरे रीतिया चटविक आग कूड़ा अद्कि आरोग्यकर पौष्टिकव आहार अगत अदर नर हद अदर मुख्यवा हेणु मकड़े पौष्टिक आहार अगत याकणु मकड़े मत मुद्दा तायंदिर अल्वा मुद्दे मकड़ू हर नम देश प्रजेगे हो अल दुड बहुमुख्य पात्र वह हेणु मकड़े आद कारण अल मत हेणु मकड़ पोषण ना विशेषवा गमन हे जनर ना टारगेट आ रीतिया पोषण अभियान कार्यक्रम बन आई शालेता है नमें गर्भिणी स्त्रीय अदे रीति बानंतियर नम ग्रूप बता सण मकड़ू बरुदे हाईस्कूल हमी हदिहर मकड़े हेणु मकड़े गणु मकड़े नम टारगेट हाईस्कूल मटली नम टारगेट पौष्टिकव आहार बे पौष्टिकव आहार बेमु पौष्टिकी मकड़ा गाँ नागे मनवरी नम विज्ञान पाठली बहुत संख्य विषय तुम्बे ना पाठ माने हेल्ता आज मकड़े नो मिले विटमि सी विटमिन एल गए मकड़े आगे मकड़े उड़ी तरली इला अली मेन पात्र वह पेरेन्ट्स पेरेन्ट्स गुजरु नम मकड़ बेवण आरोग्यक बेवण बेुंत पेरेन्ट्स गे पेरेन्ट्स यारू मत ना शाले नम नरेंद्र मोदी शिक्षक मेले विश्वास कार्यक्रम शिक्षण क्षेत्र को अक्षर दासोह अंडर कार्यक्रम ना हमको इले ना शिक्षक पोषक मत व्यार्थी ना मूवर सेरको मुद्दा नम देश के बेहद प्रजे पौष्टिक आरोग्यकर प्रजे सृष्टि सल कार्यक्रम नाता पोषण अभियान मुख्यवाद रीतिया विषय सैम मैम सैम अंतर सीवियर अक्यूट मालन्यूट्रिशन अंत अदे रीति मॉडरेट अक्यूट मॉडरेट मालन्यूट्रिशन अंत अल मे तीरा मालन्यूट्रिशन अपौष्टिकत बरड़ मकड़ा बेरे बेरे कायल मकड़े इंत मकड़ गुरुत कूड़ा शिक्षक पाली ना शिक्षक अंत मकड़ गुरु अदे रीति पोषक अदर बहुत महित आ मकड़ी हंत बेवण पड़े ऐने अगत आवस्थय कूड़ा ना अत्यंत जवाबारियुत कार्यक्रम यह कार्यक्रम ना नम शाले नम मैडम शाला पौष्टिकवन अद्वे याक मुदे अक्षर दासोहे मीलिए बंदा मध्यान बिसूट विषय के बंदा नम तरकारी ताजा आगे फ्रेश तरकारी बे नमेंगे अदे रीति अब ये रीतल कलेवरिक अथवा रासायनिकारे आरोग्यकर तरकारी बेसुंत कार्यक्रम नम शाले ना
ಅದೇ ರೀತಿ ಎಕ್ಸಿಬಿಷನ್ ಗಳನ್ನು ಮಾಡುತ್ತೇವೆ ಯಾವ ಯಾವ ತರಕಾರಿಗಳಲ್ಲಿ ಯಾವ ಕಾರ್ಬೋಹೈಡ್ರೇಟ್ಸ್ ಇದೆ ಪ್ರೋಟೀನ್ ಇದೆ ಕೊಬ್ಬು ಇದೆ ಈ ರೀತಿ ಚಾರ್ಟ್ ಗಳನ್ನು ನಾವು ಮಾಡಿದ್ದೇವೆ ಅದರ ಮೂಲಕ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ಇನ್ನೊಂದು ವಿಟಮಿನ್ ಗಳು ಯಾವ ವಿಟಮಿನ್ ಕೊರತೆ ಅಂದ್ರೆ ಯಾವ ರೀತಿ ಕಾಯಿಲೆಗಳು ಬರುತ್ತೆ ಇದರ ಬಗ್ಗೆ ಕೂಡ ಮಾಹಿತಿ ಇದೆ ಯಾವ ಇವತ್ತು ಒಂದು ದಿನದ ಕಾರ್ಯಕ್ರಮ ಅಲ್ಲ ಇದು ಸೆಪ್ಟೆಂಬರ್ ಪೂರ್ತಿ ಒಂದು ತಿಂಗಳು ಮಾಡುವಂತ ಕಾರ್ಯಕ್ರಮ ಅದರ ಪ್ರಾರಂಭದಲ್ಲಿ ನೀವು ಮಕ್ಕಳೆಲ್ಲ ಶಾಲೆಯಲ್ಲಿ ಇರಲಿಲ್ಲ ಅದು ಇನ್ನು ಕೊನೆಯವರೆಗೆ 30 ರವರೆಗೆ ನಮಗೆ ಸಮಯ ಇದೆ ಪ್ರತಿದಿನವೂ ಇದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೆಯುತ್ತಿದೆ ನಾನು ವಿಜ್ಞಾನ ಶಿಕ್ಷಕಿಯಾಗಿ ಆ ಕಾರ್ಯಕ್ರಮವನ್ನು ಪ್ರತಿದಿನವೂ ವಿದ್ಯಾರ್ಥಿಗಳಿಗೆ ನಡೆಸುತ್ತೇನೆ ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಒಂದು ಚಾರ್ಟ್ ಇದೆ ಅಲ್ಲಿ BMI ಅಂತ ಹೇಳಿ ಬಾಡಿ ಮಾಸ್ ಇಂಡೆಕ್ಸ್ ಇದರ ಬಗ್ಗೆ ಕೂಡ ನಾವು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತೇವೆ ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥಿಗಳೇ ಅಂತ ಹೇಳಿಯಲ್ಲ ದೊಡ್ಡವರು ಕೂಡ ಯಾರು ನೋಡ್ತಾರೆ ತೋರ ಇದ್ದಾನೆ ಮೃದುವ ಇದ್ದಾನೆ ಇವನು ಸಪುರ ಇದ್ದಾನೆ ಸಪುರ ಇದ್ದ ತಕ್ಷಣ ಇವನೇನು ತಿನ್ನುವುದೇ ಇಲ್ಲ ನಮ್ಮ ಪ್ರಕಾರ ಈ ರೀತಿಯ ಒಂದು ಆಲೋಚನೆ ಇರ್ತದೆ ತೋರ ಇದ್ರೆ ಇವನು ತಿನ್ನುವವನೇ ಮಾರು ಎಲ್ಲ ತಿಂತಾನೆ ಅವನು ಈ ರೀತಿ ಆಲೋಚನೆ ಇರ್ತದೆ ಆದ್ರೆ ತೋರ ಅಥವಾ ಸಪುರ ಎಂಬುದಲ್ಲ ನಾವು ಸಾಮಾನ್ಯವಾಗಿ ಆ ರೀತಿ ನೋಡುವುದು ಆದ್ರೆ ನಮ್ಮ ತಾಯಂದಿರಿಗೆ ಮುಖ್ಯವಾಗಿ ಅಂದ್ರೆ ಪೇರೆಂಟ್ಸ್ ಗಳಿಗೆ ಮುಖ್ಯವಾಗಿ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ BMI ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಇದರ ಕ್ಯಾಲ್ಕುಲೇಟರ್ ಸಿಗ್ತದೆ ಎಲ್ಲ ನಮ್ಮ ಮೊಬೈಲ್ ಗಳಲ್ಲಿ ಅಥವಾ ಗೂಗಲ್ ಗೆಲ್ಲ ಹೋದ್ರೆ ಆ ಕ್ಯಾಲ್ಕುಲೇಟರ್ ಸಿಗ್ತದೆ ಇದರಲ್ಲಿ ಬಾಡಿ ವೇಟ್ ಮತ್ತು ಹೈಟ್ ಅನ್ನು ನೋಡಿಕೊಂಡು ಅದನ್ನ ನಾವು ಪತ್ತೆ ಹಚ್ಚಬೇಕು ಎಷ್ಟಿದೆ ಅಂತ ಅದರಲ್ಲಿ ಅಂಡರ್ ವೇಟ್ ನಾರ್ಮಲ್ ಮತ್ತೆ ಓವರ್ ವೇಟ್ ಇದೆ ಅದನ್ನು ನೋಡಿಕೊಂಡು ತೀರ್ಮಾನಕ್ಕೆ ಬರುವಂತದ್ದು ಅದು ವಿದ್ಯಾರ್ಥಿ ಮಕ್ಕಳದ್ದು ಹೈಟ್ ಏನಾಗ್ತಾ ಇರ್ತದೆ ಬದಲಾಗ್ತಾ ಇರ್ತದೆ ಆ ಹೈಟ್ ನ ಬದಲಾವಣೆಗೆ ಅನುಗುಣವಾಗಿ ನಾವು ಅವರಿಗೆ ಅದನ್ನು ತಿಳಿಸಬೇಕು ಗೊತ್ತಾಯ್ತಲ್ವ ಹಾಗಾಗಿ ಮಕ್ಕಳ ಸಪುರ ಇದ್ದ ತಕ್ಷಣ ಇವನೇನು ತಿನ್ನುವುದಿಲ್ಲ ಈ ರೀತಿಯ ನಿರ್ಧಾರಕ್ಕೆ ಬರುವುದಿಲ್ಲ ಇದೆಲ್ಲ ಯಾವುದು ಕೂಡ ವೈಜ್ಞಾನಿಕ ಅಲ್ಲ ವೈಜ್ಞಾನಿಕವಾದ ರೀತಿಯಲ್ಲಿ ಅವನು ನಾರ್ಮಲ್ ವೇಟ್ ಅನ್ನು ಪಡೆದುಕೊಂಡಿದ್ದಾನ ಇಲ್ವಾ ಇದರ ಬಗ್ಗೆ ಅರಿವು ನಮ್ಮಲ್ಲಿ ಇರಬೇಕು ಇನ್ನೊಂದು ಪಿಎಚ್ ವ್ಯಾಲ್ಯೂಗಳ ಬಗ್ಗೆ ಯಾವುದೇ ಆಹಾರದ ಪಿಎಚ್ ವ್ಯಾಲ್ಯೂ ಆಸಿಡಿಕ ಬೇಸಿಕ ಇದರ ಬಗ್ಗೆ ಕೂಡ ಮಾಹಿತಿ ಇರಬೇಕು ಈಗ ಕೂದಲಿಗೆ ನಾವು ಶಾಂಪೂಗಳನ್ನೆಲ್ಲ ಹಾಕ್ತೇವೆ ಅದರ ಪಿಎಚ್ ಎಷ್ಟು ಇರ್ತದೆ ಸೋಪಿನದ್ದು ಪಿಎಚ್ ಎಷ್ಟು ಇರ್ತದೆ ಈ ರೀತಿಯ ಕಾರ್ಯಕ್ರಮಗಳು ಕೂಡ ನಮ್ಮ ಶಾಲೆಯಲ್ಲಿ ತುಂಬಾ ಬಾರಿ ನಾನು ಮಾಡಿದ್ದೇನೆ ಅದಕ್ಕೆ ಸೋಪಿಗೆ ಹಾಕಿಕೊಂಡು ಅಥವಾ ನಾನು ನನ್ನ ಮನೆಯಲ್ಲಿ ಸಾಧಾರಣವಾಗಿ ಮ್ಯಾಟ್ ಅಂಡ್ ಕೋರ್ ಸೋಪ್ಗಳನ್ನೆಲ್ಲ ನಾನೇ ತಯಾರಿಸಿದ್ದೇನೆ ದಾಸವಾಳದ ಎಲೆಗಳಿಂದ ಇದರಿಂದಲ್ಲ ಆಗುವ ಅಂದ್ರೆ ಅದರ ಪಿಎಚ್ ಅನ್ನು ನಾನು ಗಮನಿಸಿದೆ ಅಂಗಡಿಯಲ್ಲಿ ಸಿಗುವಂತಹ ಶಾಂಪೂ ನಾವೇ ಮನೆಯಲ್ಲಿ ತಯಾರಿಸಿದೆ ಶಾಂಪೂ ಅನ್ನು ಅದರ ಪಿಎಚ್ ಅನ್ನು ಗಮನಿಸುವಂತದ್ದು ಅದೇ ರೀತಿ ಆಹಾರವನ್ನು ತಯಾರಿಸಿದಾಗ ಕೂಡ ಹಾಗೆ ಅದರ ಪಿಎಚ್ ಅನ್ನು ಗಮನಿಸಿ ನೋಡುವಂತ ಜ್ಯೂಸ್ ಗಳನ್ನು ತಯಾರಿಸಿದಾಗ ಈ ರೀತಿ ಪಿಎಚ್ ಮೌಲ್ಯ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾದದ್ದು ತಪಾಸಣೆ ನಮ್ಮ ಶಾಲೆಯಲ್ಲಿ ಪ್ರತಿ ಬಾರಿ ಕೂಡ ನಾವು ಮಕ್ಕಳಿಗೆ ತಪಾಸಣೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಹೈಟ್ ವೇಟ್ ಚೆಕ್ಕಿಂಗ್ ಹೇಗೂ ನಮ್ಮ ಪಿಟಿಸರ್ ಮಾಡ್ತಾರೆ ಅದರ ಜೊತೆಯಲ್ಲಿ ನಾವು ಬೇರೆ ರೀತಿಯಲ್ಲಿ ತಪಾಸಣೆಯನ್ನು ಮಾಡುವಂತ ಮತ್ತು ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟ ಹಾಗೆ ನಾನು ಬಹಳಷ್ಟು ವಿಚಾರಗಳನ್ನು ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ ಯಾಕೆಂತ ಹೇಳಿದ್ರೆ ನಾನು ಸ್ವತಃ ನಾನೇ ಸ್ವಲ್ಪ ಅನಿಮಿಯಾ ಸಮಸ್ಯೆಯಿಂದ ನರಳಿದವಳೆ ಹೈಸ್ಕೂಲ್ ಹಂತದಲ್ಲಿ ಇದ್ದಾಗ ಹಾಗಾಗಿ ಅದಕ್ಕೆ ಯಾವ ರೀತಿಯ ಫುಡ್ ಅನ್ನೆಲ್ಲ ತಿನ್ಬೇಕು ಅಥವಾ ಯಾವ ರೀತಿಯ ಸಮಸ್ಯೆ ನಮಗೆ ಅದರಿಂದ ಬರ್ತದೆ ಎಲ್ಲ ನಮಗೆ ಗೊತ್ತಿದ್ದ ಕಾರಣ ನಾನೇನು ಮಾಡ್ತಾ ಇದ್ದೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಹೇಳ್ತಾ ಇದ್ದೆ ಈ ರೀತಿ ಆದ್ರೆ ಮೊನ್ನೆ ಕೊರೋನಾ ಇದ್ದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬರಲಿಲ್ಲ ಹಾಗೆ ಅಂತೇಳಿ ಆಗಲೂ ನಾವು ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ ನಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕ ಹೊಸ ಹೊಸ ಟೆಕ್ನಾಲಜಿಯ ಮೂಲಕವೂ ಕೂಡ ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ನಾವು ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ವಿದ್ಯಾರ್ಥಿ ತಿಳಿಸಿದ್ದೇವೆ ಬೇರೆ ಬೇರೆ PPTಗಳನ್ನು ಮಕ್ಕಳಿಗೆ ಕಳಿಸಿದ್ದೇವೆ ವಿಡಿಯೋಗಳನ್ನು ಕಳಿಸಿದ್ದೇವೆ ಅದರ ಜೊತೆಗೆ ಕೆಲವು ಈಗ ಮಕ್ಕಳು ತುಂಬಾ ಆಕರ್ಷಣೆ ಆಗುವಂತದ್ದು ಡಿಜಿಟಲ್ ಗೇಮ್ಗಳು ಹಾಗಾಗಿ ಡಿಜಿಟಲ್ ಗೇಮಿನ ಮೂಲಕ ಅಂದ್ರೆ ಗೇಮ್ ನೋಡಿದಾಗ ಅಂದ್ರೆ ಮಕ್ಕಳಿಗೆ ಆ ಏಜಿಗೆ ಅವರಿಗೆ ಬೇಕಾದದ್ರಲ್ಲೇ ಆಕರ್ಷಣೆ ಇರ್ತದೆ ಹೌದಲ್ವಾ ಹಾಗಾಗಿ ಅವರಿಗೆ ಗೇಮ್ ತುಂಬಾ ಸುಲಭದಲ್ಲಿ ಅರ್ಥ ಆಗ್ತದೆ ಅಂದ್ರೆ ಗೇಮಿನ ಮೂಲಕವೇ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನು ಕೊಡುವುದು ಅಂದ್ರೆ ಗೇಮ್ ಹೇಗೆ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಬೌಲ್ ಇದೆ ನಾನು ಕೋಡಿಂಗ್ ಅನ್ನು ಬಳಸಿಕೊಂಡು ಮಾಡಿರುವಂತ ಗೇಮ್ ಅದು ಚಿಕ್ಕ ಬೌಲ್ ಇರ್ತದೆ ಇಲ್ಲಿ ಒಂದು ಬಾಳೆಹಣ್ಣು ಒಂದು ಆಪಲ್ ಮತ್ತೊಂದು ಡೋನಟ್ ಇದೆ ಸೊ ಮೂರು ವಸ್ತುಗಳು ಬೀಳ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ ಈಗ ಇವರು ಕೀಬೋರ್ಡ್ ಅಲ್ಲಿ ಇರುವ ಆರೋಗಳ ಮೂಲಕ ಬೌಲ್ ಅನ್ನು ಏನ್ ಮಾಡ್ಬೇಕು ಆಚೀಚೆ ಮೂವ್ ಮಾಡಿ ಮೂವ್ ಮಾಡಿ ಯಾವುದನ್ನು ಹಿಡಿಬೇಕು ಅವರು ಆಪಲ್ ಮತ್ತು ಬನಾನವನ್ನು ಇಟ್ಟರೆ ಬಾಳೆಹಣ್ಣು ಅಥವಾ ಆಪಲ್ ಅನ್ನು ಇಟ್ಟರೆ ಅವರಿಗೆ ಪ್ಲಸ್ ಪಾಯಿಂಟ್ ಡೋನಟ್ ಅನ್ನು ಹಿಡಿದ್ರೆ ಮೈನಸ್ ಪಾಯಿಂಟ್ ಸೊ ಇದು ಏನಂತ ಹೇಳಿದ್ರೆ ಕಾನ್ಸೆಪ್ಟ್ ಡೋನಟ್ ನಾವು ತಿನ್ನಬಾರ್ದು ಏನಾಗ್ತದೆ ನಮ್ಮ ಆರೋಗ್ಯಕ್ಕೆ ಕೆಟ್ಟದ್ದು ಅಂದ್ರೆ ದೊಡ್ಡ ವಿಚಾರ ಅಲ್ಲದಿದ್ರೆ ಸಹ ಒಂದು ಮಕ್ಕಳಿಗೆ ಒಂದು ಆಕರ್ಷಣೆ ಆಗ ಇನ್ನೊಂದು ಸರಿ ಪಿಜ್ಜಾವಾ ಡೋನಟ್ ಅಂತದನ್ನು ನೋಡುವಾಗ ಏಮಲ್ಲಿ ಇದಕ್ಕೆ ನನಗೆ ನೆಗೆಟಿವ್ ಮಾರ್ಕ್ ಸಿಕ್ಕಿದೆ ಇದನ್ನು ತಿನ್ನುವಂತ ವಸ್ತು ಅನ್ನ ಸೊ ಈ ರೀತಿ ಒಂದು ಐಡಿಯಾ ಮಕ್ಕಳಿಗೆ ಬರ್ತದೆ ಆಪಲ್ ಇದೆಲ್ಲ ತಿನ್ಬೇಕು ನೈಸರ್ಗಿಕವಾದ ವಸ್ತು ಆರೋಗ್ಯಕ್ಕೆ ಒಳ್ಳೆ ಪ್ಲಸ್ ಪಾಯಿಂಟ್ ಸಿಕ್ಕಿದೆ ಈ ರೀತಿ ಆಗಿರ್ತದೆ ಹಾಗಾಗಿ ಆದ್ರೆ ಇಷ್ಟೆಲ್ಲ ನಾವು ಹೇಳಿದ ನಂತರ ಸಹ
ಮಕ್ಕಳ ವಿಚಾರಕ್ಕೆ ಬಂದಾಗ ಅಷ್ಟು ಸುಲಭದ ಮಾತಲ್ಲ ಯಾಕೆಂದ್ರೆ ನಾನು ಒಂದು ಶಿಕ್ಷಕಿ ಅಂತ ಅದಕ್ಕೆ ಮೊದಲು ನಾನು ಒಬ್ಬ ತಾಯಿ ಕೂಡ ಶಾಲೆಯಲ್ಲಿ ಇಷ್ಟು ಪೋಷಣೆ ಬಗ್ಗೆ ಆರೋಗ್ಯಕರ ವಸ್ತುಗಳ ಬಗ್ಗೆ ಎಲ್ಲ ನಾನು ಹೇಳಿದ್ರು ಸಹ ನನ್ನ ಮಕ್ಕಳು ಕೂಡ ಸಂಜೆ ಫೋನ್ ಮಾಡೋದು 3 ಗಂಟೆಗೆ ಫೋನ್ ಮಾಡ್ತಾರೆ ಪ್ರತಿದಿನ ಸಣ್ಣವರು ಮಮ್ಮಿ ಏ ಪಪ್ಪಿ ದಡವರೆ ಇದ್ದೆ ಬಾಬಾ ಬರ್ತಾರೆ ಬನ್ನ ನೂಡಲ್ ಕಲ್ಲೆ ಪ್ರತಿದಿನ ಅವರ ಬಾಯಿಯಲ್ಲಿ ಬರ್ತಾ ಇದ್ದರೆ ನೂಡಲ್ ಅಂತ ವಸ್ತುಗಳೇ ಪಿಜ್ಜಾ ಅಂತ ವಸ್ತುಗಳೇ ಬರ್ತಾ ಇರ್ತದೆ ಆದರೂ ಸಹ ನಾವು ಅವರಿಗೆ ಅದನ್ನು ಮನವರಿಕೆ ಮಾಡಬೇಕು ಹಾಗಾಗಿ ನಾವು ಅದನ್ನು ಬೇಡ ಇಲ್ಲೇ ಬಾರ ಅಂತ ಹೇಳಿಕ ಆಗುವುದಿಲ್ಲ ಹಾಗೆ ನಮ್ಮ ಚಾಟ್ ಗಳಲ್ಲಿ ನಾವು ಅದನ್ನು ಕೂಡ ಹಾಕಿದ್ದೇವೆ ಒಂದು ಚಾಟ್ ಕಡಿಮೆ ಸೇವಿಸುವಂತ ವಸ್ತುಗಳು ಯಾವುದಲ್ಲ ಟೀ ಕಾಫಿ ಸೇವಿಸಲೇ ಬೇಡಿ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಕೆಲವರಿಗೆ ಬೆಳಿಗ್ಗೆ ಎದ್ದು ತಲೆನೋವಾಗುವುದು ತಲೆ ಸುತ್ತಿದಾಗೆ ಆಗ್ತದೆ ಕಾಫಿ ನೋಡದಿದ್ರೆ ಟೀ ನೋಡಿ ಕಡಿಮೆ ಸೇವಿಸು ಇನ್ನು ಅತಿ ಕಡಿಮೆ ಸೇವಿಸುವಂತ ವಸ್ತುಗಳು ಇದೆ ಪಿಜ್ಜಾ ಇಂತದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಗಳು ಅತಿ ಕಡಿಮೆ ಸೇವಿಸಿ ಮತ್ತೆ ಸೇವಿಸಲೇ ಬಾರದು ಮುಟ್ಲೇ ಬಾರದು ಅನ್ನುವಂತ ವಸ್ತುಗಳು ಯಾವುದೆಲ್ಲ ಇದೆ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಗಳಾಗಿರುವ ಇಂತದೆಲ್ಲ ಈ ರೀತಿ ಕ್ಯಾಟಗರಿ ಎಲ್ಲ ನಾವು ಮಾಡ್ತಾ ಇದ್ದೆ ಸೊ ಈ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಆದಷ್ಟು ಎಲ್ಲಾ ರೀತಿಯಲ್ಲಿ ಸಹ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಕ್ಕಳ ಶಾಲೆಗೆ ಬರುವಂತ ಸಂದರ್ಭದಲ್ಲಿ ನಾವು ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅವರು ಇಲ್ಲದಿದ್ದಾಗ ಕೂಡ ನಮ್ಮ ಟೆಕ್ನಾಲಜಿಯನ್ನು ಬಳಸಿ ಕೂಡ ನಾವು ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಮ್ಮ ಡಿಜಿಟಲ್ ಗೇಮ್ಗಳನ್ನು ನಾವು ಕಳೆದ ಬಾರಿ ಪ್ರದರ್ಶನವನ್ನು ಮಾಡಿದಾಗ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಿಡಿ ಪೈಸರ್ ಕೂಡ ಒಂದು ಕಾರ್ಯಕ್ರಮವನ್ನು ನೋಡಿದ್ದಾರೆ ಮೇಡಮ್ ಶಮನಿಗೆ ಕೂಡ ಗೊತ್ತಿದೆ ಅದು ಹೌದು ನೋಡಿದ್ದಾರೆ ಎಷ್ಟು ಅದು ಆಶ್ಚರ್ಯಕರ ಆಗಿತ್ತು ಅಂತ ಹೇಳಿದ್ರೆ ಎರಡು ದಿನ ನನಗೆ ಆ ಡಿಜಿಟಲ್ ಗೇಮ್ನ ಪ್ರದರ್ಶನ ಮಾಡಲಿಕ್ಕಿತ್ತು ಒಮ್ಮೆ ಪುತ್ತೂರಲ್ಲಿ ನೆಕ್ಸ್ಟ್ ಡೇ ನಮ್ಮ ಕಪಿತಾನ್ಯದಲ್ಲಿ ಸೊ ಡಿಜಿಟಲ್ ಗೇಮ್ ಅನ್ನು ಪುತ್ತೂರಲ್ಲಿ ಮಾಡುವಾಗ ಅವರು ಅದನ್ನು ನೋಡಿದ್ದಾರೆ ಪ್ರೋಗ್ರಾಮ್ ಮರುದಿನ ಮತ್ತೆ ಪ್ರೋಗ್ರಾಮ್ ಸೇಮ್ ಪ್ರೋಗ್ರಾಮ್ ಕಪಿತಾನ್ಯದಲ್ಲಿ ಇತ್ತು ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿಲ್ಲ ನಾನು ಲಾಸ್ಟಲ್ಲಿ ಇದ್ದೆ ಹೀಗೆ ಹಾಲಲ್ಲಿ ಲಾಸ್ಟಲ್ಲಿ ನನ್ನ ಮಗನ ಫೋನ್ ಬಂತು ಅಂತ ಹೇಳಿ ಸೈಡಲ್ಲಿ ಒಂದು ಫೋನ್ ಮಾತಾಡ್ತಾ ಇದ್ದೇನೆ ಫೋನ್ನಲ್ಲಿ ಮಾತಾಡಿ ಹಿಂದೆ ತಿರುಗ್ತಾ ಇರುವಾಗ ಒಬ್ಬರು ನಿಂತಿದ್ದಾರೆ ನನ್ನ ಹಿಂದೆ ಯಾರು ನೋಡ್ತೇನೆ ಡಿಡಿ ಪೈಸ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರೊಬ್ರು ಡಿಡಿ ಪೈ ಅವರ ವೇದಿಕೆಯಲ್ಲಿ ಇರುವಂತ ವ್ಯಕ್ತಿ ಅವರು ನನ್ನ ಜೊತೆ ಮಾತಾಡ್ಲಿಕ್ಕಾಗಿ ನನ್ನಲ್ಲಿಗೆ ಬಂದಿದ್ದಾರೆ ನನ್ನ ಹಿಂದೆ ವೇಟ್ ಮಾಡ್ತಾ ಇದ್ದಾರೆ ನನ್ನ ಫೋನ್ ಮುಗಿಸುವರೆ ನಂತರ ನನ್ನಲ್ಲಿ ಮೇಡಮ್ ನೀವು ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಅನ್ನು ಕೊಟ್ಟಿದ್ದೀರಿ ನಿಜವಾಗಿ ಕೂಡ ಶಿಕ್ಷಕರು ಈ ರೀತಿಯ ಕೆಲಸಗಳನ್ನು ಮಾಡಬೇಕಂತ ಹೇಳಿದಾಗ ನನಗೆ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೂ ಕೂಡ ಆಗದಷ್ಟು ಮೌನವಾಗಿ ನಾನು ನಿಂತಿದ್ದೆ ಸೊ ಈ ರೀತಿಯ ಒಂದು ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಇದೆ ಅದರ ಜೊತೆಯಲ್ಲಿ ಇಂಥ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಕೂಡ ಇವತ್ತು ನಮ್ಮ ಮೋಕ್ಷ ಮೇಡಮ್ ನಮಗೆ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯವರು ಕೂಡ ನಮ್ಮ ಆಡಳಿತ ಮಂಡಳಿಯವರ ಬಗ್ಗೆ ಹೇಳಲಿಕ್ಕಿಲ್ಲ ಯಶವಂತ ಸರ್ ಆಗಿರ್ಬೋದು ಅಥವಾ ನಮ್ಮ ಈಗ ಮುಂದಿನ ರೋಹಿದಾಸ್ ಸರ್ ಆಗಿರ್ಬೋದು ಇಬ್ಬರೂ ಕೂಡ ಯಾವುದೇ ರೀತಿಯಲ್ಲಿ ಅದು ಬೇಡ ಹೀಗೆ ಬೇಡ ಅಂತ ಹೇಳುವವರಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಯಾವತ್ತೂ ನಮಗೆ ಪ್ರೋತ್ಸಾಹವನ್ನು ನೀಡುವಂತ ಆಡಳಿತ ಮಂಡಳಿ ನಮಗೆ ಇದೆ ಎಂಬುದು ಒಂದು ಹೆಮ್ಮೆಯ ವಿಚಾರ ಹಾಗಾಗಿ ಕರ್ತನ ನಮ್ಮ ಶಾಲಾ ಶಿಕ್ಷಕಿ ಪ್ರಜ್ಞೆಯವರಿಗೆ ವಂದನೆಗಳು ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಉಷಾ ಮೇಡಮ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲಾ ಪಿಟಿಎ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಬ್ರಾಹಿಂ ಅಶ್ರಫ್ ಉಳ್ಳಾಲದ ಪ್ರಗತಿಪರ ರೈತ ನಮ್ಮ ಪೌಷ್ಟಿಕ ವನ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಶಾಲಾ ಚಟುವಟಿಕೆಗಳು ನಮ್ಮೊಂದಿಗೆ ಇರುವಂತಹ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ನಮ್ಮ ಎಲ್ಲ ಶಾಲೆಯ ಚಟುವಟಿಕೆಗಳಲ್ಲಿ ನಮ್ಮನ್ನು ಪ್ರೋತ್ಸಾಹಿ ಪೋಷಕ ಬಂಧುಗಳೇ ಹಾಗೆ ಶಾರದಾ ವಿದ್ಯಾನಿಕೇತನ ಇದರ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಸಹಾಯದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅವರ ಸಹಯೋಗದಿಂದ ನಡೀತಾ ಇದೆ ಅದರ ಎಲ್ಲ ವೈದ್ಯಾಧಿಕಾರಿ ವಿದ್ಯಾರ್ಥಿ ಬಂಧುಗಳೇ ವೈದ್ಯರುಗಳೇ ಇವತ್ತು ಉಪಯುಕ್ತವಾದ ಒಂದು ಆಹಾರದ ಅಂಶಗಳು ಏನೇನಿರಬೇಕು ಅನ್ನೋದನ್ನ ಮಾಹಿತಿಯನ್ನು ನಿಮಗೆ ಒದಗಿಸಿಕೊಡ್ಬೇಕಿರುವಂತಹ ಬೇಕಲ್ ಅವರೇ ಡಾಕ್ಟರ್ರೇ ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪೋಷಕರೇ ಹಾಗೆ ಈ ಶಾಲೆಯ ವಿಶಿಷ್ಟವಾದ ಶಿಕ್ಷಕರುಗಳೇ 6 ಜನ ಶಿಕ್ಷಕರಿರುವಂಥದ್ದು ನಾವು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಕ್ರಿಯಾಶೀಲವಾದ ಶಿಕ್ಷಕರಿದ್ದಾರೆ ಪ್ರಜ್ಞಾ ಮೇಡಮ್ ಅನ್ನಂತೂ ನಾನು ಖಂಡಿತವಾಗಿ ಸಹ ಹೊಗಳುತ್ತೇನೆ ಅವರು ಮ್ಯಾಥ್ಸ್ ಪಾಠ ಮಾಡುವವರು ಇಷ್ಟು ಮ್ಯಾಥ್ಸ್ ಸೈನ್ಸ್ ಪಾಠ ಮಾಡುವವರು ಒಂದು ಡಿಜಿಟಲ್ ರೀತಿಯಲ್ಲಿ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಎಲ್ಲರ ಮೆಚ್ಚುಗೆಯಲ್ಲಿ ಒಂದು ಆಟದ ಮೂಲಕ ಪೋಷಕಾಂಶ ಭರಿತ ಆಹಾರ ಯಾವುದು ಯಾವುದು ಪೋಷಣೆ ಇಲ್ಲದಂತ ಅಂದ್ರೆ ಪೋಷಣೆಯನ್ನು ಇಂಡೈರೆಕ್ಟ್ಲಿ ಕಾರಣ ಆಗುವಂತ ಆಹಾರ ಯಾವುದು ಅನ್ನೋದನ್ನ ಆಟದ ಮೂಲಕ ನಿಮ್ಗಳಿಗೆ
ಕಸಗಳಿರ್ತದಲ್ವಾ
ಅದನ್ನ ಗೊಬ್ಬರ ಮಾಡಿ ವಿಜಯಕುಂದರ್ ಅವರು ಹೇಳಿಕೊಟ್ಟಿದ್ದಾರೆ ನಿಮಗೆ ಹೇಗೆ ಅಂತ ಗೊಬ್ಬರ ಮಾಡಿ ಆಮೇಲೆ ಒಂದಷ್ಟು ಮಣ್ಣು ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಒಂದು ಬಾಳೆ ಗಿಡ ಇವತ್ತೇ ಹೋಗಿ ಒಂದು ತರಕಾರಿ ಗಿಡ ಒಂದು ಬಾಳೆ ಗಿಡ ನೆಡಿ ಅದರಲ್ಲಿ ಆಗುವಂತ ತರಕಾರಿ ಆ ಹಂತ ಪ್ರತಿ ಹಂತದಲ್ಲಿ ನೀವು ಖುಷಿ ಪಡ್ತೀರಾ ಮಕ್ಕಳೇ ನೀವು ಹೇಗೆ ದೊಡ್ಡ ದೊಡ್ಡವರು ಆಗ್ತಿರಲ್ಲ ಇವತ್ತಿನ ನಾಳೆ ಒಂದು ಸ್ವಲ್ಪ ನಿಮ್ಗೆ ಗೊತ್ತದೆಯೇ ಗೊತ್ತೇ ಆಗಿರೋದ್ರ ರೀತಿಯಲ್ಲಿ ದೊಡ್ಡವರು ಆಗ್ತಿರಲ್ಲ ಗಿಡಗಳು ದೊಡ್ಡದಾಗೋದು ಅದರಲ್ಲಿ ಹೂ ಬಿಡೋದು ಹಣ್ಣಾಗೋದು ಅಥವಾ ತರಕಾರಿ ಆಗೋದು ನಿಮಗೆ ತುಂಬಾ ಖುಷಿ ಕೊಡುವಂತ ಕೆಲಸ ಆಗಿರ್ತದೆ ದಯವಿಟ್ಟು ಇದನ್ನ ಮಾಡಿ ಯಾಕೆ ಅಂತ ಹೇಳಿದ್ರೆ ಈ ಪೋಷಣ ಮಾಸಾಚರಣೆ ಅನ್ನೋದು ಒಂದು ತಿಂಗಳು ಐದು ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ಇಟ್ಕೊಂಡಿರುವಂತದ್ದು ನೀವು ಯಾವುದಾದರೂ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲಿಲ್ಲ ಅಂದ್ರೆ ಇವತ್ತಿಂದ ಭಾಗವಹಿಸಿ ಮೊದಲನೇದಾಗಿ ಮಕ್ಕಳಿಗೆ ಒಂದು ಕ್ವಿಜ್ ನಡೆಯುತ್ತದೆ ಓಕೆ ಈ ಕ್ವಿಜ್ ಅಲ್ಲಿ ಮೇಡಂ ಖಂಡಿತ ನಿಮಗೆ ಅದರ ಮಾರ್ಗದರ್ಶನವನ್ನ ಕೊಡ್ತಾರೆ ಆ ಕ್ವಿಜ್ ಅಲ್ಲಿ ಭಾಗವಹಿಸಿ ನಿಮಗೆ ರಾಷ್ಟ್ರೀಯ ಮಟ್ಟದ ಒಂದು ಸರ್ಟಿಫಿಕೇಟ್ ಬರ್ತದೆ ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಒಂದು ಪೋರ್ಟಲ್ ಇದೆ ಅದನ್ನ ನ್ಯಾಷನಲ್ ಲೆವೆಲ್ಗೆ ಅದು ಹೋಗುತ್ತೆ ಎಷ್ಟು ಸರ್ಟಿಫಿಕೇಟ್ಸ್ ಭಾರತ್ ಹೈಸ್ಕೂಲ್ಗೆ ಬಂದಿದೆ ಅನ್ನೋದನ್ನ ನಾನು ಗಮನಿಸ್ತೇನೆ ಓಕೆ ಒಂದು ಕ್ವಿಜ್ ಅಲ್ಲಿ ಭಾಗವಹಿಸಿ ಎರಡನೇದು ನಿಮಗೆ ಪೋಷಣ ಅಸೆಂಬ್ಲಿ ಅಂತ ನಿಮಗೆ ಬೆಳಗಿನ ಅವಧಿಯಲ್ಲಿ ಅಸೆಂಬ್ಲಿ ನಡೆಯುತ್ತದೆ ಅಲ್ವಾ ಆ ಅಸೆಂಬ್ಲಿ ನಡೆಯುವಾಗ ದಿನಕ್ಕೊಬ್ಬರು ಬಂದು ಯಾವುದಾದ್ರೊಂದು ಹಣ್ಣು ಅಥವಾ ಯಾವುದಾದ್ರೊಂದು ತರಕಾರಿ ಅಥವಾ ಯಾವುದಾದ್ರೊಂದು ದ್ವಿದಳ ಧಾನ್ಯ ಇದರ ಮಹತ್ವದ ಬಗ್ಗೆ ಅಥವಾ ಯಾವುದಾದ್ರೊಂದು ಉತ್ತಮ ಆಹಾರದ ಬಗ್ಗೆ ಅದರ ಬಗ್ಗೆ ಆ ದಿನ ಟಾಕ್ ಅನ್ನ ಕೊಡಿ ಅದನ್ನು ಕೇಳಿದ ಮಕ್ಕಳೆಲ್ಲ ಈ ವಿಚಾರಗಳನ್ನ ಮನೆಯಲ್ಲಿ ಪ್ಯಾರೆಂಟ್ಸ್ ಜೊತೆಗೆ ಹಂಚಿಕೊಳ್ಳಿ ಓಕೆ ಸೊ ಇದು ಪೋಷಣ ಅಸೆಂಬ್ಲಿ ಆಮೇಲೆ ಬರುವಂಥದ್ದು ಪಿಟಿಎಚ್ ಸಭೆಗಳು ಅಂತ ಪ್ಯಾರೆಂಟ್ ಟೀಚರ್ ಸಭೆಗಳು ಮೀಟಿಂಗ್ಸ್ ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಈಗಾಗಲೇ ಪ್ರಜ್ಞಾ ಮೇಡಮ್ ತುಂಬಾ ಚೆನ್ನಾಗಿ ನಾವು ಏನ್ ಹೇಳ್ಬೇಕು ಎಲ್ಲವನ್ನ ಅವರೇ ಹೇಳಿ ಮುಗಿಸ್ತಾರೆ ನಾನು ಹೇಳಲಿಕ್ಕೆ ಬಾಕಿ ಇಲ್ಲ ಸೊ ಕುಪೋಷಣೆಯನ್ನು ಸಮಾಜದಲ್ಲಿ ಹೋಗಲಾಡಿಸಬೇಕಾದ್ರೆ ಮೊದಲ ನಮಗೆ ಟಾರ್ಗೆಟ್ ಗ್ರೂಪ್ ಪ್ರೆಗ್ನೆಂಟ್ ಮದರ್ಸ್ ಏನು ತಾಯಂದ್ರಾಗುವವರು ಗರ್ಭಿಣಿ ಸ್ತ್ರೀಯರು ಆಮೇಲೆ ಹಾಲುಣಿಸುವ ತಾಯಂದ್ರು ಆಮೇಲೆ ಮಕ್ಕಳು ಆದ್ರಿಂದ ಈ ಎಲ್ಲದರ ಜವಾಬ್ದಾರಿ ಇರೋದು ಪ್ಯಾರೆಂಟ್ಸ್ಗೆ ನಮ್ಮ ಮಕ್ಕಳು ಆರೋಗ್ಯಪೂರ್ಣವಾಗಿರಬೇಕಾದ್ರೆ ಏನನ್ನು ತಿನ್ಬೇಕು ನಾವು ತಂದೆ ತಾಯಿ ನಾವು ಬರ್ಗರ್ ಪಿಜ್ಜಾ ತಿಂತಾ ಇದ್ದು ಅದನ್ನೇ ಇಷ್ಟಪಡ್ಕೊಂಡು ಅದನ್ನೇ ತಿಂತಾ ಇದ್ದು ನಮ್ಮ ಮಕ್ಕಳು ಗಂಜಿ ಊಟ ಮಾಡಿ ಮಕ್ಕಳೇ ತರಕಾರಿ ಹೋಳ್ತೀನಿ ಮಕ್ಕಳೇ ಅಂದ್ರೆ ಖಂಡಿತ ತಿನ್ನಲ್ಲ ಪ್ರಜ್ಞಾ ಮೇಡಮ್ ಹೇಳಿದಾಕೆ ವರ್ಷಕ್ಕೊಮ್ಮೆ ತಿನ್ನಿ ಪಿಜ್ಜಾ ವರ್ಷಕ್ಕೊಮ್ಮೆ ಅಥವಾ ಈಗ ತುಂಬಾ ಕಷ್ಟ ಆಗ್ತದೆ ಆ ತಿಂಗಳಿಗೆ ಒಮ್ಮೆ ತಿನ್ನಿ ಬೇಡ ಅಂತಿಲ್ಲ ನಾನು ತಿಂತೇನೆ ನನ್ನ ಮನೆ ಒಂದು ವರ್ಷಕ್ಕೊಮ್ಮೆ ಅಷ್ಟೇ ಅದಕ್ಕಿಂತ ಹೆಚ್ಚು ತಿನ್ಲಿಕ್ಕೆ ಹೋಗ್ಬಾರ್ದು ಅದನ್ನ ಅದಕ್ಕೆ ಎಡಿಕ್ಟ್ ಆಗ್ಬಾರ್ದು ಅದಕ್ಕೆ ಅವ್ರ ಬಾಡಿ ಮಾಸ್ ಇಂಡೆಕ್ಸ್ ಬಗ್ಗೆ ಹೇಳಿದ್ರು ಯಾಕಂದ್ರೆ ಒಂದಿಷ್ಟು ದಪ್ಪಕ್ಕೆ ಕಂಡ ಕೂಡಲೇ ಅವರ ಆರೋಗ್ಯವಂತರಾಗಿದ್ದಾರೆ ಅಂತ ಲೆಕ್ಕ ಅಲ್ಲ ತಾಯಿ ತನ್ನ ಮಗುವಿಗೆ ಏನನ್ನು ತಿನ್ನಿಸ್ಬೇಕು ಯಾವಾಗ ತಿನ್ನಿಸ್ಬೇಕು ಎಷ್ಟು ಪ್ರಮಾಣದಲ್ಲಿ ತಿನ್ನಿಸ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಇದಕ್ಕೆ ಪಿಟಿಎ ಸಭೆಗಳು ಇರುವಂತದ್ದು ಇದನ್ನ ಮಾಡಬೇಕಾಗಿದೆ ಆಮೇಲೆ ವಿಶೇಷವಾದ ಮಹತ್ವ ಇರುವಂತದ್ದು ನ್ಯೂನ ಪೋಷಣೆಯ ಮಕ್ಕಳನ್ನು ಗುರುತಿಸುವಂತದ್ದು ಕುಪೋಷಣೆಯಲ್ಲಿರುವ ಮಕ್ಕಳನ್ನ ಗುರುತಿಸಿ ಮೇಡಮ್ ಈಗ ನಾನು ಪ್ರತಿ ಸಲ ಫೋನ್ ಮಾಡ್ತೀನಿ ತುಂಬಾ ಟೀಚರ್ಸ್ಗೆ ಫೋನ್ ಮಾಡ್ತೇನೆ ನಾನು ಹೆಚ್ ಎಮ್ ಸಿಗೆ ಎಲ್ಲ ಫೋನ್ ಮಾಡಿ ಯಾರು ನಾನು ಹೇಳಿದಾಗ ಸ್ವಲ್ಪ ಸ್ಪಂದಿಸ್ತಾರೆ ಹೆಚ್ಚೆಚ್ಚು ಮಾಡ್ತೀನಿ ಕುಪೋಷಣೆಯಲ್ಲಿರುವ ಮಕ್ಕಳನ್ನ ಗುರುತಿಸಿ ನಮ್ಮ ಶಾಲೆಗಳಲ್ಲಿ ಆರೋಗ್ಯ ತಪಾಸಣೆ ಆಗ್ತದೆ ಒಂದು ನಾಲ್ಕೈದು ಜನ ಟೀಚರ್ ಇದು ಡಾಕ್ಟರ್ಸ್ ಬರ್ತಾರೆ ಏನು ಹೈಟ್ ವೇಟ್ ಎಲ್ಲ ಮೊದಲೇ ಪಿಟ್ಟಿ ಟೀಚರ್ ಎಲ್ಲ ಬರೆದಿರ್ತಿರ್ತಾರೆ ವೇಟ್ ಕೂಡ ಬರೆದಿರ್ತಾರೆ ಜೊತೆಗೆ ಉಳಿದ ಕಣ್ಣಿನ ಪರೀಕ್ಷೆ ಹಲ್ಲಿನ ಪರೀಕ್ಷೆ ಒಂದಷ್ಟು ಸಾಮಾನ್ಯ ಆರೋಗ್ಯ ತಪಾಸಣೆ ಆಗ್ತದೆ ಅದು ಇದ್ರ ಹಿಂದೆ ಬೇಡೋದಿಲ್ಲ ನಾವು ನಾವೇನ್ ಮಾಡ್ತೀನಿ ಈ ಸಲ ಯೋಚನೆ ಮಾಡಿದ್ದೀನಿ ಇದನ್ನ ಮಾಡಬೇಕು ಅಂತ ಕುಪೋಷಣೆ ಕೊಲೆಗೊಳಗಾದ ಮಕ್ಕಳ ಸಂಖ್ಯೆ ನಮಗೆ ಸಿಗ್ತದೆ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಇಲಾಖೆ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅದು ಈ ಕುಪೋಷಣೆಯಲ್ಲಿರುವ ಮಕ್ಕಳಿಗೆ ಪೋಷಕಾಂಶಗಳನ್ನು ಒದಗಿಸುವಂತ ಕೆಲಸ ದಾನಿಗಳಿಂದ ಆಗಬೇಕು ಸೊ ಓಕೆ ಇವತ್ತು ನಿಮ್ಮಲ್ಲಿ ಉತ್ತಮ ಕಾರ್ಯಕ್ರಮ ಆಗ್ತಾ ಇದೆ ನಿಜವಾಗಿ ಇದು ಆಲ್ರೌಂಡ್ ಪ್ರೋಗ್ರಾಮ್ ಇದು ಯಾಕೆ ಎಲ್ಲವಿದೆ ಇಲ್ಲಿ ನೋಡಿ ಒಂದು ಇನ್ನೊಂದು ಕಾರ್ಯಕ್ರಮ ಇರುವಂಥದ್ದು ಶಾಲಾ ಕೈತೋಟ ಇದಕ್ಕೆ ಶಾಲಾ ಪೌಷ್ಟಿಕವನ ಅಂತ ಹೇಳಿ ಇದು ಯಾಕೆ ಬೇಕು ಅಂದ್ರೆ ಮಕ್ಕಳಿಗೆ ನಾಳೆ ಈ ಗಿಡಗಳನ್ನ ಮನೆಯಲ್ಲಿ ಬೆಳೆಸಲಿಕ್ಕೆ ಪೋಷಕರಿಗೆ ಮಕ್ಕಳಿಗೆ ಇದು ಪ್ರೇರಣೆ ಆಗಬೇಕು ಆದ್ರಿಂದ ಅಂಥದ್ದಿದೆ ಶಾಲಾ ಪೌಷ್ಟಿಕವನದ ಪರಿಚಯ ಇದೆ ಆಮೇಲೆ ಎಲ್ಲ ಕಾರ್ಯಕ್ರಮಗಳ ಸೇವೆ ಬಂದಿದೆ ಆರೋಗ್ಯ ತಪಾಸಣೆ ಬಂದಿದೆ ಸೊ ಇದೆಲ್ಲವೂ ಇರುವ ಕಾರಣ ಅತ್ಯುತ್ತಮವಾದ ಕಾರ್ಯಕ್ರಮ ಇದು ಇದರ ಸದುಪಯೋಗವನ್ನು ಖಂಡಿತವಾಗಿ ನೀವೆಲ್ಲರೂ ಪಡ್ಕೊಳ್ಬೇಕು ಈ ಥರ ಪಡ್ಕೊಳ್ಳೋ ಮೂಲಕ ದೇಶ ಸಮೃದ್ಧ ಆಗಬೇಕು ಕೊನೆಯದಾಗಿ ಒಂದು ಮಾತು ಅದೇನಂತ ಹೇಳಿದ್ರೆ ಮಕ್ಕಳೇ ನಮ್ಮಿಂದ ಕೋವಿಡ್ ಬಿಟ್ಟು ಹೋಗಲಿಲ್ಲ
ओके सो कोरोना वायरस इंदा सफर आगे ना मेरे वर्ष मने वंदु वरे वर्ष मने वड़गे कोते अल्वा अदरे शाला तरगति गड़ नड़िये दे साकष्टु नष्ट निम्दे आगे दे इन्नादर शाले गड़ चेनागी नड़ी बेको नम देश नम समाज नम प्रपंच आरोग्यपूर्णवागिरबेकंद्रे नावु निम्मगळु कोविड नियमवन्नु पालिसलेबेकु सोशियल डिस्टेंसिंग ಏನು ಸಾಮಾಜಿಕ ಅಂತರವನ್ನು ದಾಟಿಟ್ಟು ಕಾಪಾಡಿ ಶಾಲೆಗೆ ಬರ್ತೀರಾ ಹತ್ರ ಹತ್ರ ಕೂತ್ಕೊಳ್ಳುವಂತದ್ದು ಕೈಕುಲುಕುವಂತದ್ದು ಮುಟ್ಟುವಂತದ್ದು ಮಾಡಬೇಡಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕಾಪಾಡಿ ಮಾಸ್ಕ್ ಅನ್ನು ತೆಗಿಬೇಡಿ ಮಾಸ್ಕ್ ಇಲ್ಲಿ ಇರಲಿಕ್ಕೆ ಖಂಡಿತ ಅಲ್ಲ ನಾನು ಈಗ ಹಾಕಿದ್ದೇನೆ ಮಾತನಾಡಲಿಕ್ಕೆ ಬೇಕಾಗಿ ಮಾತ್ರ ಸೊ ಮಾಸ್ಕ್ ಅನ್ನು ಸರಿಯಾಗಿ ನೋಡಿ ಮೇಲೆ ಕರೆಕ್ಟ್ ಆಗಿ ಧರಿಸಿ ಆಮೇಲೆ ಉಳಿದೆಲ್ಲ ಕೋವಿಡ್ ನಿಯಮಗಳು ಏನೆಲ್ಲ ನಿಮಗೆ ಪರಿಚಯ ಮಾಡಿಸಿದ್ದಾರೆ ಮೇಡಮ್ ಎಲ್ಲವೆಲ್ಲ ಪಾಲಿಸಿ ಓಕೆ ಸೊ ಯಾವುದೇ ಸಣ್ಣ ಪುಟ್ಟ ಕೊರೋನಾದ ಲಕ್ಷಣಗಳು ಕಂಡು ದಯವಿಟ್ಟು ಶಾಲೆಗೆ ಬರಬೇಡಿ ಅಂತ ಹೇಳ್ತಾ ನಮ್ಮ ನಿಮ್ಮೆಲ್ಲರಿಗೆ ದೇವರ ಆರೋಗ್ಯವನ್ನ ಕಾಪಾಡಲಿ ಪೌಷ್ಟಿಕ ಮಾಸಾಚರಣೆ ಅನ್ನೋದು ಈ ತಿಂಗಳ ಕೊನೆಯವರೆಗೆ ಮಾತ್ರ ಅಲ್ಲ ಈಗ ನಿನ್ನೆಯಷ್ಟೇ ನಿರ್ಧಾರಕ್ಕೆ ಬಂದಿದ್ದಾರೆ ನಿನ್ನೆಯಷ್ಟೇ ನಮಗೆ ಜೆಡಿಎವರ ಸಹ ನಿರ್ದೇಶಕರು ಅಕ್ಷರ ದಾಸೋಹ ಇದರ ಜಂಟಿ ನಿರ್ದೇಶಕರ ಸಭೆ ಇತ್ತು ಹೇಳಿದ್ದಾರೆ ಇದು ಒಂದು ತಿಂಗಳಿಗೆ ಸೀಮಿತ ಆಗಬಾರದು ಇನ್ನೂ ಎಕ್ಸ್ಟೆಂಡ್ ಆಗಬೇಕು ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ 2020ಕ್ಕಾಗೋ 22ಕ್ಕಾಗುವಾಗ ನಮ್ಮ ದೇಶ ಕುಪೋಷಣೆಯಿಂದ ಮುಕ್ತವಾದ ದೇಶ ಆಗಬೇಕು ಯಾರು ಕುಪೋಷಣೆಯಿಂದ ಬಳಲುವಂತ ಪ್ರಜೆಗಳು ಮಕ್ಕಳು ಇರಬಾರದು ಅನ್ನೋದು ಪ್ರಧಾನಮಂತ್ರಿಯವರ ಘನವಾದ ಉದ್ದೇಶ ಅದರಿಂದಲೇ ಓವರ್ಆರ್ಚಿಂಗ್ ಪ್ರೋಗ್ರಾಂ ಅಂತ ಹೇಳಿದರು ಅಂದ್ರೆ ಎಲ್ಲದಕ್ಕಿಂತ ಮೇನು ಗುರಿ ಒಂದು ಹೆಚ್ಚು ಇಂಪಾರ್ಟೆನ್ಸ್ ಹೆಚ್ಚು ಮಹತ್ವ ಕೊಟ್ಟಂತ ವಿಷಯ ಇದು ಪೋಷಣ ಮಾಸಾಚರಣೆ ಇದು ಅರ್ಥಪೂರ್ಣವಾಗಿ ಆಚರಿಸುವಂತ ಈ ಆಡಳಿತ ಮಂಡಳಿಯವರಿಗೆ ಮುಖ್ಯ ಶಿಕ್ಷಕರಿಗೆ ಶಿಕ್ಷಕ ವೃಂದಕ್ಕೆ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ವಂದಿಸುತ್ತೇನೆ ಜೊತೆಗೆ ಪೋಷಣೆ ಬಗ್ಗೆ ಇವತ್ತು ಏನೆಲ್ಲ ತಿಳ್ಕೊಳ್ತೀರಾ ದಯವಿಟ್ಟು ಎಲ್ಲ ಪೋಷಕರು ಎಲ್ಲ ಮಕ್ಕಳು ಅದನ್ನು ಚಾಚು ತಪ್ಪದೆ ಪಾಲಿಸಿ ಉತ್ತಮ ಆರೋಗ್ಯವಂತರಾಗಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಭವ್ಯ ಭಾರತ ನಮಸ್ತೆ ಮೇಲೆ ಅಪಾರ ಅಭಿಮಾನವನ್ನು ಇಟ್ಟು ನಾವು ಇನ್ನೂ ಕೂಡ ಹೆಚ್ಚು ಕಾರ್ಯೋನ್ಮುಖರಾಗುವಂತೆ ನಮ್ಮನ್ನು ಪ್ರೇರೇಪಿಸಿದ ಹಾಗೂ ಇಂದಿನ ಬದಲಾಗುತ್ತಿರುವ ಜೀವನ ಶೈಲಿ ಆಹಾರ ಪದ್ಧತಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮ್ಮ ಪೋಷಣಯುಕ್ತವಾದಂತಹ ಆಹಾರವನ್ನು ಸೇವಿಸಿದರ ಮಹತ್ವವನ್ನು ತಿಳಿಸಿರುವಂತಹ ಶ್ರೀಮತಿ ಉಷಾ ಮೇಡಂ ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸೋಹ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳು ಇನ್ನು ಮುಂದಕ್ಕೆ ಶಾಲಾ ನಿಕಟಪೂರ್ವ ಶಾಲಾ ಸಂಚಾಲಕರಾಗಿರುವಂತಹ ಶಹೀದ ಯಶವಂತ ಪುತ್ರನಿಯವರು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎರಡು ಪೀರಿಯಡ್ ಮುಗಿದದ್ದು ಇವಾಗ ನಿಮ್ಮ ಎರಡು ಪೀರಿಯಡ್ ಆಗಿದೆ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಒಂದು ಪೀರಿಯಡ್ ಮುಗಿಸಿದರು ಅದಕ್ಕಿಂತ ಮೊದಲು ಪ್ರಜ್ಞಾಡಿಕರು ಒಂದು ಪೀರಿಯಡ್ ಮುಗಿಸಿದ್ದಾರೆ ದಯವಿಟ್ಟು ನೀವು ಲಾಂಗ್ ಆಗಿ ಮಾತಾಡಿದ್ರಿಂದಾಗಿ ನೀವು ಸ್ವಲ್ಪ ಅಸಡ್ಡೆಯಿಂದಾಗಿ ಕಾಣ್ತಾ ಉಂಟು ವಿದ್ಯಾರ್ಥಿಗಳಿಗೆ ನೀವು ಸ್ವಲ್ಪ ಶಡ ವಿದ್ಯಾರ್ಥಿಗಳು ಮಾತ್ರ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಕಾರ್ಯಕ್ರಮ ಇಲ್ಲಿ ನಿಮ್ಮ ಕಾರ್ಯಕ್ರಮ ಸ್ಥಾಪನೆ ಈಗ ಸ್ವಲ್ಪ ಸೆಟ್ ಆಯ್ತು ಅಂತ ಅನಿಸುತ್ತೆ ನಮ್ಮ ಆರಾಧ್ಯ ಮಾತೆ ತಾಯಿ ಮ್ಯಾಗ್ನ ಚಾಮುಂಡೇಶ್ವರಿ ಪರಿವಾರ ದೈವಗಳನ್ನು ಸ್ಮರಿಸುತ್ತಾ ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳ ಇದರ ಪೋಷಣ ಅಭಿಯಾನದ ಮಾಸಾಚರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಸಹೋದರ ಈ ಸಭೆಯ ಅಧ್ಯಕ್ಷರಾದಂತಹ ಶ್ರೀಯುತ ರೋಜಸ್ ಬಂಗೇರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಉಷಾ ಮೇಡಂ ಅವರೇ ಈ ವ್ಯವಸ್ಥೆಯಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿಗಾಗಿ ಮತ್ತು ಪ್ರೋತ್ಸಾಹಕ್ಕಾಗಿ ನಮ್ಮ ಜೊತೆಗೆ ಇರುವಂತ ಡಾಕ್ಟರ್ ಸಂದೀಪ್ ಅವರೇ ನಮ್ಮ ಪಿಟಿಐನ ಅಧ್ಯಕ್ಷರಾದಂತಹ ಶ್ರೀಯುತ ಇಬ್ರಾಹಿಂ ಅವರೇ ಈ ವ್ಯವಸ್ಥೆಯಲ್ಲಿ ಈ ಶಾಲೆಗೆ ಕೃಷಿಯನ್ನು ಜೋಡಿಸುವುದಕ್ಕಾಗಿ ನಮ್ಮ ಜೊತೆಗೆ ಇರುವಂತಹ ನಮ್ಮ ಹಳೆಯ ವಿದ್ಯಾರ್ಥಿ ನನ್ನ ಸ್ನೇಹಿತ ವಿಜಯ ಕುಂದರ್ ಅವರೇ
ನಮ್ಮೆಲ್ಲ ಇತರ ಕಾರ್ಯಕ್ರಮದ್ದು ಸ್ಪರ್ಧೆಗಳಲ್ಲಿ ಓಟ ಆಟದ ಸ್ಪರ್ಧೆಗಳಲ್ಲಿ ಸ್ಪೋರ್ಟ್ಸ್ಗಳಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿರುವಂತ ಸಾಜನವರೇ ನನ್ನ ಸಹೋದರ ನಮ್ಮ ಆಡಳಿತ ಮಂಡಳಿ ಸದಸ್ಯ ಪ್ರಸಾದ್ ಸುವರ್ಣ ಅವರೇ ಈ ಎಲ್ಲ ವ್ಯವಸ್ಥೆಗಳ ವ್ಯವಸ್ಥೆಯನ್ನು ನನ್ನ ಕೈಯಲ್ಲಿಟ್ಟುಕೊಂಡು ಸರ್ಕಾರದ ಆದೇಶದ ಪ್ರಕಾರ ಈ ಶಾಲೆಯಲ್ಲಿ ಕಾಲಕಾಲಕ್ಕೆ ವ್ಯವಸ್ಥಿತವಾಗಿ ಈ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಂತ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಿನಯ ಟೀಚರ್ ಅವರೇ ಅವರಿಗೆ ಸಹಕಾರಿಯಾಗಿ ಇರುವಂತ ಅಧ್ಯಾಪಕ ಮಿತ್ರರೇ ನಮ್ಮ ಡಾಕ್ಟರ್ ಜೊತೆಗೆ ಬಂದಂತ ಅವರ ಸಹವರ್ತಿ ಡಾಕ್ಟರ್ಗಳು ಎಲ್ಲ ಇತರರೇ ಪೋಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ माध्यम कार्यक्रम पोषण अभियान महाचरणे कार्यक्रम नम प्रधानमंत्री नानते नम प्रधानमंत्री महत्वाकांक्षेय अभियान अभियान या मास आचरण आचरण मास निरंतर आगे आचरण ಆದರೆ ಅಲ್ಲ ಅದರ ಪರಿಕಲ್ಪನೆಯನ್ನ ಜನರಲ್ಲಿ ಜೀವನದಲ್ಲಿ ಜೋಡಿಸಿಕೊಳ್ಳಬೇಕು ಅನ್ನುವಂತದ್ದು ಆ ನಿಟ್ಟಿನಲ್ಲಿ ಇದು ಮಾಸಾಚರಣೆಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಅಧಿಕಾರಿಗಳ ಶಿಕ್ಷಣ ವೇದಿಕೆ ಇದಕ್ಕೆ ಪೂರಕವಾಗಿ ಒತ್ತುಗಳನ್ನು ಕೊಡುವಂತ ಕೆಲಸಗಳನ್ನು ಮಾಡುತ್ತದೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಆದ ಹಾಗೇನೆ ಎಲ್ಲ ಇತರ ಶಾಲೆಗಳಲ್ಲಿ ಆಗಬೇಕು ಎಲ್ಲ ಕಡೆ ಆದಾಗ ಇದೊಂದು ಪ್ರಧಾನಮಂತ್ರಿಯವರ ಈ ಯೋಜನೆ ಮೂಲವಾಗಿ ಎಲ್ಲಿ ತಲುಪಬೇಕು ಅಲ್ಲಿಗೆ ಮುಟ್ಟುತ್ತದೆ फलतांश पड़क साध्यता अभिमान अभिप्राय पोषण अशेषवा महिला प्रमुख संबंध पट्टो आयुर्वेद पद्धत देश के वैद्य अलोपति बरदिंत मतलब नम देश आयुर्वेद पद्धति ಚರಕ ಶಿಷ್ಯರನ್ನು ಅವರು ತಲೆಯನ್ನ ಓಪನ್ ಮಾಡಿಕೊಂಡು ಶಸ್ತ್ರಚಿಕಿತ್ಸೆ ಮಾಡಿದ ಫೋಟೋವನ್ನು ನಮ್ಮ ಡಿಕೆ ನಾಯಕರ ಕ್ಲಿನಿಕ್ನಲ್ಲಿ ನೋಡಿದ್ದೇನೆ ಅಂದ್ರೆ ವೈದ್ಯಕೀಯ ಪದ್ಧತಿ ವೈದ್ಯಕೀಯ ಪದ್ಧತಿ ಎಲ್ಲಿಂದ ಬೆಳೆದು ಬಂತ ಅಂತ ಹೇಳಿದ್ರೆ ಭಾರತದಲ್ಲೇ ಬೆಳೆದು ಬಂತು ಮತ್ತೆ ಎಲ್ಲ ಕಡೆ ಭಾರತವೇ ನಮ್ಮ ದೇಶ ಅದಕ್ಕೆ ಮುಖ್ಯವಾದ ನಾವು ಕೆಲವು ವಿಚಾರಗಳನ್ನು ಕಳ್ಕೊಳ್ತಿದ್ದೇವೆ ನಮ್ಮಲ್ಲಿ ತಂದು ಬಿಡ್ತಾ ಇದ್ದೇವೆ ನಾವು ನಮ್ಮಲ್ಲಿ ತಂದು ನಾವು ಇನ್ನಷ್ಟು ಪೋಷಿಸುತ್ತಿದ್ದರೆ ಈಗ ಈ ಅಭಿಯಾನದ ಅವಶ್ಯಕತೆ ಇರ್ತಿರಲಿಲ್ಲ ನಾವು ಬಿಟ್ಟಿದ್ದೇವೆ ಆ ಕಾರಣಕ್ಕೆ ಅನಿವಾರ್ಯವಾಗಿ ಇದನ್ನು ನಾವು ಮಾಡ್ತೇವೆ ಗರ್ಭಿಣಿ ಶಿಯರಿಗೆ ಪೋಷಕಾಂಶ ಯಾಕೆ ಕೊಡ್ಬೇಕಂತ ಹೇಳಿದ್ರೆ ಅದನ್ನು ಪ್ರಶ್ನೆ ಮಾಡುವುದಿಲ್ಲ ಕೊಡ್ಬೇಕು ಆ ತಾಯಿಯ ಗರ್ಭದಲ್ಲಿರುವಂತಹ ಮಗುವಿನ ಆರೈಕೆ ಆ ಮಗುವಿಗೆ ಆರೋಗ್ಯ ಬೇಕಾದ್ರೆ ಮಾಡ್ಬೇಕು ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ ತಾಯಿಯ ಮಾನಸಿಕತೆಗೆ ಹೊಂದಿಕೊಂಡು ಮಗುವಿನ ಮಾನಸಿಕತೆ ಇರುತ್ತದೆ ಅದೇ ಅಂತ ಹೇಳಿದ್ರೆ ತಾಯಿ ಮಗು ನಾವು ವಿಭಿನ್ನವಾಗಿ ವ್ಯತ್ಯಾಸಗಳನ್ನು ನೋಡಬಹುದು ಆದರೆ ತಾಯಿ ಮತ್ತು ಮಗು ಒಂದೇ ತಾಯಿ ಮತ್ತು ಮಗು ಒಂದೇ ಯಾಕಂತ ಹೇಳಿದ್ರೆ ಆ ಮಗುವಿಗೆ ಏನು ಹುಟ್ಟು ಬರುತ್ತೋ ಅದು ತಾಯಿಯಿಂದ ಬರುತ್ತೆ ತಾಯಿಯಿಂದ ಬರುತ್ತದೆ ಅದೇ ರೀತಿ ನಾವು ಹೇಳಬಹುದು ಒಂದು ಮರದಲ್ಲಿ ಹಣ್ಣು ಏನು ಹಣ್ಣು ಮಾವಿನ ಹಣ್ಣು ಇನ್ನತರ ಹಣ್ಣು ಆಗುತ್ತೆ ಆದರೆ ಆ ಮರದ ಬೇರೆ ಮುಂದೆ ಹೋಗಬೇಕು ಅದು ಬೇರೆ ಬೇರೆ ಅಲ್ಲ ಮರ मानसिक व्यवस्था हिंसे हादसा मगुवे मेले प्रभाव बी हट मगु मानसिक खिन्नते अंगवैकल्यों विकलचेत हट पैस्थिति आ रीतल मगुजे आ रीत परणाम आगे ಗರ್ಭಿಣಿ ಮಹಿಳೆಗೆ ಗರ್ಭಿಣಿ ತಾಯಿಗೆ ಪೋಷಕಾಂಶವನ್ನು ಕೊಡುವ ಮುಖಾಂತರ ಆ ತಾಯಿಯ ಗರ್ಭದಲ್ಲಿ ಉದಯಿಸುವಂತ ಆ ಸೂರ್ಯ ಅದು ಪ್ರಚೋದನವಾಗಿ ಬರಬೇಕಾದರೆ ಅದಕ್ಕೂ ಈ ರೀತಿಯ ಆಹಾರಗಳನ್ನು ಕೊಡಬೇಕು ನಮಗೆ ಗೊತ್ತಿದೆ ಈಗ ವ್ಯಾಪಕವಾಗಿ ಜಂಕ್ ಫುಡ್ಗಳು ಯಾವುದೋ ಎಣ್ಣೆಯಲ್ಲಿ ಯಾವುದೋ ಎಣ್ಣೆಯಲ್ಲಿ ಕಾಯಿಸಿದ ಕಬಾಬ್ಗಳು ಯಾವತ್ತೋ ಮಾಡಿದ ಎಣ್ಣೆ ಅದನ್ನು 4 ಸಾರಿ 5 ಸಾರಿ 6 ಸಾರಿ ಅದನ್ನು ಅದನ್ನೇ ಯೂಸ್ ಮಾಡಿ 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 ಕೊಡುವಂತದ್ದು ಈ
ರೀತಿಯ ವ್ಯವಸ್ಥೆಗಳು ಇರುವಾಗ ಅದೊಂದು ಬಿಸ್ನೆಸ್, ಅದೊಂದು ವ್ಯವಹಾರ. ನಮಗೆ ಕೂಡ ಆಸಿದೆ, ರುಚಿಯಾಗಿದೆ. ಅಜಿನಮೋಟೋ ಅಂತ ಒಂದು ಹುಡಿಯನ್ನು ಹಾಕ್ತಾರೆ, ಅದು ಟೇಸ್ಟ್ ಆಗುತ್ತೆ. ಕ್ಯಾನ್ಸರ್ಗೆ ಮಾರಾಟವಾದಂತಹ ಹುಡಿಯ ನಾವು ದಿನಾಲು ತಿಂತೇವೆ. ದಿನಾಲು ತಿಂದಾಗ ನಮ್ಮ ಬೋನ್ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಏನೋ ಬರುವಂತದ್ದು. ಅದಕ್ಕೆ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟದ್ದು ಏನಂತ ಹೇಳಿದ್ರೆ, ಪೋಷಕಾಂಶಗಳು ತಿನ್ನಿ. ಇಲ್ಲಿ ಆವ ತಿನ್ನಲಿಕ್ಕೆ ಫುಡ್ಡು ಅಥವಾ ವೆಜಿಟೇರಿಯನ್ ಅಥವಾ ಫ್ರೂಟ್ಸ್ಗಳು ಸಿಗದ ಸಂದರ್ಭದಲ್ಲಿ ನಮ್ಮವರು ತಂಗಳನ್ನವನ್ನು ತಿಂದು ಬದುಕಿದ್ದಾರೆ. ತಂಗಳನ್ನ ಯಾವುದು? ಅದು ಸಸ್ಯಜನ್ಯವಾಗಿ ಬರುವುದು, ಭತ್ತದಲ್ಲಿ ಬಂದದ್ದು. ಅದನ್ನು ತಿಂದು ಬದುಕಿದವರು ಅವರ ಆರೋಗ್ಯ ನಮಗೂ ಚೆನ್ನಾಗಿ ಹಿಂದಿನವರು. ಅದು ನಮ್ಮ ಆರೋಗ್ಯಕ್ಕೆ, ನಮ್ಮ ಆರೋಗ್ಯಕ್ಕೂ ಹಿಂದಿನವರ ಆರೋಗ್ಯ ಕಲ್ಪನೆ ಮಾಡಿಕೊಂಡ್ರೆ ನಾವು ಎಷ್ಟೋ ಹಿಂದಿದ್ದೇವೆ ಅವ್ರ ಜೊತೆಗೆ. ಹಾಗಾಗಿ ಈ ಪೋಷಕಾಂಶಗಳನ್ನು ನಾವು ಒಂದು ದಿನದ ಕಾರ್ಯಕ್ರಮದಲ್ಲಿ ಮುಗಿಸುವಂಥದ್ದಲ್ಲ. ಈ ಪೋಷಕಾಂಶಗಳನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡುವುದು, ಜನರಿಗೆ ಅದರ ಅಭಿರುಚಿಯನ್ನು ಕೊಡುವಂಥದ್ದು, ಜನರಲ್ಲಿ ಉತ್ತೇಜನವನ್ನು ಕೊಡುವಂತಹ ಕೆಲಸ ಕಾರ್ಯಗಳು ನಮ್ಮಿಂದ ನಿತ್ಯ ನಿರಂತರ ಆಗಬೇಕು. ಅದೇ ರೀತಿ ಅದು ನಮ್ಮ ಜೀವನದಲ್ಲೂ ಪಾಲನೆ ಆಗಬೇಕು, ಇನ್ನೊಬ್ಬರ ಜೀವನದಲ್ಲಿ ಅನುಕರಣೆ ಆಗಬೇಕು ಅನ್ನುವಂಥ ವಿಷಯಕ್ಕಾಗಿ ಈ ಒಂದು ಕಾರ್ಯಕ್ರಮ. ನಮ್ಮ ಶಾಲೆ, ನನ್ನ ಶಾಲೆಯ ಬಗ್ಗೆ ನಾನು ಹೇಳ್ತೇನೆ. ನನ್ನ ಶಾಲೆ ಪ್ರಾಥಮಿಕ ಶಾಲೆ ಪ್ರಾರಂಭವಾದ ಸ್ವಾತಂತ್ರ್ಯ ಪೂರ್ವದಲ್ಲಿ. ಸ್ವಾತಂತ್ರ್ಯಕ್ಕೆ ಈಗ 77 ವರ್ಷಗಳು ಆಗ್ತದೆ. ನನ್ನ ಶಾಲೆಗೆ 77 ವರ್ಷ. ಸ್ವಾತಂತ್ರ್ಯಕ್ಕಿಂತ 2-3 ತಿಂಗಳು ಮುಂಚೆ ಹೋಗಬೇಕು ಶಾಲೆ. 1968 69 ಆ ಶಾಲೆ ಈಗ ಬಂತು. 64 ಭಾರತ ಸ್ಕೂಲು ಆಗಿದೆ ಹೋಗುವ ಶಾಲೆ ಪಕ್ಕದಲ್ಲಿ. 68-69 ಇಲ್ಲಿಗೆ ಭಾರತ ಪ್ರೌಢಶಾಲೆ ಬಂತು. ಈ ಪ್ರದೇಶದಲ್ಲಿ ಕುಗ್ರಾಮ ಇಲ್ಲಿ ಜನಮಿಡಿತ ಇಲ್ಲ, ಈ ಅಂಗಡಿಗಳಿಲ್ಲ, ಮನೆಗಳಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಒಂದು ಆಲೋಚನೆಯನ್ನು ಮಾಡಿಕೊಂಡು ಅಲ್ಲಿ ಪ್ರಾಥಮಿಕ ಶಾಲೆಯನ್ನು 7 ವರ್ಷ ಕಳೆದ ತಕ್ಷಣ ಇಲ್ಲಿ ಮತ್ತೆ ಹೈಸ್ಕೂಲ್ ಅನ್ನು ಯಾಕೆ ಮಾಡಬೇಕು? ಆ ಹಿರಿಯರಿಗೆ ವಿದ್ಯಾಭ್ಯಾಸ ಇರಲಿಲ್ಲ, ಆದರೆ ದೂರಗಾಮಿ ಆಲೋಚನೆಗಳಿದ್ದವು, ಅವರ ಅನುಭವಗಳು. ಆ ಅನುಭವದ ಪೂರಕವಾಗಿ ಅವರು ಇಲ್ಲಿಂದು ನೆಟ್ಟಂತಹ ಗಿಡ ಆ ಈಗ ಹೆಮ್ಮರವಾಗಿ ಬರ್ತವೆ. ಈಗ ಆಂಗ್ಲ ಮಾಧ್ಯಮದ ವ್ಯವಸ್ಥೆಯಲ್ಲಿ ಅದರ ಜೊತೆಗೆ ಈಗ ಬಂದಂತಹ ಕೊರೋನಾದ ಅಪ್ಪಳಿಸುವಿಂದ ವ್ಯತ್ಯಾಸಗಳು ಆಗ್ತಿವೆ. ಶಾಲಾ ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ತೊಂದರೆ ಆಗದೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗಿದೆ. ಆ ವಿದ್ಯಾರ್ಥಿಗಳ ತೊಂದರೆ ಆಗಿದೆ. ಈಗ ಒಂದು ಸಂದರ್ಭದಲ್ಲಿ ಈಗ ಭೌತಿಕ ಕ್ಲಾಸ್ಗಳಲ್ಲಿ ಸ್ಟಾರ್ಟ್ ಆಗ್ತೇವೆ. ಭೌತಿಕ ಕ್ಲಾಸ್ಗಳು ಶುರುವಾಗಬೇಕಿದ್ರೆ ಅವರಿಗೆ ಅದಕ್ಕೆ ಅನುಕೂಲವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ನಮ್ಮ ಶಾಲೆ. ಅಕ್ಷರ ದಾಸೋಹದ ಬಗ್ಗೆ ನಮ್ಮ ಇದ್ರಲ್ಲಿ ಎಲ್ಲ ಬೇಕು ಡಾಕ್ಟರ್, ನೀವು ಕೂಡ ಒಂದು ಸ್ವಲ್ಪ ಅಕ್ಷರ ದಾಸೋಹವನ್ನ ಕರ್ನಾಟಕ ಸರ್ಕಾರ ತರುವುದಕ್ಕಿಂತ ಮೊದಲು ಮೊಗವೀಯ ಶಾಲೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಅಕ್ಷರ ದಾಸೋಹವನ್ನು ತಂದಿದ್ದೇವೆ. ನಾವು ಹೆಮ್ಮೆಯಿಂದ ಹಾಗೇನೆ ನಮ್ಮ ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹದಲ್ಲಿ ಕೊಡಬೇಕಿದ್ರೆ ರಾಸಾಯನಯುಕ್ತವಾದಂತಹ ಆಹಾರಗಳನ್ನು ಈ ವೆಜಿಟೇಬಲ್ಗಳನ್ನು ಕೊಡುವಂತಹದ್ದು ನಮಗೆ ಸ್ವಲ್ಪ ಅಸಹ್ಯ. ಆದರೆ ಪರಿಸ್ಥಿತಿ ಏನಿಲ್ಲ, ಏನು ಮಾಡಬೇಕಂತ ಹೇಳಿದ್ರೆ ನನಗೆ ನನ್ನ ಸ್ನೇಹಿತರು ಸಿಕ್ಕಿದ್ರು. ಅವರ ಆಲೋಚನೆ ನಮ್ಮ ಆಲೋಚನೆ ಪೂರಕವಾಗಿ ಹೊಂದಿಕೊಂಡು ನಾನು ಒಬ್ಬ ಕೃಷಿ ಪ್ರೇಮಿ, ನಾನು ಕೃಷಿಕನಲ್ಲ, ನಾನು ಒಬ್ಬ ಮೀನುಗಾರ. ನಾನೊಬ್ಬ ಕೃಷಿಕನಾಗಿದ್ದು ಅಲ್ಲದಿದ್ದರೂ ಕೂಡ ಕೃಷಿಯ ಬಗ್ಗೆ ಇರುವಂತಹ ನಮ್ಮಲ್ಲಿದ್ದಂತಹ ಉಲ್ಲಾಸ ಅದಕ್ಕೆ ಪೂರಕವಾಗಿ ವಿಜಯಕುಂದರ್ ಅವರು ಸಿಕ್ಕಿದ್ರು. ಅವರಲ್ಲಿ ಆ ಪ್ರಾಂಗಣವನ್ನು ಮಾಡಿದಾಗ ನಾವು ಮೊತ್ತ ಮೊದಲ ಬಾರಿಗೆ ನಮ್ಮ ಸ್ಲಾಬಿನ ಮೇಲೆ ಒಂದು ಕೃಷಿಯನ್ನು ಮಾಡಿದ್ವಿ, ಬಾಕ್ಸ್ ಇಟ್ಟುಕೊಂಡು. ಅದಕ್ಕೆ ನನ್ನ ವಿದ್ಯಾರ್ಥಿಗಳು ನನ್ನ ಭೇಟಿ ಮಾಡಿದ ಕಷ್ಟವನ್ನು ನೆನೆಸಿದ್ರೆ ಆ ಮಣ್ಣನ್ನು ಮೇಲೆ ಹೊತ್ತುಕೊಂಡು ಹೋಗಿ ಆ ಬಾಕ್ಸ್ ಅನ್ನು ಸಾಜನ್ ಕೂಡ ಜೊತೆಗೆ ಸೇರಿಕೊಂಡು ಆ ವ್ಯವಸ್ಥೆ ಅದನ್ನು ಅಲ್ಲಿ ಮಾಡಿಕೊಂಡು ಅದಕ್ಕೆ ಸೂಪರ್ ಟ್ಯಾಂಕ್ ಮಾಡುವಂತಹ ವ್ಯವಸ್ಥೆಗಳು ಈ ರೀತಿಯಾಗಿ ಮಾಡಿಕೊಂಡು ಅದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ಪ್ರಚಾರಕ್ಕೆ ಬಂದದ್ದು ನನಗೆ ತುಂಬಾ ಖುಷಿಯಾಗಿತ್ತು. ಅದೇ ಸಂದರ್ಭದಲ್ಲಿ ಇಲ್ಲೊಂದು ನಾವು ಹ್ಯಾಂಡ್ ಬಾಲ್ ಮ್ಯಾಚ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲಾ ಶಾಲೆಯ ಅಧ್ಯಾಪಕರು ವಿದ್ಯಾರ್ಥಿಗಳನ್ನು ಬಂದು ಅದನ್ನು ಮ್ಯೂಸಿಯಂ ಹೋಗಿ ನೋಡಬೇಕಲ್ಲ, ಅದನ್ನು ವೀಕ್ಷಿಸಿದ ನೋಡಿದಾಗ ನಮ್ಮ ಮನ ಪ್ರಭುಗಳು. ಯಾಕಂದ್ರೆ ನಮ್ಮ ಸಾಧನೆಗೆ ಅಲ್ಲಿ ಇಂಬು ಸಿಕ್ಕಿದೆ, ಅಲ್ಲಿ ನಮ್ಮ ಪ್ರೋತ್ಸಾಹ ಸಿಕ್ಕಿದೆ. ನಮ್ಮ ಸಾಧನೆ ಒಕ್ಕಟೆ ಆಗಿಲ್ಲ ಅಂತ ಹೇಳುವಂಥದ್ದು ನಮಗೆ ಮನವರಿಕೆ. ಆದರೆ ಅದನ್ನು ಬಿಟ್ಟಿಲ್ಲ, ಬೇರೆ ನೆಕ್ಸ್ಟ್ ಪ್ರೋಗ್ರಾಮ್ ನಾವು ಮಾಡಿದ್ವಿ. ನಾವು ತರಕಾರಿಗಳನ್ನು ಅದು ತರಕಾರಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ತಿನ್ನಬೇಕು, ಅದಕ್ಕೆ ನಾವು ರಾಸಾಯನಿಕ ಹಾಕಿಲ್ಲ, ರಸಗೊಬ್ಬರವನ್ನು ಹಾಕಿದ್ವಿ. ರಸಗೊಬ್ಬರವನ್ನು ನಾವೇ ತಯಾರು ಮಾಡಿಕೊಂಡು ವಿಜಯ ಸುಂದರವರ ನೇತೃತ್ವದಲ್ಲಿ ರಸಗೊಬ್ಬರವನ್ನು ತಯಾರು ಮಾಡಿಕೊಂಡು ತ್ಯಾಜ್ಯಗಳನ್ನು ಅದು ಮಾಡಿ ಶೇಖರಣೆ ಮಾಡಿ ಆ ಗೊಬ್ಬರಗಳನ್ನು ತಯಾರು ಮಾಡಿ ಅದರ ಮುಖಾಂತರ ಆ ಉತ್ಪತ್ತಿಯಾದಂತಹ ಏನು ವೆಜಿಟೇಬಲ್ ಇದೆ ಅದನ್ನು ನಮ್ಮ ಮಕ್ಕಳಿಗೆ ಗುಣಪಡಿಸುವಂತಹ ವ್ಯವಸ್ಥೆಗಳು ಆಗ್ತಾ ಇರಬೇಕಂದ್ರೆ ಮತ್ತೆ ಕೊರೋನಾದ ಆವರಣ ಬಂತು. ಹಾಗೆ ಅದು ಸ್ಥಗಿತಾ ಇತ್ತು. ಮತ್ತೆ ಇದು ನಮ್ಮ ಕಂಟಿನ್ಯೂ ಇದೆ. ಕೊರೋನಾ ಬಂದರೂ ನಮ್ಮ ಕೃಷಿಯಲ್ಲಿ ನಾವು ಹಿಂದೆ ಹೋಗಿಲ್ಲ, ಪಾಠದಲ್ಲಿ ನಾವು ಹಿಂದೆ ಹೋಗಿಲ್ಲ, ಡಿಜಿಟಲ್ ಆದರೆ ಡಿಜಿಟಲ್ ನಾವು ಸಹ ಕೊರೋನಾಕ್ಕೆ ಪ್ರಧಾನಮಂತ್ರಿಯವರು ಒಂದು ಮಾತು ಹೇಳಿದರು.
ಅಲ್ಲಿ ನಾವು ರೂಢ್ ಮಾಡ್ಕೊಂಡಿದ್ವಿ ಅದೇ ಈ ತರ ಹೋಗ್ತೇವೆ ವಿಜಯಕುಂದರ ಮಾತಿಲ್ಲ ಒಂದು ಕೆಲಸ ಮಾಡಬೇಕು ಸ್ವಲ್ಪ ಮಾನ್ಯ ಗಿಡ ನೆಟ್ಟರೆ ಹೇಗೆ ಅದು ಹೇಗೆ ಅಂತ ಮಾಡುವ ಅಂತ ಹೇಳಿದ್ರು ಮಾಡುವ ಏನು ಸಮಸ್ಯೆ ಅಲ್ಲ ಈಗೊಂದು 25-26 ಗಿಡ ಇರ್ತದೆ ಅದನ್ನು ಮಾಡಿದ್ವಿ 25-26 ಗಿಡ ಸದಾ ಇಲ್ಲೇ ಬೇಕಿದೆ ಇನ್ನೊಂದು ಕೇರಳದಲ್ಲಿ ಯಾವ ಇದು ಬೇಂದ್ರೆ ಬಾಳೆದು ಗಿಡ ಸಿಗ್ತದೆ ನೋಡೋಣ ಹೋಗ್ಬರ್ತೀವಿ ಒಟ್ಟು ಹೋದ್ವಿ 50-56 ಬಾಳೆ ಗಿಡ ಇರ್ತದೆ ಅದನ್ನು ಕೂಡ ನೆಟ್ಟಿವಿ ಈಗ ಎಲ್ಲ ಬಾಳೆ ಗಿಡಗಳು ಮನೆ ಹತ್ತಿರ ಬರ್ತವೆ ಟೀಚರ್ಗಳು ಅದನ್ನು ಉತ್ಪತ್ತಿ ಮಾಡ್ಕೊಂಡು ಆಹಾರ ಪದ್ಧತಿ ಆಗಿದ್ದರಿಂದ ನಮಗೆ ಸ್ವಲ್ಪ ಎಫೆಕ್ಟ್ ಆದ ಕಡಿಮೆ ಅವರ ಆಹಾರ ಬ್ರೆಡ್ ತಿನ್ನುವುದು
सरकार परणाम आगे नम हिगर हाकिक पदार्थ व्यवस्थे ना मत जोड़ व्यवस्थे आगे व्यवस्थे ना जोड़े इंत व्यवस्थे चीज इन कड़े अद्क ना पूरकवाद जो अवंतिक वेदिकली आड़केवकाश को विशेषवा विद्यार्थिगेलूकाश धन्यवाद माता की जय ಹಂಚಿಕೊಂಡಿರುವ ಯಶವಂತ ಪುತ್ರ ಸಂಘದವರಿಗೆ ವಂದನೆಗಳು. ಇಬ್ರಾಹಿಂ ಅಶ್ರಫಿಯವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಕೈ ಕೇಳಿಕೊಳ್ತೇನೆ. ಪೋಷಣ ಅಭಿಯಾನದ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಬಂದಂತಹ ನಾನು ಭಾರತ್ಕೋಡು ಶಾಲೆಯ ಎಚ್ಎಂಓರ್ ವಿನಯ ಮೇಡಮ್ ಫೋನ್ ಮಾಡಿದ ಕೂಡಲೇ ನನಗೊಂದು ಇಂಟ್ರೆಸ್ಟೇ ಬೇರೆ ಇಲ್ಲಿ ಬರಬೇಕು ಅಂತ. ನಾನು ಒಂಬತ್ತುಗೆರೆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿರ್ತೇನೆ. ನಮ್ಮ ಶಾಲೆ ಈಗ ಸದ್ಯದಲ್ಲಿ ಓಪನ್ ಆಗ್ತದೆ. 2,70,00,000 ಸುನಾಮಿ ಫಂಡಿನ ಪ್ರಕಾರವಾಗುವಂಥ ವರ್ಲ್ಡ್ ಬ್ಯಾಂಕ್ ಹಣದಿಂದ ಆಗುವುದು. ನಾನು ಸಹ ಇಲ್ಲಿ ಸಹ ಅಧ್ಯಕ್ಷನಾಗಿರ್ತೇನೆ. ನನಗೆ ಒಂದು ಸೋಷಿಯಲ್ ಆಗಿ ಮಾಡುವುದಾದರೆ ದಾನದಲ್ಲಿ ದೊಡ್ಡ ದಾನವೇ ವಿದ್ಯಾದಾನ. ಈ ಶಾಲೆಗೆ ಯಾರು ಕೈ ಜೋಡಿಸ್ತಾರೆ ಅವರಿಗೆ ಎಲ್ಲರಿಗೂ ಗೊತ್ತಾಗ್ತದೆ ನಮ್ಮ ಮಕ್ಕಳ ವಿಷಯ ಏನು, ನಮ್ಮ ಶಾಲೆಯಲ್ಲಿ ಏನೆಲ್ಲ ಮಾಡ್ತಾರೆ ಅಂತ. ಮತ್ತೆ ಈ ಪರಿಸರ ವಿಷಯದಲ್ಲಿ ನಾನು ಸ್ವಲ್ಪ ಮುಂದಾಗಿದ್ದೇನೆ. ನಮ್ಮ ಮನೆಯಲ್ಲೇ ಮಾಡ್ತಾ ಇದ್ದೇನೆ. ನಮ್ಮ ಮನೆ ಬಂದರವರಿಗೆ ಗೊತ್ತುಂಟು ಎಲ್ಲ ವಿಷಯ. ನಾನು ಅವ್ರ ಹತ್ರ ಎಲ್ಲ ವಿಷಯ ಕೇಳ್ತಾ ಇದ್ದೇನೆ. ಆದರೂ ನೀವು ಈ ಕಾರ್ಯಕ್ರಮಕ್ಕೆ ಬಂದಿರುವುದರಿಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟಂತವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಶಾಲೆಯ ಅಕ್ಷರ ಕೈತೋಟ ಇರ್ಬೋದು, ಭೋಕ್ಷಿಕೋನ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಇದ್ದು ನಾವು ಇಂದು ನಮ್ಮ ಈ ಅಕ್ಷರ ತೋಟವಾಗಿರ್ಬೋದು ಅಥವಾ ಯಾವುದೇ ಒಂದು ನಮ್ಮ ಈ ಕೈತೋಟವನ್ನು ಇಷ್ಟೊಂದು ಬೆಳೆಸಲಿಕ್ಕೆ ಕಾರಣರಾದ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ವಿಜಯ್ ಕುಂದರಿಯವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಡಾಕ್ಟರ್ ಉಷಾ ಮೇಡಮ್ ಅವರೊಟ್ಟಿಗೆ ಬಂದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಶಾಲೆಯ ನನ್ನ ಸಹಪಾಠಿಗಳಂತ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ನಾವು ಕೊರೋನಾದ ದೊಡ್ಡ ಯುದ್ಧದಿಂದ ಪಾರಾಗಿ ಬಂದಂತ ಈ ಒಂದು ಸಂದರ್ಭದಲ್ಲಿ ಪ್ರಾಚೀನ ಕಾಲದ ನಮ್ಮ ಒಂದು ವ್ಯವಸಾಯ ಪದ್ಧತಿ ಮತ್ತು ಈಗಿನ ವೈಜ್ಞಾನಿಕ ಯುಗದ ಒಂದು ವ್ಯವಸ್ಥೆಯನ್ನು ಅವಲೋಕ ಮಾಡಿದಾಗ ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮತ್ತು ಈ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು ಇದು ಎರಡರ ವ್ಯತ್ಯಾಸವನ್ನು ನೀವು ಈ ಒಂದು ದೊಡ್ಡ ಕೊರೋನಾ ಯುದ್ಧದಲ್ಲಿ ನೀವು ನೋಡಿದ್ದೀರಿ. 135 ಕೋಟಿ ಜನಸಂಖ್ಯೆಯ ನಮ್ಮ ದೇಶ ಮತ್ತು 30 ಕೋಟಿ ಜನಸಂಖ್ಯೆಯ ಅಮೆರಿಕದಂಥ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಭಾರತದ ಮೇಲೆ ದೊಡ್ಡ ಆತಂಕದಲ್ಲಿದ್ದು ಕೊರೋನಾ ಒಂದು ದೊಡ್ಡ ಸಂದರ್ಭದಲ್ಲಿ. ಆದರೂ ಚೈನಾದಂತಹ ರಾಷ್ಟ್ರದ ಮೇಲೆ ಅವರಿಗೆ ಅಷ್ಟೊಂದು ಪ್ರೀತಿ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಭೌಗೋಳಿಕ ವಾತಾವರಣವನ್ನು ಅವಲೋಕ ಮಾಡಿದಾಗ ಈ ಒಂದು 135 ಕೋಟಿ ಜನಸಂಖ್ಯೆಯ ಭಾರತ ದೇಶದಲ್ಲಿ ಇವರು ಹೇಗೆ ಈ ಕೊರೋನಾವನ್ನು ನಿಯಂತ್ರಣ ಮಾಡ್ತಾರೆ ಮತ್ತು ಅದರಲ್ಲಿ ಹೇಗೆ ಪಾರಾಗಿ ಮೇಲೆ ಬರ್ತಾರೆ ಅನ್ನೋ ಒಂದು ಆತಂಕ ಪ್ರಪಂಚದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಇತ್ತು. 135 ಕೋಟಿ ಜನಸಂಖ್ಯೆಯ ನಮ್ಮ ದೇಶದಲ್ಲಿ ಈ ಕೊರೋನಾ ಮೊದಲ ಅಲೆಯಲ್ಲಿ ಚಿಕ್ಕಪುಟ್ಟ ಒಂದು 1.5-2 ಲಕ್ಷ ಸಾವು ಇಲ್ಲಿ ಭಾರತದಲ್ಲಿ ಆಯಿತು. ಆದರೆ ಅಮೇರಿಕ ದೇಶದಲ್ಲಿ ಒಂದೇ ಗಂಟೆಗೆ 6 ಲಕ್ಷ ಜನ ಸತ್ತಿದ್ದಾರೆ ನೋಡಿ. ಅಭಿವೃದ್ಧಿಯ ಒಂದು ವ್ಯವಸ್ಥೆ ಮತ್ತು ನಮ್ಮ ಸಾವಯವ ಪದ್ಧತಿಯ ಒಂದು ಆಹಾರ ಪದ್ಧತಿ ಇಂದಿನ ರೈತರು ಮಾಡಿದಂಥ ವ್ಯವಸ್ಥೆಯನ್ನು ಅವಲೋಕನೆ ಮಾಡಿದಾಗ ಈ ಪೋಷಣ ಅಭಿಯಾನದ ಕಾರ್ಯಕ್ರಮ ನನ್ನ ಪ್ರಕಾರ ಇದು ಕೇವಲ ಒಂದು ಮಾಸಕ್ಕೆ ಇದು ಸೀಮಿತವಾಗಿರಬಾರದು. ಈ ವನವಾಸ ಕಾರ್ಯಕ್ರಮ ಕೂಡ ಆಗಿ ಈ ಗಿಡಗಳ ಹೊರಸೂಸಿದಂಥ ಆಮ್ಲಜನಕವನ್ನು ನಾವು
ಪ್ರತಿ ಸೆಕೆಂಡ್ ಕೂಡ ನಾವು ಸೇವಿಸ್ತೀವಿ ಬಟ್ ನಮ್ಮ ಕಾರ್ಯಕ್ರಮ ಇರುವುದರವರೆಗೂ ಒಂದೇ ದಿನ ಮಾತ್ರ ಅದರ ಒಂದು ಆಲೋಚನೆ ಜನರಿಗೆ ಬಾಕಿ ಸಮಯದಲ್ಲಿ ಇರುವುದಿಲ್ಲ ಈ 365 ದಿವಸದಲ್ಲಿ ಪ್ರತಿ ಸೆಕೆಂಡ್ ಕೂಡ ನಾವು ಅದನ್ನು ಸೇವಿಸ್ತೇವೆ ಈ ಪೋಷಣ ಅಭಿಯಾನ ಕೂಡ ಇದು ಒಂದು ತಿಂಗಳಿಗೆ ಸೀಮಿತ ಆಗಿರಬಾರದು ಎಲ್ಲರ ಜೀವನ ಶೈಲಿಯ ಒಂದು ಭಾಗವಾಗಿ ಅದು ಮುಂದುವರಿಬೇಕು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಬಿಸಿ ಊಟಕ್ಕೆ ಬೇಕಾದಂತ ಒಂದು ಕಾರ್ಯಕ್ರಮವನ್ನ ನನಗೆಂದು ನನ್ನ ಒಂದು ಫ್ರೀ ಟೈಮ್ ಅಲ್ಲಿ ಇದನ್ನ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶಾಲೆಯಲ್ಲಿ ಮಾಡಬೇಕು ಒಂದು ಅಂಬಲ ಒಟ್ಟುಕೊಂಡಾಗ ಮೊದಲಿಗೆ ಮಂಗಳೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಆರಂಭ ಮಾಡಿದ್ವಿ ಕೆಲವೊಂದು ಶಾಲೆಗಳಲ್ಲಿ ಈಗಿನ ಒಂದು ವ್ಯವಸ್ಥೆಯಲ್ಲಿ ಪಟ್ಟಣ ಪ್ರದೇಶದಲ್ಲಿ ನಮಗೆ ಸ್ಥಳಾವಕಾಶ ಕಡಿಮೆ ಇದ್ದರಿಂದ ಇದನ್ನು ತಾಲೂಕಿನ ಮೇಲೆ ಕೂಡ ಮಾಡಬಹುದು ಎಂಬುದನ್ನು ಎಲ್ಲ ಶಿಕ್ಷಕರಿಗೂ ಮಕ್ಕಳಿಗೂ ಈ ಊರಿನ ಜನತೆಗೆ ಎಲ್ಲರಿಗೂ ನಾನು ತಿಳಿಸಿಕೊಟ್ಟಿದ್ದೇನೆ ಇದೊಂದು ಚಿಕ್ಕ ನನ್ನ ದೇಶಕ್ಕಾಗಿ ಮಾಡುವಂಥ ಒಂದು ಚಿಕ್ಕ ಅಲೆಯ ಸೇವೆ ಈ ಶಾಲೆ ಕೂಡ ನನ್ನ ಒಂದು ಮನೆಯಿಂದಾಗಿ ಇಲ್ಲಿ ಎಲ್ಲ ಶಿಕ್ಷಕರು ಕೂಡ ಮುಖ್ಯೋಪಾಧ್ಯಾಯರಿಂದ ಹಿಡಿದು ನಮ್ಮ ದೈಹಿಕ ಶಿಕ್ಷಕರು ಎಲ್ಲರೂ ಕೂಡ ನಾನು ಯಾವುದೇ ಒಂದು ಕಾರ್ಯಕ್ರಮ ಮಾಡೋ ಅಂತ ಕೇಳಿದಾಗ ಅವರು ಇಲ್ಲ ಅಂತ ಇರುವಂಥ ಒಂದು ಪ್ರಮೇಯನೇ ಇಲ್ಲ ಇಲ್ಲಿ ಅದು ಕೂಡ ನಾನು ಅವರಿಗೆ ಎಲ್ಲವೂ ಕೂಡ ಮನವರಿಕೆ ಮಾಡಿ ನಾವು ಚರ್ಚಿಸಿ ಅದನ್ನು ಮುಂದುವರಿಸೋದು 17ರಲ್ಲಿ ಒಂದು ಆರಂಭ ಮಾಡಿದಂಥ ಈ ಬಿಸಿಯೂಟಕ್ಕೆ ಬೇಕಾದಂಥ ವ್ಯವಸಾಯದ ಒಂದು ವ್ಯವಸ್ಥೆಯನ್ನು ಆರಂಭ ಮಾಡಿದಾಗ ನಂತರ ದಿನಗಳಲ್ಲಿ 17-18 ಎರಡು ವರ್ಷದಲ್ಲಿ ಬಿಸಿಯೂಟಕ್ಕೆ ಬೇಕಾದಂಥ ಎಲ್ಲ ತರಕಾರಿಗಳು ಕೂಡ ಇಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಸಿಕ್ಕಿತ್ತು ಹೆಚ್ಚಿನ ದಿನ ಇವರು ಮಾಡ್ತಿದ್ರು ಈ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗೆ ಕೂಡ ಒಂದು ದೊಡ್ಡ ಮಟ್ಟದ ಪ್ರೋತ್ಸಾಹ ಆಡಳಿತ ಮಂಡಳಿಯ ಯಶೋಂತ ಇರ್ಬೋದು ಒಬ್ಬರು ಪರಿಸರ ಪ್ರೇಮಿ ಕೂಡ ಅವರು ಯಾವುದೇ ಗಿಡ ಕೂಡ ಇಲ್ಲಿ ಈ ಪರಿಸರದಲ್ಲಿ ಅದನ್ನು ತೆಗೆದು ಕಡಿದು ಬೇರೆ ವ್ಯವಸ್ಥೆ ಮಾಡೋದಕ್ಕೆ ಅವರ ಒಪ್ಪಿಗೆ ಇರಲಿಲ್ಲ ನನಗೆ ಕೂಡ ಸ್ವಲ್ಪ ಹೆದರಿಕೆ ಆಗ್ತಿತ್ತು ಯಾವುದೇ ಗಿಡ ಕೂಡ ಇಲ್ಲಿ ತೆಗಿಲಿಕ್ಕೆ ಅವರ ಹತ್ರ ಅನುಮತಿ ಇಲ್ಲದೆ ನಾನು ಮಾಡ್ತಿರಲಿಲ್ಲ ಬದಲಾಗಿ ಅಧ್ಯಕ್ಷರು ಭರತ್ ಕುಮಾರ್ ಕೂಡ ಹಾಗೆ ಇವರ ಚಿಕ್ಕಲ್ಲಿ ಒಂದು 20% ಜಾಗ ಇದೆ ಸೈಡಲ್ಲಿ ಮತ್ತೆ ಉಳಿದದ್ದು ಅದು ಇಂಗ್ಲೀಷ್ ಮೀಡಿಯಂನ ವ್ಯವಸ್ಥೆಗೆ ಬರ್ತದೆ ಹಾಗಾಗಿ ಕೇಳಿದಕ್ಕೆ ಅವರು ಯಾವುದೇ ಒಂದು ಬೇಡ ಅಂತ ಹೇಳುವಂಥ ಪ್ರಮೇಯನೇ ಇರಲಿಲ್ಲ ನಿಮಗೆ ಯಾವುದು ಬೇಕು ವಿಜಯರೇ ಅವರು ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಧೈರ್ಯದಲ್ಲಿ ಇದರಲ್ಲಿ ಮುಂದುವರಿದೆ ಆ ಮುಖ್ಯೋಪಾಧ್ಯಾಯರು ಕೂಡ ಹಾಗೆ ಆ ಭರತ್ ಸರ್ ಹತ್ರ ಕೇಳಿದ್ರು ಅಂತ ಯಾವುದು ಕೂಡ ಬೇಡ ಅಂತ ಹೇಳಿಲ್ಲ ಹಾಗೆ ನಮ್ಮ PT ಮಾಸ್ಟರ್ ಪ್ರೀತಮ್ ಸರ್ ಕೂಡ ಹಾಗೆ ಅವರು ಪ್ರತಿಯೊಂದು ವ್ಯವಸ್ಥೆಗೆ ಕೂಡ ಇಲ್ಲಿ ನಾವೊಂದು 17ರಂತ ಸ್ಟಾರ್ಟ್ ಮಾಡಿದಾಗ ನಾವು ಮನೆಗೆ ಹೋದದ್ದು ಒಂದು 11 ಗಂಟೆ ರಾತ್ರಿ ಕೂಡ ಇರ್ಬೋದು ಇಲ್ಲಿಂದ ಬೆಳಿಗ್ಗೆ 5 ಗಂಟೆಗೆ ಕೂಡ ಬಂದಿದ್ದೇವೆ ಆದರೆ ಈ ಕೃಷಿ ಕೆಲಸನೇ ಹೀಗೆ ನನಗೆ ಕೂಡ ನನ್ನ ಮನೆಯಲ್ಲಿ ಸ್ವಲ್ಪ ಕೃಷಿ ಕೆಲಸ ಇದೆ ಅದು ಬಿಡುವ ಅನ್ನೋದು ಇಲ್ಲ ಮನೆಯಲ್ಲಿ ಹಾಗಾಗಿ ಅದನ್ನು ಬಿಡುವು ಮಾಡಿಕೊಂಡು ನಾನು ಕುಲಾಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದಂಥ ಒಂದು ಪ್ರೌಢಶಾಲಾ ಅಂದರೆ ಇದೆ ಕೃಷಿ ವ್ಯವಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ನಾನು ಮಾಡಿದ್ದೇನೆ ಬಟ್ ಉಳಿದ ಶಾಲೆಗಳಿಗೆ ಕೂಡ ವಿಸ್ತರಿಸಿ ಟೋಟಲ್ ಒಂದು 7 ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಕೊರೋನಾದಿಂದಾಗಿ ಸ್ವಲ್ಪ ಅಡಚಣೆ ಆಯಿತು ನಮಗೆ ಮಕ್ಕಳೇ ಆರೋಗ್ಯ ಇಲ್ಲದ ಮನುಷ್ಯ ಅವ ಹಲ್ಲಿ ತಪ್ಪಿದ ರೈಲಿನಾಗಿ ಒಂದ್ಸಲ ಹಲ್ಲಿ ತಪ್ಪಿದ ರೈಲು ಕೆಳಗೆ ಬಿತ್ತಂತ ಹೇಳಿದರೆ ಅದನ್ನು ಮತ್ತೆ ತುಣುಕುನು ಮಾಡಿ ತೆಗೆದು ಮನುಷ್ಯನ ಆರೋಗ್ಯದಲ್ಲಿ ಹಲ್ಲಿ ತಪ್ಪಿ ಹೋಯ್ತಾ ಅದು ಮತ್ತೆ ಟ್ರಾಫಿಕ್ಗೆ ತರಲಿಕ್ಕೆ ತುಂಬ ಕಷ್ಟ ಇದೆ ಅದಕ್ಕೆ ನಾನು ಈ ಬೆಲೆಯುತ್ತಿರುವಂತಹ ಸಿರಿ ದೇಶದ ಸಂಪತ್ತು ಇವರಿಗೆ ಈ ಶಿಕ್ಷಣವನ್ನು ಕೊಡಬೇಕು ಇವರಲ್ಲಿ ಅವರ ಜೀವನ ಪೂರ್ತಿ ಅದು ಉಳಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಿಕ್ಕ ಸೇವೆಯನ್ನು ಶಾಲೆಗಳಿಗೆ ಕೊಂಡೋಗಿ ತಿಳಿಸಬೇಕು ಮಕ್ಕಳಿಗೆ ನಾನು ಕಲಿತಂಥ ಒಂದು ಕೃಷಿಯ ವಿದ್ಯೆ ಅದು ನಾವು ಸತ್ತು ಮಣ್ಣಾದರೂ ಭೂಮಿ ಮೇಲೆ ಆ ವಿದ್ಯೆ ಇರಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಇದನ್ನು ಚಿಕ್ಕೊಂದು ದೇಶ ಸೇವೆ ಮುಖಾಂತರ ನಾನು ಮಾಡ್ತಾ ಇದ್ದೀನಿ ಆರೋಗ್ಯವಂತ ಮನುಷ್ಯ ದೇಶದ ದೊಡ್ಡ ಸಂಪತ್ತು ಅವ ಈಗ ದೇಶದ ಸಂಪತ್ತಲ್ಲ ಪ್ರಪಂಚದ ಸಂಪತ್ತು ಅಂತ ಹೇಳ್ಬೋದು ಇಸ್ರೋ ಸಂಸ್ಥೆ ಒಂದು ಈಗಿಂದ ಒಂದು ಆದೇಶವನ್ನು ಹೊರಡಿಸಿದರೆ ಒಂದೇ ಒಂದು ಟ್ಯಾಬ್ಲೆಟ್ ಇಲ್ಲದೆ ಹುಟ್ಟಿನಿಂದ ಸಾಯುವವರಿಗೆ ಆಯುಷ್ಯ ಮುಗಿಯುವವರಿಗೆ ಟ್ಯಾಬ್ಲೆಟ್ ಇಲ್ಲದೆ ಸಾಮಾನ್ಯ ವ್ಯಕ್ತಿಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಡುವುದಂತ ಘೋಷಣೆ ಮಾಡಿದ ಸಿಗಲಿಕ್ಕಿಲ್ಲ ಈಗ ಆ ಪ್ರಶಸ್ತಿಗೆ ಭಾಜನಾಗುವಂಥ ಜನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಯಾಕೆ ಅಂತ ಹೇಳಿದರೆ ನಾನೊಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ ದೊಡ್ಡ ದೊಡ್ಡ ರೈತರ ಮಕ್ಕಳು ಕೂಡ ಗಂಧ ಗಾಡಿಯಲ್ಲಿ ಸಿಗುವಂಥ ಆಸೆ ಅವರಿಗೆ ಕೂಡ ಇಲ್ವಾ ಇದೆ
ಇತರ ಉದ್ಯಮಿಗಳು ಬೆಂದಗಾಡಿ ತಿರುಗುವುದಾದ್ರೆ ರೈತನ ಮಗ ಕೂಡ ಅದನ್ನು ತಿರುಗಲಿಕ್ಕೆ ಇಚ್ಛೆಪಡ್ತಾನೆ. ತಾವು ಉತ್ಪಾದನೆ ಮಾಡಿದಂತಹ ರಾಸಾಯನಿಕವಾದ ಆಹಾರವನ್ನ ಪಟ್ಟಣ ದೇಶದ ಜನರು ತಿಂದು ತಾನು ಅನುಭವ ಮಾಡುವಂತಹ ಒಂದು ವ್ಯವಸ್ಥೆ ಈಗಿನ ವ್ಯವಸ್ಥೆ. ಈ ರೈತರ ಭೂಮಿಯ ಈಗ ಈ ಫಲವತ್ತತೆಯಿಂದ ಹಾಳಾಗ್ತಾ ಇದೆ. ಈ ವ್ಯವಸ್ಥೆಯಿಂದ ನಾನು ಮಕ್ಕಳಿಗೆ ಇದನ್ನ ಸಾವಯವ ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬಹುದು, ರಾಸಾಯನಿಕ ಇಲ್ಲದೆ ಒಂದೇ ಒಂದು ಮರಳಿನಂತ ಚಿಕ್ಕ ಉಡಿ ಕೂಡ ನಾವು ರಾಸಾಯನಿಕದಲ್ಲಿ ಉಪಯೋಗ ಮಾಡಲಿಲ್ಲ, ಸಂಪೂರ್ಣ ಸಾವಯವ ರೀತಿಯಲ್ಲಿ ಮಾಡಿದಂತ ಎಲ್ಲ ವ್ಯವಸ್ಥೆ ಕೂಡ ನಾನು ಗೊಬ್ಬರ ಐದು ಬಗೆಯ ಗೊಬ್ಬರ ನಾವು ಇಲ್ಲಿ ಉಪಯೋಗ ಮಾಡಿದ್ದೇವೆ. ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ಈ ಕೃಷಿ ಶಿಕ್ಷಣವನ್ನ ಶಿಕ್ಷಣ ದತ್ತಿಗೆ ಕೃಷಿ ಶಿಕ್ಷಣವನ್ನ ಪಡೆದಂತ ಮಕ್ಕಳು ನೀವು ಜೀವನದಲ್ಲಿ ರೈತರೇ ಆಗಿ ಉಳಿಬೇಕಂತೇನಿಲ್ಲ. ಅದೇನು ನಾವು ಅಗ್ರಿಮೆಂಟ್ ಮಾಡಿ ನಿಮಗೆ ನೀವು ರೈತರೇ ಆಗಿ ಉಳಿಬೇಕಂತೇನಿಲ್ಲ. ಪ್ರತಿಯೊಬ್ಬರು ಕೂಡ ರೈತರು ಉತ್ಪತ್ತಿ ಮಾಡಿದಂತ ಆಹಾರವನ್ನೇ ಎಷ್ಟು ಅವರು ತಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಎಷ್ಟೇ ಉನ್ನತ ಮಟ್ಟ ಸ್ಥಾನಕ್ಕೆ ಏರಿದ್ರು ಅವರು ತಿನ್ನುವುದು ಮಾತ್ರ ಭೂಮಿಯಲ್ಲಿ ಮಣ್ಣಲ್ಲಿ ಆಗುವಂತಹ ವ್ಯವಸ್ಥೆಯ ಆಹಾರವನ್ನೇ ತಿನ್ನುವುದೇ ಹೊರತು ನಾವು ಬರೀ ಮೇಲಿನಿಂದ ಬೀಳುವಂತ ಯಾವುದನ್ನು ಕೂಡ ತಿನ್ನಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ಶಿಕ್ಷಣದ ಒಟ್ಟಿಗೆ ಈ ಕೃಷಿ ವ್ಯವಸ್ಥೆಯನ್ನ ಮಕ್ಕಳಿಗೆ ಒಂದು ತಿಳಿಸುವ ಕಾರ್ಯವನ್ನ ಒಂದು ಚಿಕ್ಕ ವ್ಯವಸ್ಥೆಯಲ್ಲಿ ಕಳೆದ ಕೊರೋನಾ ಬಂದರಿಂದ ಶಾಲೆಗೆ ವಿಸಿಟ್ ಕೊಡಲಿ ಕೂಡ ಆಗ್ತಿರ್ಲಿಲ್ಲ. ಒಂದು 100 ಕುಂಬಳಕಾಯಿ ಅದೇ ರೀತಿ ನೋಡಿ ಅಲ್ಲಿ ಸಾವಯವ ರೀತಿಯಲ್ಲಿ 100 ಕುಂಬಳಕಾಯಿ ನಾವು ಬೆಳೆಸಿದ್ದೇವೆ. ಅದು ಕೂಡ ತಾರಸಿ ಗಾರ್ಡನ್ನಲ್ಲಿ ಅದೇ ಕುಂಬಳಕಾಯಿಯ ಕಾಶಿ ಅಲ್ವ ಮಾಡಿ ಮಕ್ಕಳಿಗೆಲ್ಲ ಹಂಚಬೇಕಂತ ಯೋಜನೆ ನಮ್ಮಲ್ಲಿ ಇತ್ತು. ನಾನು PT ಮಾಸ್ಟರ್ ಹತ್ರ ಹೇಳಿದ್ದೆ, ಅದು ಕೊರೋನಾ ಬಂದು ಮತ್ತೆ ನಮಗೆ ಶಾಲೆ ಬಾಗಿಲಿಗೆ ಬರುವಂತ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಅದೆಲ್ಲ ಎಲ್ಲೆಲ್ಲಿ ಆಯ್ತು ಸಾಧ್ಯದಲ್ಲ ಅಲ್ಲಿ ಅವರು ಹತ್ತಿರದವರೇ ಮತ್ತೆ ಅವ್ರ ಹತ್ರ ಕೂಡ ಗೇಟ್ನ ಚಾವೆಲ್ಲ ಇತ್ತು. ಅವರೇ ಅದನ್ನೆಲ್ಲ ಪೋಷಣೆ ಮಾಡಿ ಎಲ್ರಿಗೆ ಹಂಚಿದ್ದಾರೆ. ಕೊರೋನಾ ಕಾಲದಲ್ಲಿ ತರಕಾರಿ ಸಿಗದಂತ ಸಂದರ್ಭದಲ್ಲಿ ಕೂಡ ಈ ಶಾಲೆಯ ತರಕಾರಿಯನ್ನು ಉಪಯೋಗಿಸಿ ದಿನ ತೆಗೆದವರಿದ್ದಾರೆ ತುಂಬಾ ಮಂದಿ. ಅದು ನಮಗೆ ಖುಷಿ ಪಟ್ಟಿದೆ. ಯಾರಿಗಾದ್ರೂ ನಾವು ಮಾಡಿದಂತ ಯೋಜನೆಯಲ್ಲಿ ಎಲ್ರಿಗೂ ಅದರ ಪ್ರಯೋಜನ ಸಿಗುವಂತ ಆಗಿದೆ ಅಲ್ಲ, ಅದೊಂದು ನಮಗೆ ತುಂಬಾ ಖುಷಿ ಪಟ್ಟಿದೆ. ಈಗ ಮುಂದಿನ ಕಾರ್ಯಕ್ರಮವಾಗಿ ನಾವು ಮಾಡಿದ್ದು ಬಾಳೆಹೊನ್ನ ಪೌಷ್ಟಿಕವನ ಬಾಳೆ, ಅದು ಕೂಡ ಸಂಪೂರ್ಣ ತ್ಯಾಜ್ಯದಿಂದ ಮಾಡಿದ್ವಿ. ಪಟ್ಟಣ ಪ್ರದೇಶದ ಮಕ್ಕಳು ತಮ್ಮ ತಮ್ಮ ಮನೆಯಲ್ಲಿ ಉತ್ಪಾದನೆಯಾಗುವಂತಹ ತ್ಯಾಜ್ಯವನ್ನ ಯಾವ ರೀತಿ ಗೊಬ್ಬರವನ್ನಾಗಿ ಪರಿವರ್ತಿಸಿ ಕೃಷಿಯನ್ನು ಮಾಡಬಹುದು ಅನ್ನೋದನ್ನ ನಾವು ಶಾಲೆಯಲ್ಲೇ ಈಗ ತೋರಿಸಿಕೊಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ಯೋಜನೆ ನಮ್ಮದು ಪ್ರತಿ ಮಕ್ಕಳ ಮನೆಯ ತ್ಯಾಜ್ಯ ಅದು ಹಸಿ ತ್ಯಾಜ್ಯವನ್ನ ಇಲ್ಲೇ ತಂದು ನಾವು ಕಂಪೋಸ್ಟ್ ಮಾಡಿ ಕೃಷಿ ಮಾಡ್ತೇವೆ. ಇದು ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಎಲ್ಲವೆಯಲ್ಲಿಯೇ ತ್ಯಾಜ್ಯದ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಇದ್ದರು. ಮಕ್ಕಳು ಶಿಕ್ಷಕರು ಎಲ್ಲರೂ ಕೂಡ ಈ ಶಾಲೆಗೆ ತಮ್ಮ ತ್ಯಾಜ್ಯವನ್ನು ತಂದು ನಾವು ಇದಕ್ಕೊಂದು ಬಿನ್ನೆಲ್ಲ ಮಾಡ್ತೇವೆ. ಇಲ್ಲಿ ಕೊರೋನಾದಿಂದಾಗಿ ನಮ್ಮ ಕಾರ್ಯಕ್ರಮ ಎಲ್ಲ ಎಲ್ಲೆಲ್ಲಿ ಆಯ್ತು. ಹಾಗಾಗಿ ಇದು ಮುಂದುವರೆದ ಭಾಗವಾಗಿ ತ್ಯಾಜ್ಯದಿಂದ ಕೃಷಿಯನ್ನು ನಾವು ಮಾಡುವಂತಹ ಯೋಜನೆ ಇದೆ. ಆಡಳಿತ ಮಂಡಳಿ ಈಗಿನ ಹೊಸ ಆಡಳಿತ ಮಂಡಳಿ ಇಂದಿನ ಆಡಳಿತ ಮಂಡಳಿಯಾಗಿ ನನಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಮತ್ತು ಶಿಕ್ಷಕರಿಂದ ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಶಾಲೆಯ ಎರಡು ಬೆನ್ನೆಲುಬು ಅಂತ ಹೇಳ್ಬೋದು, ಒಂದು ಮುಖ್ಯ ಶಿಕ್ಷಕಿ ಮತ್ತು ಪ್ರೀತಮ್ ಸರ್, ಅವರು ನನ್ನ ಹಿಂದೆ ತುಂಬ ದೊಡ್ಡಿದ್ದಾರೆ. ಆ ಕಲಶದ ಮೊದಲಾದಂತಹ ಒಂದು ಗೊನೆ ಬಾಳೆಗೊನೆ ಅದನ್ನೆಲ್ಲ ಮಕ್ಕಳಿಗೆ ನಾವು ಅದನ್ನು ಇಲ್ಲೇ ಹಣ್ಣು ಮಾಡಿ ಹಂಚಿದ್ದೇವೆ. ನಂತರ ಕೊರೋನಾ ಬಂತು ಮತ್ತೆ ನಮಗೆ ಇಲ್ಲಿ ಮಕ್ಕಳಿರಲಿಲ್ಲ, ಇಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈಗ ತೆಗೆದನ್ನ ಇಲ್ಲೇ ಹಣ್ಣು ಮಾಡುವಂತ ಯೋಜನೆ ಇದೆ. ಇದೆಲ್ಲ ಕೂಡ ನಮ್ಮ ದೇಶದ ಮುಂದಿನ ಪ್ರಜೆಗಳು, ದೇಶದ ಪಿಲ್ಲರ್ಗಳಂತಲೇ ಮುಂದಿನ ಪಿಲ್ಲರ್ಗಳಂತಲೇ ಹೇಳ್ಬೋದು ಇವರನ್ನ. ಇದಕ್ಕೆ ಆರೋಗ್ಯ ಇಲ್ಲ ಅಂತ ಆದ್ರೆ ದೇಶಕ್ಕೆ ಪಿಲ್ಲರ್ ಇದೆ ಎಂದು ಪ್ರಯೋಜನ. ಹಾಗಾಗಿ ಈ ಒಂದು ಉದ್ದೇಶದಿಂದ ಮಕ್ಕಳಿಂದಲೇ ಇದನ್ನ ಎಲ್ಲವನ್ನ ಮಾಡಿಸಿ ಅವರಿಗೆ ಅರಿವು ಮತ್ತು ಆರೋಗ್ಯ ಎಲ್ಲವನ್ನ ತಿಳಿಸುವ ಯೋಜನೆಯನ್ನ ನಾನೊಂದು ಚಿಕ್ಕ ಅಲ್ಲಿಸೆಯ ರೂಪದಲ್ಲಿ ಮಾಡ್ತಾ ಬಂದಿದ್ದೀನಿ. ಎಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೋರ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತಾಡಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಸೂಪರ್ ಸ್ಟಾರ್ ಎಂಬಂತಹ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಎಂಬುದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವರ
ಅವರಿಗೆ ನಮ್ಮ ಶಾಲೆ ಮೇಲೆ ಅಪಾರ ಪ್ರೀತಿ ವಿಜಯನ ಬಂದ್ರು ಅಂತ ಹೇಳಿದ ತಕ್ಷಣ ನಾವು ಪಕ್ಕನೆ ಮೊದಲಿಗೆ ನೋಡೋದು ಅವರ ಬ್ಯಾಗ್ ಅನ್ನು ಯಾಕೆಂದ್ರೆ ಪ್ರತಿ ದಿವಸ ಅವರ ಶಾಲೆಗೆ ಬರುವಾಗ ಏನಾದರೂ ಒಂದನ್ನ ಅವರ ಬ್ಯಾಗ್ ಅಲ್ಲಿ ಕಬ್ಬು ಇರಬಹುದು ಬಾಳೆಹಣ್ಣು ಇರಬಹುದು ಇಂತಹ ಸಾವಯವ ಪದಾರ್ಥಗಳನ್ನ ಅವರ ಶಾಲೆಗೆ ತರ್ತಾರೆ ಎಲ್ಲರೂ ಹಂಚುತ್ತೀನಿ ಎಂದು ಪ್ರೀತಿಯಿಂದ ನಮಗೆ ಕೊಟ್ಟು ಹೋಗ್ತಾರೆ ಹಾಗಾಗಿ ಇಂದಿನ ಈ ಕಾರ್ಯಕ್ರಮದ ಪೋಷಣ ಅಭಿಯಾನ ಅಂತ ಹೇಳೋ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಅವರು ಹೆಚ್ಚು ಸೂಕ್ತರಾಗ್ತಾರೆ ಅಂತ ಹೇಳಿ ನನಗೆ ಅನಿಸ್ತದೆ ಧನ್ಯವಾದಗಳು ವಿಜಯ ಕುಂದರಿ ಅವರಿಗೆ ಇಂದು ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಗಾಗಿ ತಲಪಾಡಿ ಆಯುರ್ವೇದ ಶಾರದಾ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಇಲ್ಲಿಂದ ವೈದ್ಯಾಧಿಕಾರಿಗಳು ಬಂದಿರುತ್ತಾರೆ ಅವರನ್ನು ಹೂ ನೀಡಿ ಗೌರವಿಸಬೇಕಾಗಿ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಶ್ರೀಯುತ ರುಹಿದಾಸ್ ಬಂಗೇರ ಇವರಿಂದ ಅನುದಾನಿತ ಭಾರತ ಪ್ರೌಢಶಾಲೆ ಉಲ್ಲಾಲ ಪೋಷಣ ಅಭಿಯಾನ ಮಾಸಾಚರಣೆ ಪೋಷಣ ಅಭಿಯಾನ ಮಾಸಾಚರಣೆ ನಮ್ಮ ಮೋದಿಯವರೊಂದು ಕನಸು ಆ ಕನಸನ್ನು ನಾವೀಗ ಎಲ್ಲರೂ ಸೇರಿ ನನಸು ಮಾಡಬೇಕು ಆ್ಯಕ್ಚುಲಿ ಈಗ ಈ ವಿಷಯದಲ್ಲಿ ನಮ್ಮ ಪ್ರಜ್ಞಾ ಟೀಚರ್ ಹಾಗೂ ನಮ್ಮ ಶಿಕ್ಷಣಾಧಿಕಾರಿಯವರು ಎಲ್ಲ ವಿವರವಾಗಿ ತಿಳಿಸಿದ್ದಾರೆ ಅದೇ ರೀತಿ ಇವಾಗ ನಾವು ಈ ಕೆಲವು ಯಾವುದು ಪ್ರೋಟೀನ್ ಯಾವುದು ವಿಟಮಿನ್ಸ್ ಯಾವುದೆಲ್ಲ ಯಾವುದರಲ್ಲೆಲ್ಲ ಇರ್ತದೆ ಅಂತ ಎಲ್ಲ ನಾವು ಇಲ್ಲಿ ಜೋಡಣೆ ಮಾಡಿದ್ದಾರೆ ಚಂದವಾಗಿ ಜೋಡಣೆ ಮಾಡಿದ್ದಾರೆ ಹಾಗೆಯೇ ನಮ್ಮದೊಂದು ಮಾತು ಏನಂದರೆ ನಾವು ಹೆಲ್ತ್ ಈಸ್ ವೆಲ್ತ್ ಅಂದರೆ ನಾವು ಆರೋಗ್ಯವಿದ್ದರೆ ಮಾತ್ರ ನಮಗೆ ಎಲ್ಲ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಇವಾಗ ಈ ಕೊರೋನಾ ಅಂತ ಮಹಾಮಾರಿ ಬಂದದ್ದು ಕೂಡ ಹಾಗೆಯೇ ಆರೋಗ್ಯದಲ್ಲಿ ಹ್ಯುಮ್ಯಾನಿಟಿ ಪವರ್ ಅಂತ ಜಾಸ್ತಿ ಇದ್ದರೆ ಮಾತ್ರ ನಮಗೆ ಹೆಚ್ಚಾಗಿ ಹೆಚ್ಚಿನ ವರ್ಗದ ಎಫೆಕ್ಟ್ ಆಗಲಿಲ್ಲ ನನ್ನ ಅಂದಾಜು ಡಾಕ್ಟರ್ ವರ್ಗಕ್ಕೆ ತಿಳಿದಿರ್ತದೆ ಅದು ಹ್ಯುಮ್ಯಾನಿಟಿ ಪವರ್ ಕಡಿಮೆ ಇದ್ದವರಿಗೆ ಬೇಗನೆ ಎಫೆಕ್ಟ್ ಆಗಿದೆ ಅದೆಲ್ಲ ಹಾಗೆಯೇ ನಾವು ನಿಜವಾಗಿ ಆರೋಗ್ಯವಿರಬೇಕಂದರೆ ನಾವು ಈ ತರಕಾರಿ ಅಂತ ನಾವು ಇದನ್ನು ಹೆಚ್ಚಾಗಿ ಸೇವಿಸಬೇಕು ಹಾಗೆ ನಮ್ಮ ಶಾಲೆಯಲ್ಲಿ ಈಗಾಗಲೇ ಈ ಪ್ರಜ್ಞಾ ಟೀಚರ್ ಅವರು ಸುಮಾರು ಕಾರ್ಯಕ್ರಮ ಮಾಡಿದ್ದಾರೆ ಇಂಥ ಕಾರ್ಯಕ್ರಮ ಈ ಮೊದಲು ಕೂಡ ಅವರು ಮಾಡಿದ್ದಾರೆ ಈಗಾಗಲೇ ನಮ್ಮ ಮಾಜಿ ಸಂಚಾಲಕರು ತಿಳಿಸಿದ್ದಾರೆ ನಮ್ಮ ಶಾಲೆಯಲ್ಲಿ ನಮ್ಮ ವಿಜಯಪುರ ಸಹಾಯಕದೊಂದಿಗೆ ಈಗಾಗಲೇ ಅಗ್ರಿಕಲ್ಚರ್ ಕ್ರಾಪ್ಸ್ ತುಂಬ ಮಾಡಿದ್ದಾರೆ ಇಲ್ಲಿ ಅವರು ಅದನ್ನು ಇನ್ನು ಮುಂದಕ್ಕೆ ಕೂಡ ಅದನ್ನು ಮುಂದುವರಿಸಿ ಅದರಲ್ಲಿ ಚಂದದಲ್ಲಿ ನಮ್ಮ ಮಾಡುವಂತೆ ನಾನು ಕೂಡ ಭರವಸೆ ಕೊಡ್ತಾ ಇದ್ದೇನೆ ಖಂಡಿತವಾಗಿ ನಮ್ಮ ಆಡಳಿತ ಸಮಿತಿ ಪೂರಕವಾಗಿ ನಿಲ್ತದೆ ಅಂತ ನಾನು ಭರವಸೆ ಕೊಡ್ತೇನೆ ಖಂಡಿತವಾಗಿ ಹಾಗೆಯೇ ಅಧ್ಯಕ್ಷರ ಭಾಷಣ ಇನ್ನೂ ಕೂಡ ಕೆಲವು ಕಾರ್ಯಕ್ರಮ ಇದೆ ಹಾಗೆ ಹೆಚ್ಚು ಮಾತನಾಡಿ ಹೋಗೋದಿಲ್ಲ ಈ ಕಾರ್ಯಕ್ರಮವನ್ನು ಇನ್ನು ಮುಂದಕ್ಕೂ ಕೂಡ ಈ ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗಿದ್ದು ಉಪಯೋಗವಾಗಲಿ ಎಲ್ಲ ಮಕ್ಕಳು ಕೂಡ ಒಂದು ಆರೋಗ್ಯವಾಗಿ ಬಾಲನೆ ಅಂತ ಆರಾಧಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ಶುಭ ಆರೈಕೆ ಮಾಡುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸುತ್ತಿದ್ದೆ ವಂದನೆಗಳು ಇನ್ನು ಮುಂದೆ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಶ್ರೀಯುತ ಡಾಕ್ಟರ್ ಸಂದೀಪ್ ಬೇಕಲಿಯವರು ಇದೀಗ ಇವರ ಕಿರುಪರಿಚಯನ ಮಾಡಲಿದ್ದೇನೆ ಡಾಕ್ಟರ್ ಸಂದೀಪ್ ಬೇಕಲಿಯವರು ಪ್ರಸ್ತುತ ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದೇವಿನಗರ ತಲಪಾಡಿ ಇಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆಯುರ್ವೇದದಲ್ಲಿ ಅಚಲವಾದ ನಂಬಿಕೆ ನೀಡಿರುವ ಇವರು ಸ್ವತಃ ಅಭ್ಯಾಸಿಸಿ ನಂತರ ಇತರರಿಗೆ ಹೇಳುತ್ತಾರೆ ಇವರು 1997ರಿಂದ 2003ನೇ ಇಸವಿಯವರೆಗೆ ಇಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಬಿ ಎಂ ಎಸ್ ಪದವಿಯನ್ನು 2006ರಲ್ಲಿ ಸರಕಾರಿ ಕಾಲೇಜು ಆಯುರ್ವೇದ ಕಾಲೇಜು ಮೈಸೂರು ಇಲ್ಲಿ ಎಂ ಬಿ ಯನ್ನು ಪೂರೈಸಿದ್ದು 2006-07ನೇ ವರ್ಷದಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ 2007ನೇ ಇಸವಿಯಿಂದ 2019ನೇ ಇಸವಿಯವರೆಗೆ ಪ್ರೊಫೆಸರ್ ಹಾಗೂ ಎಚ್ ಓ ಡಿ ಆಗಿ ಕರ್ನಾಟಕ ಆಯುರ್ವೇದ ಕಾಲೇಜ್ ಅಶೋಕನಗರ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಡಿಪ್ಲೊಮಾ ಇನ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ ಎನ್ನುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಇವರು ಪಡೆದಿದ್ದು ಸುಮಾರು 13 ವರ್ಷಗಳ ಕಾಲ ಬೋಧನಾ ಅನುಭವವನ್ನು ಇವರು ಹೊಂದಿರುತ್ತಾರೆ ದೇಶ ವಿದೇಶ ಹಾಗೂ ಹಲವಾರು ವಿಚಾರ ಸಂಕಿರಣಗಳನ್ನು ಮಂಡಿಸಿರುತ್ತಾರೆ ಇಂತಹ ಒಬ್ಬ ಪ್ರಮುಖ ವ್ಯಕ್ತಿ ಎಂದು ನಮ್ಮೊಂದಿಗೆ ಇರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಾಯಕವಾಗಿದೆ ಇದೀಗ
ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಶ್ರೀಯುತ ಡಾಕ್ಟರ್ ಸಂದೀಪ್ ಏಕನ್. ಈ ಸಿದ್ಧ ಮಾಡಿದಾಗ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಅದು ತುಂಬಾ ಅಭಿನಂದನೀಯ. ಮತ್ತೆ ಈಗ ನಮ್ಮ ಸ್ನೇಹಿತರಾದಂತ ವಿಜಯ ಯಾದವ್ ಅವರು ಅವರು ತಮ್ಮ ಎಲ್ಲಾ ಪ್ರಯತ್ನವನ್ನು ಮಾಡಿದ್ದಾರೆ, ಅದರ ಜೊತೆಯಲ್ಲಿ ಎಲ್ಲರೂ ಕೈಗೂಡಿಸಿದ್ದಕ್ಕಾಗಿ ಇದು ಸಾಧ್ಯ ಆಗಿದೆ ಅಂತ ಅನ್ಕೊಳ್ತೇನೆ. ಆದ್ರಿಂದ ನನ್ನ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳು ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಪುಸ್ತಕದಲ್ಲಿ ಮಾಹಿತಿಗಳನ್ನು ವಿಚಾರಗಳನ್ನು ಹುಡುಕ್ತಾ ಹೊರಡ್ತೇವೆ, ಆದರೆ ಎಷ್ಟೋ ಬಾರಿ ಆ ವಿಚಾರಗಳು ಆಗ್ಲೇ ಅಳವಡಿಕೆಗೆ ಬಂದಿರ್ತದೆ, ಆಗ್ಲೇ ನೀವು ಅದನ್ನು ಪ್ರಯತ್ನ ಮಾಡ್ತಾ ಇರ್ತೀರಿ. ಇವತ್ತು ನಾನು ನೋಡಿದಾಗ ಕೂಡ ಇಂಥದ್ದೇ ಒಂದು ವಿಚಾರ ನನಗೆ ಅನಿಸಿತು. ಯಾಕಂದ್ರೆ ನಾವು ಇಲ್ಲಿ ಪುಸ್ತಕದಲ್ಲಿ ಇಂಥದ್ದೊಂದು ಏನು ಬದನೆಕಾಯಿ ಇರ್ಬೋದು, ಇಲ್ಲ ನಮ್ಮ ಒಂದು ಕುಂಬಳಕಾಯಿ ಇರ್ಬೋದು, ನಾವು ಮಕ್ಕಳಿಗೆ ಪ್ರೊಜೆಕ್ಟರ್ ಅಲ್ಲಿ ತೋರಿಸ್ತೇವೆ, ನೀವು ಅದನ್ನು ಬೆಳೆದು ತೋರಿಸ್ತಾ ಇದ್ದೀರಾ. ಅದರಿಂದಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಇಷ್ಟು ಹೇಳಿ ಒಂದು ಕೆಲವು ವಿಚಾರಗಳು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇಲ್ಲಿ ಮಕ್ಕಳೇ ಪ್ರಧಾನವಾಗಿರೋದ್ರಿಂದ ಏನ್ ತಿನ್ಬೇಕಂತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ, ಏನ್ ತಿನ್ಬಾರ್ದು ಯಾಕೆ ತಿನ್ಬಾರ್ದು ಅನ್ನುವಂಥದ್ದು ಕೆಲವು ವಿಚಾರ ಮಾತ್ರ ನಾನು ಇಲ್ಲಿ ಹೇಳ್ತೇನೆ. ಮೇಡಮ್ ಮುಂದಿನ ಮಕ್ಕಳು ಕೂಡ ತುಂಬಾ ಶಿಸ್ತುಬದ್ಧವಾಗಿದ್ದಾರೆ, ಅದನ್ನ ನೋಡಿ ಕೂಡ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾವು ಎಷ್ಟೊಂದು ಬಾರಿ ಹೋದಾಗ ಕೆಲವೊಂದು ಬಾರಿ ಮಕ್ಕಳಲ್ಲಿ ಶಿಸ್ತಿನ ಕೊರತೆ ಕಂಡು ಬರುತ್ತದೆ, ನಮಗಿಲ್ಲಿ ಹೇಳುದ ಅಥವಾ ಮಕ್ಕಳ ಬಗ್ಗೆ ಗಮನ ಹರಿಸದ ಅಂತ ಗೊತ್ತಾಗುದಿಲ್ಲ. ಆ ದೃಷ್ಟಿಯಿಂದ ಕೂಡ ಅಷ್ಟೇ, ಚಪ್ಪಾಳೆ ತಟ್ಟಬೇಕಿದ್ರು ಅಷ್ಟೇ ಬಾರಿ ಶಿಸ್ತುಬದ್ಧವಾಗಿ ನಮಗೆ ನಾಚಿಕೆ ಆಗ್ತದೆ. ಇವಾಗ ಚಪ್ಪಾಳೆ ಹೇಗೆ ತಟ್ಟು, ಮಕ್ಕಳ ಜೊತೆಗೆ ಅಥವಾ ಬೇರೆ ಅಂತ. ಯಾಕಂದ್ರೆ ಮಕ್ಕಳ ಶಿಸ್ತುಬದ್ಧವಾಗಿ ಚಪ್ಪಾಳೆ ತಟ್ಟುವಾಗ ನಾವು ಒಟ್ಟು ತಟ್ಟಿದ್ರೆ ಅದು ಒಂದು ಕರ್ಕಶವಾಗಿ ಕೇಳ್ತದೆ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಆಹಾರದಿಂದ ಆರೋಗ್ಯ ಅಂತ ನಾವು ಈಗಾಗಲೇ ತುಂಬಾ ಬಾರಿ ಕೇಳಿಕೊಂಡು ಬರ್ತಾ ಇದ್ದೇವೆ. ಆ ಆಯುರ್ವೇದ ಕೂಡ ನಮ್ಮ ಜೀವನಕ್ಕೆ ಎಷ್ಟು ಪೂರಕ ಅನ್ನುವಂಥದ್ದು, ನಾನೊಬ್ಬ ಆಯುರ್ವೇದ ಕಲ್ತಿರುವಂತಹ ಇನ್ನೂ ಕೂಡ ವಿದ್ಯಾರ್ಥಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಜೀವನ ಪರ್ಯಂತ ನಮಗೆ ಕಲಿಯುವಂಥದ್ದು ಮುಗಿಯುವಂಥದ್ದು ಅಂತಿಲ್ಲ, ಹೊಸ ಹೊಸ ವಿಚಾರಗಳನ್ನು ಕಲಿತಾ ಇರ್ತೇವೆ. ನಮ್ಮ ಬದುಕು ಅದರಿಂದಲೇ ವೈವಿಧ್ಯಮಯ ಆಗ್ತದೆ, ವರ್ಣಮಯ ಕೂಡ ಆಗ್ತದೆ. ಆದ್ರಿಂದ ಪ್ರತಿದಿನ ಕಲಿತಾ ಕಲಿತಾ ಕೆಲವು ವಿಚಾರಗಳು ತಿಳಿದನ್ನು ನಿಮಗೆ ತಿಳಿಸ್ಕೊಡುವ ಅಂತ ಮಾತ್ರ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಮುಂದಿನ ಇದು ಯಾಕೆ ಹಾಕಿದೆ ಅಂತ ಹೇಳಿದ್ರೆ, ಪ್ರತಿ ಬಾರಿ ನಾವು ಬಂದ ತಕ್ಷಣ ನಿಮಗೆ ಆಹಾರ ಅಂದ ತಕ್ಷಣನೇ ಅಯ್ಯೋ ಇದೆಲ್ಲರೂ ಹೇಳಿದಂತ ವಿಟಮಿನ್ ಪ್ರೋಟೀನ್ ವಿಷಯನೇ ಮತ್ತೆ ಬರ್ತಾ ಇದೆ ಅಂತ ಅನ್ನುವಂತ ಒಂದು ಭಾವನೆ ಬರ್ತದೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ದೇನೆ. ಏನಂತ ಹೇಳಿದ್ರೆ, ಈ ಒಬ್ಬ ವ್ಯಕ್ತಿ ಯಾರು ಅಂತ ಹೆಚ್ಚಿನ ಪಕ್ಷ ನಮ್ಮ ಹಿರಿಯರಿಗೆಲ್ಲ ಗೊತ್ತಿದೆ. ಹಿರಿಯರಲ್ಲಿ ಸಾಕಷ್ಟು ಜನ ಹುಟ್ಟುವಾಗ ಅಥವಾ ಯಾರು ಇಲ್ಲಿರುವಂತ ಎಲ್ಲಾ ಮಕ್ಕಳ ಹುಟ್ಟುವಿನ ಪೂರ್ವದಲ್ಲೇ ಈ ವ್ಯಕ್ತಿ ತೀರಿ ಹೋಗಿದ್ದಾರೆ, ಆದರೂ ಕೂಡ ನಿಮಗೆ ಪರಿಚಯ ಇಡ್ಲಿಕ್ಕೆ ಆಗುತ್ತಾ ಈ ವ್ಯಕ್ತಿ ಯಾರು ಅಂತ? ಮಕ್ಕಳಿಂದ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮೈಕೆಲ್ ಜಾಕ್ಸನ್. ಮುಂದಿನ ಈ ವ್ಯಕ್ತಿ ಯಾರಂತ ಗೊತ್ತಾಗತ್ತಾ? ಈ ವ್ಯಕ್ತಿ ಬಗ್ಗೆ ನೀವು ಖಂಡಿತವಾಗಿ ಇತಿಹಾಸದಲ್ಲಿ ನೋಡಿರ್ತೀರಿ, ಆದ್ರೆ ಈ ಚಿತ್ರ ನೋಡಿರಲಿಲ್ಲ. ಅದಕ್ಕೆ ಬೇಕಂತ ಭಿನ್ನವಾದಂತ ಒಂದು ಚಿತ್ರ ಹಾಕಿದೆ ಅಷ್ಟೇ. ಮಕ್ಕಳಿಂದ ಉತ್ತರ ಬರುತ್ತಾ? ನಮ್ಮ ಹಿರಿಯರೆಲ್ಲ ಬಾರಿ ಚುರುಕಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗಿ ಗೊತ್ತಾಗ್ತಾ ಇದೆ. ಮಕ್ಕಳಲ್ಲಿ ಯಾರಿಗಾದ್ರೂ ಉತ್ತರ ಗೊತ್ತಿದೆಯಾ? ಯಾರಿಗಾದ್ರೂ ಪ್ರಯತ್ನ ಮಾಡ್ತೀರಾ? ಅವರ ಪೋಷಾಕಗಳನ್ನು ನೋಡಿ ಅಥವಾ ವೇಷಭೂಷಣ ನೋಡಿದಾಗ ಒಂದು ಸಣ್ಣ ಆಲೋಚನೆ ಆದ್ರೆ ಅದನ್ನು ಮೂಡುತ್ತೆ ಅದರ ಬಗ್ಗೆ. ನೋಡಿ, ಒಂದು ಮೂರು ಜನರಿಗೆ ಗ್ರೇಟ್ ಅಂತ ಸೇರಿಸಿ ನಾವು ಹೇಳ್ತೇವೆ, ಅದರಲ್ಲಿ ಒಬ್ಬರು ಇವರು. ಚಕ್ರವರ್ತಿ ಆಗಲಿಕ್ಕೆ ಹೊರಟಂತವರು, ಅವರ ಪೋಷಾಕ ನೋಡಿದಾಗ ಅಶೋಕ ಚಕ್ರವರ್ತಿ ಇದ್ದಾಗಿಲ್ಲ ಅಲ್ಲ. ಭಾರತೀಯ ಪೋಷಾಕ ಧರಿಸಿಲ್ಲ ಅವರು. ಅವರ ಡ್ರೆಸ್ ಇದೆ ಅಲ್ಲ, ಅದು ಭಾರತೀಯ ವಸ್ತ್ರ ವಿನ್ಯಾಸ ಅಲ್ಲ. ನೀವು ಪಿಕ್ಚರ್ ಅಲ್ಲಿ ನೋಡಿರ್ತೀರಿ, ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಸೀರಿಯಲ್ ಗಳಲ್ಲಿ ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ನೋಡಿರ್ತೀವಿ. ಪುರಾತನವಾದಂತ ತೋರಿಸಿದಾಗ ಭಾರತಕ್ಕೆ ಕೂಡ ಮುಟ್ಟಿದ್ರು, ಭಾರತದವರು ಅಲ್ಲ ಅವರು, ಆದ್ರೆ ಭಾರತಕ್ಕೆ ಕೂಡ ಬಂದು ಮುಟ್ಟಿದ್ರು. ಅವರು ವಾಸ್ಕೋಡಿಗಮ್ಮ ಅಲ್ಲ, ಒಳ್ಳೆ ಪ್ರಯತ್ನ, ಆದ್ರೆ ಒಳ್ಳೆ ಪ್ರಯತ್ನ, ವಾಸ್ಕೋಡಿಗಮ್ಮ ಅಲ್ಲ. ರೋಮನ್ ಚಕ್ರವರ್ತಿ, ಮುಂದೆ ಮುಂದೆ ವೆರಿ ಗುಡ್ ವೆರಿ ಗುಡ್ ಅಲೆಕ್ಸಾಂಡರ್. ಮುಂದಿನ ಪ್ರಶ್ನೆ ಎರಡಕ್ಕೂ ಕಷ್ಟವಾದಂತಹ ಪ್ರಶ್ನೆ, ಅದರಲ್ಲಿ ಯಾವುದೇ ಸ್ಲೈಡ್ ಇಲ್ಲ, ಪ್ರಶ್ನೆ ಮಾತ್ರ. ಪ್ರಶ್ನೆ ಏನಂತ ಹೇಳಿದ್ರೆ,
ಮೊದಲಿದ್ದ ವ್ಯಕ್ತಿಗೂ ಈಗಿದ್ದ ವ್ಯಕ್ತಿಗೂ ಏನಾದರೂ ಸಾಮ್ಯತೆ ಇದೆಯಾ ಅಂತ ಏನಾದರೂ ಸಿಮಿಲಾರಿಟೀಸ್ ಇದೆಯಾ ಅಂತ ನಾನು ಕೇಳ್ತಿದ್ದೇನೆ ಈ ಮೊದಲು ತೋರಿಸಿದ ಚಿತ್ರಕ್ಕೂ ಈಗ ತೋರಿಸಿದ ವ್ಯಕ್ತಿಗೂ ಇವರ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಸಾಮ್ಯತೆ ಇದೆಯಾ ಅಂತ ಕೇಳ್ತಾರೆ ತುಂಬ ಚಿಕ್ಕ ಮಕ್ಕಳಾದರೂ ಅಂತ ಅನ್ಸುತ್ತೆ ಹೆಚ್ಚಿನ ವಿಷಯ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಒಂದು ವಿಷಯ ಹೇಳ್ತೇನೆ ಮೊದಲವರು ಮೈಕೆಲ್ ಜಾಕ್ಸನ್ ಅಂತ ಹೆಚ್ಚಿನವರಿಗೆ ಗೊತ್ತಾಯಿತು ಅವರು ಏನು ಸಾಧನೆ ಮಾಡಿದ್ರು ಅಂತ ಹೆಚ್ಚಿನವರಿಗೆ ಗೊತ್ತಿದೆ ಅನ್ಕೊಳ್ತೇನೆ ಇಲ್ಲದ್ರೆ ಸಂಗೀತ ಕ್ಷೇತ್ರದಲ್ಲಿ ಪಾಶ್ಚಾತ್ಯ ಸಂಗೀತ ಕ್ಷೇತ್ರದಲ್ಲಿ ಅವರು ಭಾರಿ ಹೆಸರು ಮಾಡಿದ್ರು ಜಗತ್ತಿನಾದ್ಯಂತ ನೋಡಿ ನಮ್ಮಂತ ಈ ಊರಿನಲ್ಲಿ ಇರುವಂತ ಉಳ್ಳಾಡದಂತವರಿಗೂ ಸಹ ಅವ್ರ ಬಗ್ಗೆ ಪರಿಚಯ ಇದೆ ಅಂದ್ರೆ ನೀವೇ ಯೋಚನೆ ಮಾಡಿ ಊಹಿಸಿಕೊಳ್ಳಿ ಅವ್ರು ಎಷ್ಟು ಪ್ರಚಲಿತರಾಗಿದ್ರು ಅಂತ ಅದರಿಂದಾಗಿ ಆದರೆ ಅವರು ಮರಣ ಹೊಂದಿದ್ದು ಅವರ 51ನೇ ವಯಸ್ಸಿನಲ್ಲಿ ನೋಡಿ ಒಬ್ಬ ಮನುಷ್ಯನ ಜೀವಿತಾವಧಿ ಇವತ್ತಿನ ಲೆಕ್ಕ ಪ್ರಕಾರ ಕನಿಷ್ಠ 70 ವರ್ಷ ಇದೆ ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಹೆಚ್ಚು ಕಡಿಮೆ 70 ವರ್ಷ ಇದೆ ಆದರೆ 50ನೇ ವರ್ಷದಲ್ಲೇ ಅಷ್ಟು ತಮ್ಮ ಜೀವನದಲ್ಲಿ ಸಫಲತೆಯನ್ನು ಕಂಡವರು ಅಷ್ಟು ಹಣ ಗಳಿಸಿದವರು ಅಷ್ಟು ಪ್ರಚಲಿತರಾದವರು ಯಾಕೆ 51ನೇ ವಯಸ್ಸಿನಲ್ಲೇ ಸಾಯಬೇಕಾಗಿ ಬಂತು ಅಥವಾ ಮರಣ ಹೊಂದಬೇಕಾಗಿ ಬಂತು ಅನ್ನುವಂಥದ್ದು ಒಂದು ಚಿಂತನೆಗೆ ಅವಕಾಶ ಕೊಡುವಂಥ ವಿಚಾರ ಮತ್ತೆ ಇನ್ನು ಈ ರೋಮನ್ ಚಕ್ರವರ್ತಿ ನಾವೇನು ಮಾತಾಡಿದ್ರೆ ಅಲೆಕ್ಸಾಂಡರ್ ಅಂತ ನೀವೇನು ಉತ್ತರ ಕೊಟ್ರಿ ಇವರ ಮರಣ ಆಗಿದ್ದು ಯಾವಾಗ ಗೊತ್ತಾ ಕೇವಲ 32ನೇ ವಯಸ್ಸಿನಲ್ಲಿ ತಮ್ಮ 32ನೇ ವಯಸ್ಸಿನಲ್ಲಿ ಆಗಲೇ ಅರ್ಧ ಜಗತ್ತು ಗೆದ್ದು ಅವರು ಇಹಲೋಕ ಕೂಡ ತ್ಯಜಿಸಿಬಿಟ್ರು ಈ ಇಬ್ಬರಲ್ಲಿ ಸಾಮ್ಯತೆ ಏನಂತ ಹೇಳ್ಬೋದಾ ಇಬ್ಬರು ಸಣ್ಣ ವಯಸ್ಸಿನಲ್ಲೇ ತೀರಿ ಹೋದ್ರು ಯಾಕೆ ಮೈಕೆಲ್ ಜಾಕ್ಸನ್ ಅವರು ತಮ್ಮ ಸಂಗೀತ ಕ್ಷೇತ್ರದಲ್ಲಿ ಪಾಶ್ಚಾತ್ಯ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಪ್ರಚಲಿತರಾಗಿದ್ರು ಕೂಡ ಕೊನೆಗೆ ಅವರ ಆರೋಗ್ಯದ ವಿಷಯದಲ್ಲಿ ಅವರು ಭಾರಿ ಹಿಂದುಳಿದ್ರು ಕೊನೆಗೆ ಆರೋಗ್ಯಕ್ಕೆ ಬೇಕಾಗಿ ಅವರು ತಮ್ಮ ಜೊತೆಗೆ ಒಬ್ಬ ವೈದ್ಯರನ್ನು ಕೂಡ ಇಟ್ಕೊಂಡು ತಿರುಗಾಡ್ತಾ ಇದ್ರು ಆದರೂ ಕೂಡ ತಮ್ಮ ಪ್ರಾಣ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಈ ವಿಷಯವನ್ನು ಯಾಕೆ ಇಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಎಷ್ಟೇ ಹಣ ಇದ್ರೂ ಕೂಡ ಆರೋಗ್ಯವನ್ನು ನೀವು ಮೊದಲಿನಿಂದ ಕಾಪಾಡಿಕೊಳ್ಳದೆ ಇದ್ರೆ ಖಂಡಿತವಾಗಿ ನಿಮ್ಮ ಆರೋಗ್ಯ ಕೈ ಕೊಡ್ತದೆ ಒಂದು ಹಂತದಲ್ಲಿ ನಂತರದಲ್ಲಿ ಖಂಡಿತವಾಗಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಹಣ ವ್ಯಯ ಮಾಡಿದ್ರು ಕೂಡ ಆರೋಗ್ಯ ಮತ್ತೆ ಬರುವುದಿಲ್ಲ ಹಾಗೆ ಇವರು ನಮ್ಮ ರೋಮನ್ ಚಕ್ರವರ್ತಿ ಅಂತ ಹೇಳಿದ್ರೆ ಅವರು ಕೂಡ ಮಲೇರಿಯಾ ಆಗಿ ತೀರಿ ಹೋದವರು ಅವರು ಶರೀರದಲ್ಲಿ ತುಂಬಾ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರಿಂದ ತಮ್ಮ ಆರೋಗ್ಯ ಕಳ್ಕೊಂಡು ಅವರು ಈ ಯುದ್ಧದ ಕಲೆಯಲ್ಲಿ ನಿಸ್ಸೀಮರಾಗಿದ್ರು ಕೂಡ ಆರೋಗ್ಯದ ಬಗ್ಗೆ ಗಮನ ಕಡಿಮೆ ಕೊಟ್ಟಿದ್ರು ಆದ್ರಿಂದ ಅವರು ಕೂಡ ಮರಣ ಹೊಂದಬೇಕಾಯ್ತು ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಯಶಸ್ಸಿನ ಉತ್ತುಂಗದಲ್ಲಿ ನೀವಿದ್ದಾಗ ನೀವು ಏನೇನೋ ಪ್ರಯತ್ನ ಮಾಡಿ ಏನೇನೋ ಕೆಲಸಗಳನ್ನು ಮಾಡಿ ಸತ್ಕಾರ್ಯಗಳನ್ನು ಮಾಡಿ ಒಂದು ಹಂತಕ್ಕೆ ಮುಟ್ಟಿದಾಗ ನಿಮ್ಮ ಆರೋಗ್ಯ ಕೈಕೊಟ್ಟರೆ ಯೋಚನೆ ಮಾಡಿ ಎಂಥ ಒಂದು ದುರ್ದೈವ ಆಗಿರ್ಬೇಕು ಅದು ಇವರಿಬ್ಬರು ಅಷ್ಟೇ ಇನ್ನೊಂದು 10-20 ವರ್ಷ ಇದ್ರೆ ಯೋಚನೆ ಮಾಡಿ ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಚಿಕ್ಕವರಿಂದ ದೊಡ್ಡವರವರೆಗೆ ಚಿಕ್ಕವರಿಂದಲೇ ನೀವು ನಿಮ್ಮ ಆರೋಗ್ಯ ಕಾಪಾಡಿಕೊಂಡ್ರೆ ನಿಮಗೆ ಇಂಥ ಪ್ರಮೇಯವೇ ಬರುವುದಿಲ್ಲ ಅದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುವಂಥದ್ದು ತುಂಬ ಮುಖ್ಯವಾದಂಥ ವಿಚಾರ ನೋಡಿ ಜೀವನದಲ್ಲಿ ನಾವು ಎಲ್ಲವೂ ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡ್ತೇವೆ ಪ್ರಯತ್ನಗಳನ್ನು ಮಾಡ್ತೇವೆ ಏನಕ್ಕೆ ಮಾಡ್ತೇವೆ ಅಂತ ನೀವು ಅದರ ಮೂಲಕ್ಕೆ ಹೋಗಿ ನೋಡಿದಾಗ ಎರಡೇ ವಿಷಯ ಕಾಣುವಂಥದ್ದು ಒಂದು ಏನದು ಸಂತೋಷವಾಗಿರಬೇಕು ಅಂತ ನೀವೊಂದು ಐಸ್ ಕ್ರೀಮ್ ತೆಗೆದು ತಿನ್ಬೇಕಂತ ಹೇಳಿದ್ರೆ ಸಂತೋಷವಾಗಿರ್ಬೇಕು ಮತ್ತೊಬ್ಬ ಯಾರೋ ದೊಡ್ಡ ವ್ಯಕ್ತಿ ಗಾಡಿ ತಗೊಳ್ಬೇಕು ದೊಡ್ಡ ಗಾಡಿ ತಗೊಳ್ಬೇಕಂದ್ರೆ ಅವನಿಗೇನೋ ಸಂತೋಷ ಸಿಗ್ತದೆ ಅನ್ನೋ ಕಾರಣಕ್ಕೆ ಅಂದ್ರೆ ನಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ ಅದು ಸಂತೋಷಕ್ಕೆ ಬೇಕಾಗಿ ಮತ್ತು ನಮ್ಮ ನೆಮ್ಮದಿಗೆ ಬೇಕಾಗಿ ಇವೆರಡೇ ವಿಚಾರಗಳು ದಿನದ ಕೊನೆಯಲ್ಲಿ ಲೆಕ್ಕಕ್ಕೆ ಬರುವಂಥದ್ದು ಆದರೆ ಈ ಎರಡೂ ವಿಚಾರಗಳ ಮೂಲದಲ್ಲಿ ಇರೋದು ಯಾವುದು ಆರೋಗ್ಯ ಆರೋಗ್ಯ ಇಲ್ಲದೆ ನಿಮಗೆ ಸಂತೋಷ ಇರ್ಲಿಕ್ಕೆ ಸಾಧ್ಯವಾ ನಿಮಗೆ ನಾಳೆ ಶೀತ ಆಯಿತು ಈ ಕೊರೋನಾ ಸಂದರ್ಭದಲ್ಲಿ ಏನಾಗುತ್ತೆ ಎಲ್ಲ ಕೆಟ್ಟ ಆಲೋಚನೆಗಳು ಬರುತ್ತೆ ಅಂದರೆ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳದೆ ಇದ್ರೆ ಖಂಡಿತವಾಗಿ ಯಾರು ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೆಮ್ಮದಿಯಿಂದ ಇರ್ಲಿಕ್ಕೂ ಸಾಧ್ಯ ಇಲ್ಲ ಆರೋಗ್ಯದ ಪರಿಕಲ್ಪನೆ ಹೆಚ್ಚಿನವರಿಗೆ ಇರಬಹುದು ಅಂತ ಅನ್ಕೊಳ್ತೇನೆ ಅಂದ್ರೆ ನಿಮ್ಗೆ ಆಗ್ಲೇ ಪಾಠ ಮಾಡಿರ್ತಾರೆ ಆದ್ರೆ ನಿಮ್ಮ ಪಾಠದಲ್ಲಿ ಏನೋ ಒಂದೆರಡು ವಿಚಾರಗಳು ನೀವು ಕಂಡು ಬಂದಿರೋದಿಲ್ಲ ಅದರ ಬಗ್ಗೆ ಮಾತ್ರ ಹೇಳ್ತೇನೆ ನೀವು ಯಾವಾಗ್ಲೂ ಅನ್ಕೊಳ್ತೀರಿ ಆರೋಗ್ಯ ಅಂದ ತಕ್ಷಣ ಸುದೃಢವಾದ ಶರೀರ ಬೇಕು ಅಂತ
ಅದರ ನಂತರ ಮನಸ್ಸು ಕೂಡ ಸದೃಢವಾಗಿರಬೇಕು ಶರೀರ ಕೂಡ ಸದೃಢವಾಗಿರಬೇಕು ಹಾಗಿದ್ರೆ ಮಾತ್ರ ಆರೋಗ್ಯ ಅಂತ ಆದರೆ ಅಲ್ಲಿಗೆ ಮುಗಿಲಿಲ್ಲ ಅದರ ನಂತರ ಬೇಕಾಗುವಂತದ್ದು ಸಾಮಾಜಿಕ ಆರೋಗ್ಯ ಇವತ್ತು ಹೇಗೆ ನೀವು ನಿಮ್ಮ ವಿಜಯಣ್ಣನವರ ಜೊತೆಗೆ ನಿಮ್ಮ ಈ ಹೂದೋಟ ಅಥವಾ ನಿಮ್ಮ ಏನು ತರಕಾರಿ ವನ ಮಾಡ್ತಾ ಇದ್ದೀರಿ ಅದೊಂದು ಸಾಮಾಜಿಕ ಕಾರ್ಯ ಆ ವನದಲ್ಲಿ ಬೆಳೆದಂತ ತರಕಾರಿಗಳನ್ನು ಸಮಾಜಕ್ಕೆ ಹಂಚಿ ಕರೋನಾ ಕಾಲದಲ್ಲಿ ಸಹಾಯ ಮಾಡಿರುವಂತದ್ದು ಅದೊಂದು ಸಾಮಾಜಿಕ ಕಾರ್ಯ ಅದೊಂದು ಯಾವ ರೀತಿಯ ಸಂತೋಷ ಕೊಡುತ್ತದೆ ಅದು ನಿಮಗೆ ಖಂಡಿತವಾಗಿ ಯಾವುದೇ ಹಣ ಅಥವಾ ಯಾವುದೇ ವಸ್ತುಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಆರೋಗ್ಯದ ಪರಿಕಲ್ಪನೆಯಲ್ಲಿ ಕೇವಲ ಶಾರೀರಿಕ ಆರೋಗ್ಯ ಅಲ್ಲ ಕೇವಲ ಮಾನಸಿಕ ಆರೋಗ್ಯ ಅಲ್ಲ ಸಾಮಾಜಿಕ ಆರೋಗ್ಯ ಕೂಡ ಬೇಕು ಇಷ್ಟೇ ಸಾಕ ಆದರೆ ನಮಗೆ ದೇವರು ಅನ್ನುವ ಪರಿಕಲ್ಪನೆ ಯಾಕೆ ಬೇಕು ಖಂಡಿತವಾಗಿ ನಮ್ಮ ಇನ್ನೊಂದು ಮಜಲಿದೆ ಏನಂತ ಹೇಳಿದ್ರೆ ಆಧ್ಯಾತ್ಮಿಕವಾದಂಥದ್ದು ಅಂತ ಹೇಳಿದ್ರೆ ಸ್ಪಿರಿಚುಯಾಲಿಟಿ ಅಂತ ನಾವೇನು ಕರಿತೇವೆ ಅದು ಕೂಡ ತುಂಬ ಅತ್ಯಗತ್ಯ ಅದರಿಂದ ಒಬ್ಬನ ಆರೋಗ್ಯ ಸಂಪೂರ್ಣ ಆರೋಗ್ಯ ಪಡಿಬೇಕು ಅಂತ ಹೇಳಿದ್ರೆ ಶಾರೀರಿಕ ಮಾನಸಿಕ ಸಾಮಾಜಿಕ ಹಾಗೆ ಆಧ್ಯಾತ್ಮಿಕ ಆರೋಗ್ಯ ಕೂಡ ಅಗತ್ಯ ನೋಡಿ ನಾನು ಆವಾಗಲೇ ಹೇಳಿದಾಗೆ ಮನುಷ್ಯನ ವಯಸ್ಸು 1947ರಲ್ಲಿ ಅಂದರೆ ಭಾರತೀಯರ ವಯಸ್ಸು ಅಂದರೆ ಮೀನ್ ಅಂತ ನಾವೇನು ಕರಿತೇವೆ ಮೂಲ ಅಂತ ತೆಗೆದು ನಾವು ಸಮಗ್ರವಾಗಿ ನೋಡಿದಾಗ 37 ವರ್ಷ ಇತ್ತು ಆವಾಗ 47ನೇ ಇಸ್ವಿಯಲ್ಲಿ ಇವತ್ತಿನ ತಾರೀಖಿಗೆ ಅಂದರೆ ಇವತ್ತು ನಾವು 21ನೇ ಶತಮಾನದಲ್ಲಿದ್ದೇವೆ ಇವತ್ತಿಗೆ ನಮಗೆ 2021ರಲ್ಲಿ ಕೂಡ ಇದ್ದೇವೆ ಈ 2021ರಲ್ಲಿ ಇವತ್ತಿಗೆ 69 ವರ್ಷ ಅಂತ ಹೇಳಿದ್ರೆ ಸರಾಸರಿ ಆಯಸ್ಸು ಒಬ್ಬ ಮನುಷ್ಯನದ್ದು ಇವತ್ತಿನ ದಿನ 69 ವರ್ಷ ಅಂದರೆ ಒಬ್ಬ ವ್ಯಕ್ತಿಯ ಆಯಸ್ಸು ಕನಿಷ್ಠ ಪಕ್ಷ ಹೆಚ್ಚಾಗಿ ಒಂದು 70 ವರ್ಷದವರೆಗಾದರೂ ಒಬ್ಬ ವ್ಯಕ್ತಿ ಬದುಕಿರ್ತಾನೆ ಅಂತ ಲೆಕ್ಕ ಈ 70 ವರ್ಷ ಬದುಕಿದ್ದಾನೆ ಅನ್ನುವಂಥದ್ದು ಸಂತೋಷದ ವಿಷಯ 37ರಿಂದ 70ಕ್ಕೆ ನಾವು ಮುಟ್ಟಿದ್ದೇವೆ ಅನ್ನೋದು ಸಂತೋಷದ ವಿಷಯ ಆದರೆ ಒಂದು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ ಆ ಆರೋಗ್ಯದ ಗುಣಮಟ್ಟ ಏನಿದೆ ಅದು ಭಾರಿ ಇವತ್ತಿನ ದಿನ ಕಡಿಮೆ ಆಗಿರುವಂಥದ್ದು ಇದು ಮುಂದೆ ಒಂದು ಸಣ್ಣ ಅಂಕಿಅಂಶ ಇದೆ ಆದರೆ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅದರ ಸಾರಾಂಶ ಮಾತ್ರ ನಾನು ನಿಮ್ಗೆ ಹೇಳಿಬಿಡ್ತೇನೆ ನೋಡಿ ಮೊದಲು ಜನರು ಸಾಯುತ್ತಿದ್ದಂತಹ ಕಾರಣಗಳು ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳಿತ್ತು ಸಾಂಕ್ರಾಮಿಕ ರೋಗ ನೀವು ಕೇಳಿರ್ಬೋದು ಪ್ಲೇಗ್ ಆಗಲಿ ಅಥವಾ ಮಲೇರಿಯಾ ಆಗಲಿ ಮತ್ತು ಬೇರೆ ವಿವಿಧವಾದಂತಹ ಈ ಪೋಲಿಯೋದಿಂದ ಕೂಡ ತೊಂದರೆಗೊಳಗಾದವರು ಸಾಕಷ್ಟು ಜನ ಇದ್ದರು ಅಂದರೆ ಸಾಂಕ್ರಾಮಿಕ ರೋಗ ಅಂದರೆ ಕಮ್ಯುನಿಕೇಬಲ್ ಡಿಸೀಸ್ ಇಂದ ಹೆಚ್ಚಿನ ಜನರು ತೊಂದರೆಗೆ ಒಳಗಾಗ್ತಾ ಇದ್ರು ಆದರೆ ಇವತ್ತಿನ ಒಂದು ವಿಪರ್ಯಾಸ ನಾವು ಯೋಚನೆ ಮಾಡಬೇಕು ಇವತ್ತಿನ ದಿನ ನಾವು ಹೆಚ್ಚಿನ ಜನರು ಪ್ರಾಣ ಕಳ್ಕೊಳ್ತಾ ಇರುವಂಥದ್ದು NCD ಅಂತ ನಾವು ಕರಿತೇವೆ ಅಂದರೆ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ರೋಗಗಳು ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಯಾವುದು ನಿಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಿದೆ ಹಾಗೂ ಯಾವುದು ನಿಮ್ಮ ಆಹಾರ ಪದ್ಧತಿಗೆ ಸಂಬಂಧಪಟ್ಟಿದೆ ಆ ರೋಗಗಳಿಂದ ಹೆಚ್ಚಾಗಿ ಬಳಲ್ತಾ ಇದ್ದಾರೆ ಈಗ ಇಲ್ಲಿರುವಂಥವ್ರಲ್ಲಿ ಯಾರಾದರೂ ಅತಿ ಹೆಚ್ಚು ತೊಂದರೆ ಕೊಡ್ತಾ ಇರುವಂಥ ರೋಗ ಯಾವುದು ಅಂತ ಹೇಳ್ಬೋದಾ ಇವತ್ತಿನ ದಿನ ನಮಗೆ ಭಾರತದಲ್ಲಿ ಅತಿ ಹೆಚ್ಚು ಕಾಡ್ತಾ ಇರುವಂಥ ರೋಗಗಳು ಒಂದೆರಡಾದರೂ ಹೇಳ್ಬೋದಾ ಖಂಡಿತವಾಗಿ ನೀವು ಹೇಳ್ತಾ ಇರೋ ಸತ್ಯ ಇದೆ ಇದು ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟು ಸಾಂಕ್ರಾಮಿಕವಲ್ಲದ ರೋಗಗಳಲ್ಲಿ ಯಾವುದು ಅಂತ ಹೇಳ್ಬೋದಾ ಖಂಡಿತವಾಗಿ ಸತ್ಯ ಅದಕ್ಕಿಂತ ಜಾಸ್ತಿ ತೊಂದರೆ ಕೊಡ್ತಾ ಇರುವಂತ ರೋಗ ಅಂದ್ರೆ ಇನ್ಯಾವುದಾದ್ರು ನಿಮ್ಮ ಮನೇಲಿ ಅಂತ ರೋಗಿಗಳು ಇರ್ತಾರೆ ಖಂಡಿತವಾಗಿ ಇರ್ತಾರೆ ನಮಗೆ ಖಂಡಿತ ಅದರಲ್ಲಿ ಸಂಶಯ ಇಲ್ಲ ಒಂದು ನಿಮ್ಮ ತಂದೆ ತಾಯಿಯರು ಇಲ್ಲ ಅಜ್ಜ ಅಜ್ಜಿಯರಾದರೂ ಖಂಡಿತ ಈ ತೊಂದರೆಗೆ ತುತ್ತಾಗಿರ್ತಾರೆ ಯಾವುದು ಸತ್ಯ ಅದು ಸತ್ಯ ಅದು ಮತ್ತೆ ಇನ್ನೊಂದು ಅದ್ರ ಅಣ್ಣ ತಮ್ಮ ಇನ್ನೊಂದು ಹೆಸರು ನೋಡಿ ನೋಡಿ ಖಂಡಿತವಾಗಿ ಹೇಳ್ತಾ ಇದ್ದಾರೆ BP ಶುಗರ್ ಅನ್ನುವಂಥದ್ದು ಜನಜನಿತ ಅಂದ್ರೆ ಜನರಲ್ಲೆಲ್ಲರಲ್ಲೂ ಜನಿಸಿದೆ ಅಂದ್ರೆ ಎಲ್ಲರಲ್ಲೂ ಆಲ್ಮೋಸ್ಟ್ ನಾವು ಕಂಡು ಬರ್ತಾ ಇದ್ದೇವೆ ಆ ಎರಡು ರೋಗಗಳು ಸಾಂಕ್ರಾಮಿಕ ರೋಗ ಅಲ್ಲ ಅದು ಗೊತ್ತಾ ನಿಮಗೆ ಅದು ಹರಡುತ್ತಾ ಈಗ ನಿಮ್ಮ ಈಗ ಕೊರೋನಾ ಹರಡಿದಾಗೆ BP ಸಕ್ಕರೆ ಕಾಯಿಲೆ ಹರಡುತ್ತಾ ಇಲ್ಲ ಆಗಿದ್ದರೆ ಮನೆಯಲ್ಲಿ ಎಲ್ಲರೂ ಬೇರೆ ಬೇರೆ ಇರಬೇಕಾಗ್ತಿತ್ತು ಇರಲಿ ಆದ್ರಿಂದಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ
ಬಿಪಿ ಸಕ್ಕರೆ ಕಾಯಿಲೆಗಳು ಖಂಡಿತವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗ ಅಲ್ಲ ಆದರೆ ನಾವೇ ಅದಕ್ಕೆ ಕಾರಣಕರ್ತರು ನಮಗೆ ಬಿಪಿ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಕಾರಣಕರ್ತರು ನಾವೇ ನಿಮ್ಮ ತಂದೆ ತಾಯಿಯಿಂದ ಕೂಡ ಸಣ್ಣ ಮಟ್ಟಿಗೆ ಅದು ಕಾರಣ ಇರಬಹುದು ವಂಶವಾಹಿನಿಗಳಲ್ಲಿ ಹರಡ್ಕೊಂಡು ಬರಬಹುದು ಜೆನೆಟಿಕ್ ಅಂತ ನಾವೇನು ಕರಿತೇವೆ ಅದು ಸಾಧ್ಯ ಇದೆ ಆದರೆ ಅದಕ್ಕಿಂತ ಜಾಸ್ತಿ ನಾವೇ ಅದಕ್ಕೆ ಕಾರಣಕರ್ತರು ಯಾಕಂದ್ರೆ ನಾವು ನಮ್ಮ ಆಹಾರ ಪದ್ಧತಿ ಜೀವನ ಪದ್ಧತಿ ಅಥವಾ ಜೀವನ ಶೈಲಿಯನ್ನು ಸರಿ ಮಾಡಿಕೊಳ್ಳದೆ ಇರುವ ಕಾರಣ ಈ ತೊಂದರೆ ಉಂಟಾಗ್ತಾ ಇದೆ ಅಂತ ಮುಂದಿನ ಇಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ ಇದು ಸ್ಪಷ್ಟವಾಗಿ ನಿಮಗೆ ತೋರಿಸ್ತಾ ಇದೆ ಅವಾಗಲೇ ಒಬ್ರು ಈ ವಿಚಾರವನ್ನು ಹೇಳಿದ್ರು ಅವರ ಭಾಷಣ ಮಾಡ್ಬೇಕಿದ್ರೆ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ರು ಹೇಗೆ ಈ ರೋಗಗಳೆಲ್ಲ ಮೇಲ್ಗಡೆಯಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆ ರೋಗಗಳ ಮೂಲ ಏನಿದೆ ಅದರಲ್ಲಿ ಖಂಡಿತವಾಗಿ ನಾವೇ ಮಾಡ್ಕೊಂಡಿರುವಂತ ನಮ್ಮ ದೇಹಕ್ಕೆ ಅಪಚಾರ ಮಾಡ್ಕೊಂಡಿರುವಂತ ಕಾರಣಗಳು ಮದ್ಯಪಾನ ಸೇವನೆ ಮತ್ತೆ ತಂಬಾಕು ಸೇವನೆ ಮತ್ತು ಆಹಾರ ಪದ್ಧತಿಗಳ ವಿವಿಧ ಆಹಾರ ಅನಾರೋಗ್ಯಕರ ಆಹಾರ ಪದ್ಧತಿಗಳ ಅಳವಡಿಕೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಯಾವುದೇ ಶಾರೀರಿಕ ವ್ಯಾಯಾಮ ಇಲ್ಲದೆ ಇರುವಂಥದ್ದು ಹಾಗೆ ಈ ರೋಗಗಳಿಗೆಲ್ಲ ಒಂದು ಮುಖ್ಯ ಮೂಲ ಅಂತ ನಾವು ಕಾಣ್ತೇವೆ ಇವತ್ತು ಅದು ಈ ನಾಲ್ಕು ಕಾರಣಗಳೇ ಇರ್ತವೆ ಈ ನಾಲ್ಕು ಕಾರಣಗಳು ಕೂಡ ಹೊರಗಿನ ಕಾರಣಗಳಲ್ಲ ನಿಮ್ಮ ಕೈಯಲ್ಲೇ ಇರುವಂತಹ ಕಾರಣಗಳು ಮಕ್ಕಳೇ ಒಂದು ವಿಷಯ ನಿಮ್ಮ ಹತ್ರ ಮತ್ತೆ ಕೇಳ್ಬೇಕಂತ ಅನ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆಹಾರದಲ್ಲಿ ಪ್ರಿಸರ್ವೇಟಿವ್ಗಳಿವೆ ಅಂತ ಗೊತ್ತಿದೆ ಪ್ರಿಸರ್ವೇಟಿವ್ ಅಂದ್ರೆ ಗೊತ್ತಾ ಸಂರಕ್ಷಣೆಗೆ ಬೇಕಾಗಿ ಆಹಾರವನ್ನು ಹೆಚ್ಚಿನ ಕಾಲ ಇಡಬಹುದು ಅನ್ನುವ ಕಾರಣಕ್ಕೆ ಬೇಕಾಗಿ ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಅಥವಾ ಪ್ರಾಕೃತಿಕ ಪದಾರ್ಥಗಳನ್ನು ನಾವು ಸೇವಿಸಿದ ಕಾಲಾವಧಿ ಹೆಚ್ಚಾಗ್ತದೆ ಇಂಥದ್ದು ಯಾವ್ದಾದ್ರು ಯಾರಿಗಾದ್ರು ಗೊತ್ತಾ ಏನಾದ್ರೂ ಬೆರೆಸಿದ್ರೆ ಅದು ಆಹಾರದ ಕಾಲಾವಧಿ ಹೆಚ್ಚಾಗುವಂತ ಯಾವುದೇ ವಸ್ತುಗಳ ಬಗ್ಗೆ ತಮಗೆ ಗೊತ್ತಿದೆಯಾ ನಿಮ್ಮನೆಯಲ್ಲಿ ನೀವು ಬಳಸ್ತಾ ಇರುವಂತದ್ದಿದೆ ಮಧ್ಯಾಹ್ನ ನೀವು ಊಟ ಮಾಡ್ಬೇಕಿದ್ರು ಕೂಡ ಅದನ್ನು ಬಳಸ್ತೀರಿ ಏನು ಕೇಳುದಿಲ್ಲ ಅಂತಲ್ಲ ಮುಂದೆ ಬರ್ಬೋದು ಯಾರು ಹಿಂದೆ ಇದ್ದೀರಲ್ಲ ಅವ್ರು ಖಂಡಿತವಾಗಿ ಮುಂದೆ ಬರ್ಬೋದು ಯಾಕಂದ್ರೆ ಇಲ್ಲಿ ಸಾಕಷ್ಟು ಆಸನಗಳು ಖಾಲಿ ಇದೆ ಇರ್ಲಿ ಅದೇನೇ ಇರಲಿ ಇವಾಗ ಯಾರಾದ್ರೂ ಒಬ್ರು ಹೇಳ್ತೀರಾ ಏನು ಯಾವ ಆಹಾರ ಯಾವ ಪದಾರ್ಥ ಬಳಸಿ ಆಹಾರಗಳನ್ನು ಹೆಚ್ಚಿನ ಸಮಯ ನಾವು ಕಾಪಾಡಿಕೊಳ್ಬಹುದು ಅಂತ ಹೇಳಿ ಗಟ್ಟಿಯಾಗಿ ಹೇಳಿ ಜ್ವರ ಹೇಳಿ ಉಪ್ಪಿನಕಾಯಿ ಕರೆಕ್ಟ್ ಆಗಿ ಹೇಳಿದೀನಿ ನೀನು ಆದ್ರೆ ಉಪ್ಪಿನಕಾಯಿಯಲ್ಲಿ ಯಾವುದು ಅಂತ ಒಂದು ಪದಾರ್ಥ ಏನು ನಾವು ಬೆರೆಸ್ತೇವೆ ಅದಕ್ಕೆ ಉಪ್ಪು ಸರಿ 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 ಉಪ್ಪು ಇದು ಸರಿ ಇದೆ ನೀವು ಹೇಳ್ತಾ ಇರೋದು ಸರಿ ಇದೆ ಆದ್ರೆ ಇಲ್ಲಿ ಎಷ್ಟು ಜನ ಪೆಪ್ಸಿ ಅಥವಾ ಕೋಕ್ ಅಂತದ್ದು ಕುಡ್ತಿದ್ದೀರಿ ಅಥವಾ ಬೇರೆ ಯಾವುದೇ ಕೋಲಾಗಳನ್ನು ಕುಡ್ತಿದ್ದೀರಿ ಅಥವಾ ಮಾರ್ಕೆಟ್ ಇಂದ ತರುವಂತ ಮಾಸ ಸ್ಲೈಸ್ ಅಂತದ್ದು ಕುಡ್ತಿದ್ದೀರಿ ಯಾರು ಕುಡ್ತಿದ್ದೀರಾ ಕುಡ್ದಿದ್ದೀರಾ ಖಂಡಿತ ಕುಡ್ದಿರ್ತೀರಿ ನನಗೆ ಗ್ಯಾರಂಟಿ ಇದೆ ಕುಡ್ದಿರ್ತೀರಿ ಒಪ್ಕೊಳ್ಳಿಕ್ಕೆ ಸ್ವಲ್ಪ ಹಿಂಜರಿಬೋದು ನಿಮ್ಮ ಶಿಕ್ಷಕರು ಇಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೇನೇ ಇರಲಿ ಈ ಏನೇನು ರಸ ನಾವು ಪದಾರ್ಥಗಳನ್ನು ಬಳಸ್ತೇವೆ ಜ್ಯೂಸ್ಗಳನ್ನು ಬಳಸ್ತೇವೆ ಅದರಲ್ಲಿ ಏನಾದರೂ ಬೆರಕೆ ಮಾಡಿದ್ರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವ ಈಗ ಅವ್ರು ತಯಾರು ಮಾಡಿದ ದಿನವೇ ನಿಮಗೆ ಕೊಡ್ತಾರ ಅವರಲ್ಲಿ ತಯಾರು ಮಾಡಿದ ತಕ್ಷಣವೇ ತಂದು ಕೊಡ್ತಾರೆ ನಿಮಗೆ ಬಾಟ್ಲಿಯಲ್ಲಿ ಹಾಕಿಡ್ಬೇಕಲ್ವ ಅದನ್ನ ಬಾಟ್ಲಿಯಲ್ಲಿ ಹಾಕಿಡ್ಬೇಕಾದ್ರೆ ಅದನ್ನ ಉಳಿಸ್ಕೊಳ್ಬೇಕಾದ್ರೆ ಏನಾದ್ರೂ ಅದಕ್ಕೆ ಬೆರಕೆ ಮಾಡ್ಬೇಕಲ್ಲ ನಿಮ್ಮ ಮನೆಯಲ್ಲಿ ನೀವು ಜ್ಯೂಸ್ ಮಾಡಿ ಎಷ್ಟು ದಿನ ಇರ್ಬೋದು ಹೇಳಿ ನಡುವ ಒಂದು ದಿನ ಇರ್ಬೋದಲ್ವಾ ಒಂದು ದಿನ ಕೂಡ ಉಳಿಯುದಿಲ್ಲ ಮಂಗಳೂರಿನಂತ ಊರಿನಲ್ಲಿ ಒಂದು ದಿನ ಕೂಡ ಉಳಿಯುದಿಲ್ಲ ಬೆಳಗ್ಗೆ ಮಾಡಿದ್ದು ಸಂಜೆ ಆಗೋಷ್ಟೊಳಗೆ ಹುಳಿಯಾಗಿರುತ್ತಲ್ವಾ ಹಾಗಾದ್ರೆ ಅದು ಹುಳಿಯಾಗದೇ ಇದ್ದಾಗೆ ಕಾಪಾಡ್ಕೊಳ್ಳಿಕ್ಕೆ ಏನಾದ್ರು ಒಂದು ರಾಸಾಯನಿಕವನ್ನು ಬೆಳೆಸ್ಬೇಕಲ್ವ ಅವರು ಅಂತ ರಾಸಾಯನಿಕಗಳ ಬಗ್ಗೆ ಯಾರಾದರೂ ತಿಳ್ಕೊಂಡಿದ್ದೀರಾ ಯಾವುದಾದ್ರೂ ರಾಸಾಯನಿಕದ ಬಗ್ಗೆ ಗೊತ್ತಿದೆಯಾ ನಿಮಗೆ ಇರ್ಲಿ ನಮ್ಮಲ್ಲಿ ಅದಕ್ಕೆ ಸರ್ಕಾರದ ವತಿಯಿಂದಲೇ ಎರಡು ಮಾಡಿದ್ದಾರೆ ಅವರು ಒಂದು ಕ್ಲಾಸ್ ಒನ್ ಪ್ರಿಸರ್ವೇಟಿವ್ ಮತ್ತೆ ಕ್ಲಾಸ್ ಟೂ ಪ್ರಿಸರ್ವೇಟಿವ್ ಅಂತ ಈ ವಿಚಾರವನ್ನು ನಿಮಗೆ ಯಾಕೆ ತಿಳಿಸ್ತಾ ಇದ್ದೇನೆ ಅಂತ ನೀವು ಯೋಚನೆ ಮಾಡ್ಬೋದು ನೀವು ಎಷ್ಟೊಂದು ಬಾರಿ ಅಂಗಡಿಗಳಿಗೆ ಹೋಗ್ತೀರಿ ಎಷ್ಟೊಂದು ಬಾರಿ ಮಾಲ್ಗಳಿಗೆ ಕೂಡ ಹೋಗ್ತೀರಿ ಅಲ್ಲಿ ಇರುವಂತ ಯಾವ್ದಾದ್ರು ಒಂದು ವಸ್ತುವನ್ನು ಸುಮ್ಮನೆ ಕಣ್ಣು ಮುಚ್ಚಿ ನಿಮ್ಮ ಬ್ಯಾಸ್ಕೆಟ್ ಒಳಗೆ ಖಂಡಿತವಾಗಿ ನಾವು ಸಾಕಷ್ಟು ಬಾರಿ ಅದನ್ನು ಯೋಚನೆ ಮಾಡುದಿಲ್ಲ
ಅದಕ್ಕೆ ನಿಮ್ಮಲ್ಲಿ ಇಂತ ಒಂದು ಜಾಗೃತಿ ನೋಡಬೇಕು ಅಂತ ಕಾರಣಕ್ಕಾಗಿ ಇಂತ ವಿಷಯವನ್ನು ಮಾತ್ರ ನಾನು ಎತ್ತಿಕೊಂಡಿದ್ದೇನೆ ಅದರಿಂದ ಈ ಪ್ರಾಕೃತವಾದಂತ ಯಾವ ಯಾವ ವಸ್ತುಗಳನ್ನು ಉಪಯೋಗಿಸಿ ಆಹಾರದ ಶೆಲ್ಫ್ ಲೈಫ್ ಅಂತ ಹೇಳಿದ್ರೆ ಅದರ ಉಪಯುಕ್ತತೆ ಹೆಚ್ಚು ಸಮಯವನ್ನು ನಾವು ಸಮಯವನ್ನು ಹೆಚ್ಚಿಸ್ತೇವಲ್ಲ ಅಂತ ವಸ್ತುಗಳಿಗೆ ನಾವು ಕ್ಲಾಸ್ ಒನ್ ಪ್ರಿಸರ್ವೇಟಿವ್ ನೀವು ಹೇಳಿದಾಗೆ ಉಪ್ಪು ಸಕ್ಕರೆ ಆಗ್ಬೋದು ಇಲ್ಲ ಜೇನುತುಪ್ಪ ಆಗ್ಬೋದು ಇಂಥದ್ದು ಯಾವ್ಯಾವುದು ನಾವು ಪ್ರಾಕೃತಿಕವಾಗಿ ಬಳಸಿ ಆಹಾರದ ಕಾಲಾವಧಿಯನ್ನು ಹೆಚ್ಚಿಸ್ತೇವೆ ಅದಕ್ಕೆ ಕ್ಲಾಸ್ ಒನ್ ಪ್ರಿಸರ್ವೇಟಿವ್ ಅಂತ ನಾವು ಕರಿತೇವೆ ಅದು ಹೆಚ್ಚಾಗಿ ನಿಮ್ಮ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಆದರೆ ಅದರಲ್ಲಿ ಮತ್ತೊಂದಿದೆ ಕ್ಲಾಸ್ ಟು ಪ್ರಿಸರ್ವೇಟಿವ್ ಅಂತ ಸಾಮಾನ್ಯವಾಗಿ ಬಳಸುವ ಅಂತ ಕ್ಲಾಸ್ ಟು ಪ್ರಿಸರ್ವೇಟಿವ್ ಅಂತ ಹೇಳಿದರೆ ಸೋಡಿಯಂ ಬೆನ್ಝೋಯ್ಟ್ ಕೇಳಿದ್ದೀರಾ ಸೋಡಿಯಂ ಬೆನ್ಝೋಯ್ಟ್ ಸೋಡಿಯಂ ಬೆನ್ಝೋಯ್ಟ್ ಕೇಳಿದ್ದೀರಾ ಇಲ್ಲ ಸೋಡಿಯಂ ಬೆನ್ಝೋಯ್ಟ್ ಅನ್ನುವಂಥದ್ದು ಬಹಳ ವಿಷಕಾರಿ ಪದಾರ್ಥ ಸಣ್ಣ ಪ್ರಮಾಣದಲ್ಲಿ ಬೆಳೆಸಿ ಉಪಯೋಗಿಸಿದಾಗ ಒಮ್ಮೆಗೆ ದೊಡ್ಡ ತೊಂದರೆ ಕೊಡೋದಿಲ್ಲ ಆದರೆ ವಿವಿಧ ರೀತಿಯ ಆಹಾರಗಳಲ್ಲಿ ನಿಮ್ಮ ಉಪ್ಪಿನಕಾಯಿಯಲ್ಲಾಗಲಿ ಅಥವಾ ನಿಮ್ಮ ಜ್ಯೂಸ್ಗಳಲ್ಲಿ ಆಗಲಿ ಇನ್ನೂ ಯಾವುದೇ ಈ ನೀವು ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ತರುವಂಥದ್ದು ಮನೆಗೆ ಅಥವಾ ಇನ್ನು ಯಾವುದೇ ರೀತಿಯಾದಂಥ ಮೊದಲೇ ಪೂರ್ವ ತಯಾರಿತ ಆಹಾರಗಳೇನಿದೆ ಅಥವಾ ಕೃತಕ ಆಹಾರಗಳೇನಿದೆ ಅಥವಾ ಬೇಕರಿ ಐಟಮ್ಗಳೇನು ನೀವು ತರ್ತೀರಿ ಹೆಚ್ಚಿನದರಲ್ಲಿ ಸೋಡಿಯಂ ಬೆನ್ಝೋಯೇಟ್ ಅನ್ನುವಂಥದ್ದನ್ನು ಅವರು ಬಳಕೆ ಮಾಡ್ತಾರೆ ಈ ಸೋಡಿಯಂ ಬೆನ್ಝೋಯೇಟ್ ಏನಿದೆ ಅದು ಬಹಳ ಅಪಾಯಕಾರಿಯಾದಂಥ ಒಂದು ಸಾಧನ ಸಣ್ಣ ಪ್ರಮಾಣದಲ್ಲಿ ಬೆಳೆಸಿದಾಗ ಖಂಡಿತವಾಗಿ ದೊಡ್ಡ ತೊಂದರೆ ಆಗದೇ ಇರಬಹುದು ಆದರೆ ಹೆಚ್ಚು ಕಾಲ ಹೆಚ್ಚು ಪ್ರಮಾಣದಲ್ಲಿ ಬೆಳೆಸಿದಾಗ ಇದು ಹೆಚ್ಚಿನ ತೊಂದರೆಯನ್ನು ಕೊಡುತ್ತದೆ ಮುಂದಿನ ಇಲ್ಲಿ ನೋಡಿರ್ಬೋದು ಇದೆಲ್ಲವೂ ಕೂಡ ಬಿಳಿಯ ಒಂದು ಸಣ್ಣ ಪುಡಿಯ ಥರ ಕಾಣಿಸುವಂಥದ್ದು ಅದರಿಂದಾಗಿ ಅದು ಆಹಾರಕ್ಕೆ ಬೆರೆಸಿದರೆ ಆಹಾರದ ಏನು ಜೀವಿತ ಅವಧಿ ಇದೆ ಅದು ಹೆಚ್ಚುತ್ತದೆ ಆದರೆ ಅದು ಹಾಳಾಗದೆ ಉಳಿತದೆ ಆದರೆ ಜೊತೆ ಜೊತೆಯಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತದೆ ನೀವು ಬಳಸುವಂಥದ್ದು ಹೆಚ್ಚಾಗಿ ಚಾಕ್ಲೇಟ್ಗಳಲ್ವಾ ಚಾಕ್ಲೇಟ್ಗೆ ಏನಾದರೂ ಬಳಕೆ ಮಾಡ್ತಾರಾ ಅನ್ನುವಂಥದ್ದು ಯೋಚನೆ ಮಾಡಿದ್ದೀರಾ ಯಾವಾಗಲಾದರೂ ಚಾಕ್ಲೇಟಿಗೆ ಕೂಡ ಟೈಟೇನಿಯಂ ಡೈಆಕ್ಸೈಡ್ ಅಥವಾ ಟೈಟೇನಿಯಂ ಆಕ್ಸೈಡ್ ಅಂತ ನಾವೇನು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಇದು ಕೂಡ ಒಂದು ಬಿಳಿಯ ಪುಡಿಯ ರೀತಿಯಲ್ಲಿ ಇರ್ತದೆ ನೀವು ಇದರ ಬಗ್ಗೆ ಮಾಹಿತಿ ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ತುಂಬ ಸುಲಭ ನೀವು ಯಾವುದೇ ಚಾಕ್ಲೇಟ್ ಅಥವಾ ಯಾವುದೇ ಪೂರ್ವ ಅಂದರೆ ಪ್ರೋಸೆಸ್ಡ್ ಫುಡ್ ಅಂತ ನಾವೇನು ಕರಿತೇವೆ ಪೂರ್ವ ತಯಾರಿ ಆದಂಥ ಆಹಾರಗಳನ್ನ ನೀವೇನು ಬಳಸ್ತೀರಿ ಅದರ ಒಂದು ಚೀಟಿ ತೆಗೆದು ನೋಡಿದರೆ ಅದರಲ್ಲಿ ಒಂದು ಸ್ಪಷ್ಟವಾಗಿ ಅವರು ಬರೆದಿರ್ತಾರೆ ಏನೇನು ಅದಕ್ಕೆ ಬಳಕೆಯಾಗಿದೆ ಯಾವ್ಯಾವುದು ರಾಸಾಯನಿಕಗಳನ್ನು ಬಳಸಿದ್ದಾರೆ ಅದಕ್ಕೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಬರೆದಿರ್ತಾರೆ ಅದನ್ನು ತೆಗೆದು ನೋಡಿದರೆ ನಿಮಗೆ ಈ ಹೆಸರುಗಳು ಸ್ಪಷ್ಟವಾಗಿ ಕಂಡು ಬರ್ತದೆ ಚಾಕ್ಲೇಟ್ ಮತ್ತು ಬಬಲ್ ಗಮ್ ತಿನ್ನುವರು ಎಷ್ಟು ಜನ ಇದ್ದೀರಿ ಇಲ್ಲಿ ತುಂಬ ಜನ ಇರ್ತೀರಿ ಅಂತ ನನಗೆ ಖಾತ್ರಿ ಇದೆ ಬಬಲ್ ಗಮ್ ತಿನ್ನೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ದಿನವೂ ಅದರ ಬಳಕೆ ಮಾಡುವಂಥದ್ದು ಖಂಡಿತವಾಗಿ ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥದ್ದು ಈ ಟೈಟಾನಿಯಂ ಡೈಆಕ್ಸೈಡ್ ಮೊದಲು ಅದನ್ನು ಯಾವುದೇ ಆರೋಗ್ಯದ ದುಷ್ಪರಿಣಾಮ ಬೀರುವುದಿಲ್ಲ ಅಂತ ಅಂದುಕೊಂಡಿದ್ರು ನಂತರದಲ್ಲಿ ನಡೆದಂಥ ಸಂಶೋಧನೆಯಲ್ಲಿ ಇವತ್ತೇನು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಟೈಟಾನಿಯಂ ಡೈಆಕ್ಸೈಡ್ ಜಾಸ್ತಿ ಬಳಕೆ ಆದರೆ ನಿಮ್ಮ ಆಹಾರದಲ್ಲಿ ನಿಮ್ಮ ಹಸಿವು ಕಡಿಮೆ ಆಗುತ್ತೆ ನಿಮ್ಮ ಜೀರ್ಣಶಕ್ತಿ ಕುಗ್ಗುತ್ತದೆ ಹಾಗೆ ಶರೀರದ ಪೋಷಣೆ ಸರಿಯಾಗಿ ಆಗುವುದಿಲ್ಲ ಆದ್ರಿಂದಾಗಿ ನೀವು ಬಳಕೆ ಮಾಡಬೇಕಿದ್ರೆ ಸ್ವಲ್ಪ ಯೋಚನೆ ಮಾಡಿ ಬಳಕೆ ಮಾಡಬೇಕು ನೋಡಿ ಇದರಿಂದ ಆಗುವಂಥ ವಿವಿಧ ರೋಗಗಳು ಏನು ಅಂತ ಅನ್ನುವಂಥದ್ದನ್ನು ಇಲ್ಲಿ ನಾನು ತೋರಿಸಿದ್ದೀನಿ ಇಲ್ಲಿ ಎಷ್ಟೊಂದು ಜನಕ್ಕೆ ನನಗೆ ಖಂಡಿತವಾಗಿ ಖಾತ್ರಿ ಇದೆ ಶೀತ ಕೆಮ್ಮು ಆಗಾಗ ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಮೂಗಲ್ಲಿ ಸುರಿಯುವಂಥದ್ದು ಮೂಗು ತುರಿಸ್ಕೊಳ್ಳುವಂಥದ್ದು ಕಣ್ಣು ಉಜ್ಜಿಕೊಳ್ಳುವಂಥದ್ದು ಕೆಮ್ಮು ಬರುವಂಥದ್ದು ಇಲ್ಲ ಸೀನು ಬರುವಂಥದ್ದು ತುಂಬ ಸಹಜ ಆದರೆ ಒಂದು ಕಾರಣ ಇದಕ್ಕೆ ಒಂದು ಕಾರಣ ನಾನು ಹೇಳ್ತಾ ಇದ್ದು ಬೇರೆ ಬೇರೆ ಕಾರಣ ಹೇಳಿದರೆ ಅದರಲ್ಲಿ ಒಂದು ಮುಖ್ಯ ಕಾರಣ ಅಲರ್ಜಿ ಆಸ್ತಮಕ್ಕೆ ಮುಖ್ಯ ಕಾರಣ ಈ ಅತಿಯಾದ ಪ್ರಿಸರ್ವೇಟಿವ್ಗಳಿರುವಂಥ ಆಹಾರಗಳ ಸೇವನೆ ಮಾಡುವಂಥದ್ದು ಯಾಕಂದರೆ ಬೆಳಗಿನಿಂದ ರಾತ್ರಿವರೆಗೆ ಕೇವಲ ಲೇಸಲ್ಲಿ ಬದುಕುವಂಥ ಮಕ್ಕಳನ್ನು ಕೂಡ ನಾನು ನೋಡಿದ್ದೀನಿ ನಮ್ಮ ಆಸ್ಪತ್ರೆಗೆ ಕೆಲವೊಮ್ಮೆ ಕರ್ಕೊಂಡು ಬರ್ತಾರೆ ಅವರು ಬೆಳಗಿಂದ ರಾತ್ರಿವರೆಗೆ ಬೇರೆ ಆಹಾರ ಎಲ್ಲ ಬಿಟ್ಟು ಕೇವಲ ಕೃತಕ ಆಹಾರಗಳು ಅಥವಾ ಲೇಸ್ ಆಗಲಿ ಕುರುಕುರೆ ಆಗಲಿ ಅಥವಾ ಇನ್ಯಾವುದೇ ಆಹಾರಗಳಾಗಲಿ ಕೃತಕ ಆಹಾರಗಳನ್ನು ಬಳಸಿಯೇ ಬದುಕ್ತಾ ಇರ್ತಾರೆ ಅಂಥವರಿಗೆ ಈ ಅಲರ್ಜಿ ಅಥವಾ ಆಸ್ತಮದಂಥ ರೋಗ ಬರುವಂಥದ್ದು ಇನ್ನೇನು ವಿಶೇಷ ಅಲ್ಲ ಅದಲ್ಲದೆ ಇವತ್ತಿನ ದಿನ ನೀವು ನೋಡಿರ್ಬೋದು ಸುಮಾರಷ್ಟು ಜನ ನೀವು ಚಿಕ್ಕ ಮಕ್ಕಳಾದರೂ ಕೂಡ ಕೇಳಿರ್ತೀರಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಮತ್ತೊಂದು ಸೈಡಲ್ಲಿ ನೀವು ಪ್ರತಿ ಬಾರಿ ಕೇಳ್ತಾ ಇರ್ತೀರಿ ಅಂಥವರಿಗೆ ಕ್ಯಾನ್ಸರ್ ಆಯ್ತಂತೆ ಇಂಥವ್ರಿಗೆ ಕ್ಯಾನ್ಸರ್ ಆಯ್ತಂತೆ ಅಂತ ಅದು ಕೂಡ ಇವತ್ತು ವಯೋಮಿತಿಯ
भेद इल्लदे सण वयस्सिनल्ले क्यान्सर् बळेदवरु जास्ति आग्ता इद्दारे नीवु पुस्तकगळन्नु तेगेदु नोडिद्रे निमगे विशेष कारणगळु काणोदिल्ल याकंद्रे अदु सांक्रामिक रोग अल्ल क्यान्सर् अन्नुवंतद्दु सांक्रामिक रोग अल्ल आदरू कूड क्यान्सर् बळेदता इरुव संख्ये जास्ति आग्तिदे नीवु मूल हुडुकोंडु होदाग निमगे तिळियुवंतद्दु इदे मत्ते नावु बळसके माड्ता इरुवंत कृतक आहारगळल्लि इरुवंत ಏನು ರಾಸಾಯನಿಕಗಳಿವೆ ಹಾಗೆ ನೈಸರ್ಗಿಕವಾಗಿ ಉತ್ಪತ್ತಿಯಾಗುವಂತ ಆಹಾರದ್ದು ಸಹ ವಿವಿಧ ರೀತಿಯ ರಾಸಾಯನಿಕಗಳನ್ನು ಬೆಳೆಸಿ ನಾವು ಏನು ನಮ್ಮ ಆಹಾರವನ್ನು ಬೆಳಿತಾ ಇದ್ದೇವೆ ಅದು ನಮ್ಮ ಕ್ಯಾನ್ಸರ್ ಅಂತ ರೋಗಕ್ಕೆ ಕಾರಣ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ನಿಜವಾಗೂ ಅಭಿನಂದನೀಯರು ಯಾಕಂತ ಹೇಳಿದ್ರೆ ನೀವು ನಿಮ್ಮದೇ ಆಹಾರ ಬಳಸುವಂತ ಒಂದು ವಿಚಾರದ ಬಗ್ಗೆ ಚಿಂತನೆ ನಡೆಸಿದಿರಿ ಪ್ರಯತ್ನ ಮೂಡಿಸಿದಿರಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವು ಗ್ರಹಸ್ಥರಾಗುವ ಸಮಯಕ್ಕೆ ನಿಮ್ಮ ಮಕ್ಕಳಿಗೆ ನೀವು ಕೂಡ ಅದನ್ನು ತಿಳಿಸಿಕೊಡಬಹುದು ನೀವು ನಿಮ್ಮ ಮನೆಯಲ್ಲಿ ಕೂಡ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ನೋಡಿ ಮಾಂಸ ಮತ್ತು ಚೀಸ್ ಗಳನ್ನು ವಿಶೇಷವಾಗಿ ಏನು ಕಾಪಾಡಲಿಕ್ಕೆ ಬೇಕಾಗುವಂತ ಕೃತಕ ರಾಸಾಯನಿಕಗಳಿದೆ ಅದು ಕೂಡ ಮತ್ತೆ ಕ್ಯಾನ್ಸರ್ ಗೆ ಒಂದು ಮುಖ್ಯ ಕಾರಣ ನೋಡಿ ಮೆದುಳಿನ ಕ್ಯಾನ್ಸರ್ ನಂತ ಒಂದು ಬಹಳ ಬರ್ಬರವಾದಂತ ರೋಗ ಅಂತ ಹೇಳಿದ್ರೆ ಅದರಿಂದ ಉಳಿದು ಹೊರಗೆ ಬರದೆ ಬಾರಿ ಕಷ್ಟದ ಸಾಧ್ಯ ಅದರಿಂದಾಗಿ ಇಂತ ರೋಗಕ್ಕೆ ಕೂಡ ಇಂತ ಸಣ್ಣ ಕಾರಣ ಇರಲಿಕ್ಕೆ ಸಾಧ್ಯ ಇದೆ ಆ ಕಾರಣವನ್ನು ನಾವು ಖಂಡಿತವಾಗಿ ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಇದರ ಬಗ್ಗೆ ಅರಿವು ಮೂಡಿಸಿದಾಗ ನಮಗೆ ಗೊತ್ತಾದಾಗ ಈಗಾಗಲೇ ಮೊದಲೇ ಒಬ್ಬರು ಟೀಚರ್ ಮಾತಾಡ್ತಾ ಹೇಳಿದ್ರು ನಮ್ಮ ನಿಮ್ಮ ಈ ಮೆಚ್ಚಿನ ಟೀಚರ್ ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ರೆ ತಮ್ಮ ಮನೆಯಲ್ಲಿ ಕೂಡ ಕೆಲವೊಮ್ಮೆ ಮಕ್ಕಳು ಅದನ್ನು ಬಯಸ್ತಾರೆ ಖಂಡಿತವಾಗಿ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಬಯಸದು ಯಾವಾಗಲೂ ಒಮ್ಮೆ ಬಳಕೆ ಮಾಡುವಂತದ್ದು ಖಂಡಿತವಾಗಿ ತಪ್ಪು ಅಲ್ಲ ಎಲ್ಲ ರುಚಿಯ ಆಹಾರಗಳು ಕೂಡ ನಮಗೆ ಬೇಕು ನಮ್ಮ ಮನಸ್ಸಿಗೆ ಅದು ಖುಷಿ ಕೊಡುತ್ತದೆ ಸಂತೋಷವನ್ನು ಕೊಡುತ್ತದೆ ಆದರೆ ದಿನವೂ ಅಂತದ್ದೇ ಬೇಕಂತ ನೀವು ಬಯಸುವಂತದ್ದು ಅದನ್ನೇ ಬಳಕೆ ಮಾಡುವಂತದ್ದು ಖಂಡಿತವಾಗಿ ನೀವು ಅದನ್ನು ತಪ್ಪಿಸಬಹುದು ಇದೊಂದು ತುಂಬಾ ಸಹಜವಾಗಿ ನಾವು ಬಳಸುವಂತದ್ದು ತುಂಬಾ ಸರಳವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತದ್ದು ಮತ್ತೆ ಹೆಚ್ಚಿನ ಮನೆಗಳಲ್ಲಿ ಬಳಕೆ ಆಗುವಂತದ್ದು ಮೈದಾ ಅಥವಾ ನಿಮಗೆ ಗೊತ್ತಿಲ್ಲದೇ ಇದ್ದರೆ ನಿಮ್ಮ ಸುತ್ತಮುತ್ತಲ ಇರುವಂತ ಎಷ್ಟೋ ಆಹಾರಗಳು ಮೈದಾದಿಂದ ಉತ್ಪತ್ತಿಯಾಗಿದೆ ಕೆಲವು ಉದಾಹರಣೆ ಕೊಡ್ತೀನಿ ನೀವು ದಿನ ಬಳಕೆ ಮಾಡುವಂತ ಆಹಾರಗಳಲ್ಲಿ ಸಹ ಕೆಲವು ಮೈದಾದಿಂದ ಉತ್ಪತ್ತಿ ಮಾಡ್ತಾರೆ ಯಾವುದು ಅಂತ ಗೊತ್ತಾ ಯಾವುದು ಪರೋಟಾ ಪರೋಟಾ ಖಂಡಿತವಾಗಿ ಪರೋಟಾ ಅನ್ನುವಂಥದ್ದು ಇವತ್ತು ತುಂಬ ಪ್ರಚಲಿತವಾದಂಥ ಒಂದು ಆಹಾರ ಪರೋಟಾ ತಯಾರು ಮಾಡುವಂಥದ್ದು ಇವತ್ತಿನ ದಿನ ಗೋಧಿಯಲ್ಲೂ ಮಾಡ್ತಾರೆ ಆದರೆ ಮೈದಾದಲ್ಲಿ ಜಾಸ್ತಿ ಗೋಧಿಯಿಂದಲೇ ಉತ್ಪತ್ತಿಯಾದಂಥ ಮೈದಾ ಆದರೂ ಕೂಡ ಇದೊಂದು ರಿಫೈನ್ ಮಾಡಿರುವಂಥದ್ದು ಅಂದರೆ ಮತ್ತೆ ಮತ್ತೆ ಅದನ್ನು ಶುಚಿ ಮಾಡಿ ಅದರಲ್ಲಿ ಇರುವಂಥ ಸತ್ವಗಳನ್ನೆಲ್ಲ ತೆಗೆದು ಅದಕ್ಕೆ ನಿಮಗೆ ಅದು ಕೇವಲ ಬಿಳಿ ಪುಡಿ ಥರ ಕಾಣ್ತದೆ ಮೈದಾ ಬಳಕೆಯಿಂದ ಆಗುವಂಥ ದುಷ್ಪರಿಣಾಮಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ನೀನು ಹೇಳಿದಾಗೆ ಒಂದು ಪರೋಟ ಮತ್ತಿನ್ಯಾವುದಾದ್ರು ಒಂದೆರಡು ಆಹಾರ ಹೇಳ್ಬೋದಾ ಸಾಮಾನ್ಯವಾಗಿ ಬಳಸುವಂಥದ್ದು ನೂಡಲ್ಸ್ ಖಂಡಿತವಾಗಿ ನೂಡಲ್ಸ್ ಅನ್ನುವಂಥದ್ದು ಕೂಡ ಮೈದಾದಿಂದ ಉತ್ಪತ್ತಿ ಆಗುವಂಥದ್ದು ನಂತರ ಎಗ್ ಪಫ್ಸ್ ಏನಿಲ್ಲ ಯಾವ ಪಫ್ಸ್ ಆದರೂ ಕೂಡ ಅದರಲ್ಲೇ ಮಾಡಿ ಸರಿ ಅದು ಪಫ್ಸ್ ಅನ್ನುವಂಥದ್ದು ಕೂಡ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥದ್ದು ಆದರೆ ಮೈದಾದಿಂದ ಉತ್ಪತ್ತಿ ಆಗುವಂಥದ್ದು ಇವತ್ತಿನ ದಿನ ನಿಮಗೆ ಆಶ್ಚರ್ಯ ಆಗ್ಬೋದು ಶೇಕಡಾವಾರು ಅಂದರೆ ಸರಾಸರಿ 50% ಅಂದರೆ 50% ಆಹಾರ ಈ ಬೇಕರಿಗಳಲ್ಲಿ ಏನು ತಯಾರು ಮಾಡ್ತಾರೆ ಅದಕ್ಕೆ ಎಲ್ಲದಕ್ಕೂ ಮೈದಾ ಬಳಸ್ತಾರೆ ನೀವು ಒಂದು ಗಮನಿಸಿದ್ದೀರಾ ಮೈದಾಕ್ಕೆ ಕ್ರಯ ಎಷ್ಟಿರ್ತದೆ ಗೋಧಿಗೆ ಕ್ರಯ ಎಷ್ಟಿರ್ತದೆ ಅಂತ ಗಮನಿಸಿದ್ದೀರಾ ಗೋಧಿಗೆ ಹೋಲಿಸಿದ್ರೆ ಮೈದಾಕ್ಕೆ ಕಡಿಮೆ ಇರ್ಬೋದು ಎಷ್ಟೊಂದು ಬಾರಿ ಅದು ಹೇಗಾಗ್ಲಿಕ್ಕೆ ಸಾಧ್ಯ ಗೋಧಿ ಇಂದಲೇ ಮೈದಾ ಉತ್ಪತ್ತಿ ಆಗುವಾಗ ಮೈದಾದ ಕ್ರಯ ಕಡಿಮೆ ಆಗಲಿಕ್ಕೆ ಹೇಗೆ ಸಾಧ್ಯ ಯೋಚನೆ ಮಾಡಿ ಅದರಲ್ಲಿ ಯಾವುದೋ ರೀತಿಯಲ್ಲಿ ಕಲಬೆರಕೆ ಆಗಿರಬೇಕು ಬೇರೆ ವಸ್ತುಗಳನ್ನೊಂದು ಬೆರೆಸಬೇಕು ಅಥವಾ ಅನಗತ್ಯವಾಗಿರುವ ವಸ್ತುಗಳನ್ನು ಮಾತ್ರ ಒಂದು ಶೇಖರಣೆ ಮಾಡಿ ಮೈದಾ ಅಂತ ನಮಗೆ ತಳ್ತಾ ಇದ್ದಾರೆ ಮಾರ್ಕೆಟಿಗೆ ಅದರಿಂದಾಗಿ ಈ ಮೈದಾ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ನಮ್ಮ ಹಳೆಯ ಪದ್ಧತಿಯಲ್ಲಿ ಬಂದ ಕೆಲವು ಆಹಾರ ಹಳೆಯ ಅಲ್ಲ ಆದರೆ ಅರ್ವಾಚೀನ ಪದ್ಧತಿಯಲ್ಲಿ ಬಂದಿರುವಂಥ ಆಹಾರದಲ್ಲಿ ಸಹ ಇದೆ ಯಾವುದಾದ್ರು ಒಂದೆರಡು ಹೇಳ್ತೀರಾ ನಿಮ್ಮ ಹೋಟೆಲಿಗೆ ಹೋದರೆ ಈ ಪಫ್ಸ್ ಅಲ್ಲದೆ ಕೂಡ ಕೆಲವು ನಿಮ್ಮ ಮೊದಲಿಂದ ಬಂದಂಥ ಮೆನುವಲ್ಲಿ ಕೂಡ ಕೆಲವು ಆಹಾರ ಇದೆ ಯಾವುದದು ಬನ್ಸು ಬನ್ಸು ಖಂಡಿತವಾಗಿ ಬನ್ಸ್ ಅನ್ನುವಂಥದ್ದು ತುಂಬ ಜನರಿಗೆ ಇಷ್ಟ ಯಾವಾಗಲೂ ಒಮ್ಮೆ ತಿಂದರೆ ತೊಂದರೆ ಕೊಡ್ತದೆ ಅಂತ ಅಲ್ಲ ಆದರೆ ಯಾವಾಗಲೂ ಅದನ್ನು ಬಳಕೆ ಮಾಡುವಂಥದ್ದು ತಪ್ಪು ಪೂರಿ ಆಗಿರ್ಲಿಕ್ಕಿಲ್ಲ ಆದರೆ ಹೋಟೆಲ್ನಲ್ಲಿ ಬಳಸಿಕೆ ಆಗುವಂಥದ್ದು ಹೆಚ್ಚಾಗಿ ಅವರು ಮೈದಾ ಬಳಸ್ತಾರೆ ಗೋಧಿ ಹಿಟ್ಟಿಗೆ ಕ್ರಯ ಜಾಸ್ತಿ ಇದೆ ಅದರಿಂದ ಮೈದಾ ಹಿಟ್ಟನ್ನು ಬಳಸ್ತಾರೆ
ಗೋಳಿ ಭಜೆ ಗೋಳಿ ಭಜೆ ನೀವೆಲ್ಲರೂ ಗೊತ್ತಿರುವಂತ ಹಾಗೆ ಗೋಳಿ ಭಜೆ ಅನ್ನುವಂಥದ್ದು ಕೂಡ ತುಂಬಾ ಸರ್ವೇ ಸಾಮಾನ್ಯವಾಗಿ ನಾವು ಬಯಸುವಂತ ಒಂದು ಆಹಾರ ಗೋಳಿ ಭಜೆಯಲ್ಲಿ ಕೂಡ ಬಳಕೆ ಆಗುವಂಥದ್ದು ಮೈದಾವೇ ಅದರಿಂದಾಗಿ ಈ ಮೂಲಕ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ ನಿಮಗೆ ಇದ್ರ ಬಗ್ಗೆ ಅರಿವಿರಬೇಕು ನೀವು ವಾರಕ್ಕೊಮ್ಮೆ ಎಲ್ಲೋ ಒಮ್ಮೆ ಒಂದು ಪ್ಲೇಟ್ ಗೋಳಿ ಭಜೆ ತಿಂದ ತಕ್ಷಣ ನಿಮ್ಮ ಆರೋಗ್ಯ ಹಾಳಾಗೋದಿಲ್ಲ ಆದರೆ ಯಾರು ಇವತ್ತು ಬನ್ಸು ನಾಳೆ ಗೋಳಿ ಭಜೆ ನಾಡ್ದು ಬ್ರೆಡ್ಡು ನಾಡ್ದು ಪಫ್ಸ್ ಅಂತ ತಿಂತಾ ಹೋದರೆ ಖಂಡಿತವಾಗಿ ಅದೇನಾಗುತ್ತೆ ಶೇಖರಣೆ ಆಗ್ತಾ ಹೋಗುತ್ತೆ ಒಂದಿನ ನಿಮಗೆ ದೊಡ್ಡ ರೀತಿಯಲ್ಲಿ ತೊಂದರೆ ಕೊಡುತ್ತೆ ಇದರ ಮುಖ್ಯ ರೋಗಗಳದ್ದು ಯಾವುದು ಉತ್ಪತ್ತಿ ಮಾಡ್ತದೆ ಅಂತ ಹೇಳಿದರೆ ಒಂದನೇದಾಗಿ ಡಯಾಬಿಟಿಸ್ ಡಯಾಬಿಟಿಸ್ ನಾನು ಅವಾಗಲೇ ಕೇಳಿದಾಗ ನೀವು ಸುಲಭವಾಗಿ ಕೊಟ್ಟಂತ ಉತ್ತರ ಅದು ಶುಗರ್ ಅಂತ ಅಲ್ವಾ ಅಂದ್ರೆ ಡಯಾಬಿಟಿಸ್ ಅನ್ನುವಂಥ ರೋಗ ಬರಲಿಕ್ಕೆ ಕೂಡ ಒಂದು ಮೂಲ ಕಾರಣ ಇಂಥ ಆಹಾರಗಳು ಅದರಲ್ಲಿ ಮೈದಾ ಅನ್ನುವಂಥ ಆಹಾರ ಕೂಡ ತುಂಬಾ ಮುಖ್ಯ ಈ ಮೈದಾ ಇಷ್ಟು ಬಿಳಿ ಇರುತ್ತಲ್ಲ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ರೆ ಅದು ಯಾಕೆ ಅಷ್ಟು ಬಿಳಿ ಇರ್ತದೆ ಅಂತ ಅದನ್ನು ಬ್ಲೀಚ್ ಮಾಡ್ತಾರೆ ಅದನ್ನು ಬ್ಲೀಚ್ ಮಾಡುವಾಗ ಬಳಕೆ ಆಗುವಂಥ ಒಂದು ಮುಖ್ಯ ರಾಸಾಯನಿಕ ಅಂತ ಹೇಳಿದ್ರೆ ಅಲಕ್ಸಾನ್ ಅಂತ ನಾವು ಕರಿತೇವೆ ಈ ಅಲಕ್ಸಾನ್ ಅನ್ನುವಂಥದ್ದು ನಮ್ಮ ರಿಸರ್ಚ್ನಲ್ಲಿ ಅಂದರೆ ಸಂಶೋಧನೆಗಳಲ್ಲಿ ನಾವು ಬಳಸುವಂಥದ್ದು ಯಾವುದಕ್ಕೆ ಗೊತ್ತಾ ಅಲಕ್ಸಾನ್ ಬಳಸಿ ಇಲಿಗಳ ಏನು ಇನ್ಸುಲಿನ್ ಉತ್ಪತ್ತಿ ಮಾಡುವಂಥ ಪ್ಯಾಂಕ್ರಿಯಾಸ್ ಅಂತ ಇರ್ತದೆ ಅದನ್ನು ನಾಶಪಡಿಸ್ತೇವೆ ಅದು ಯಾಕೆ ಅಂತ ಹೇಳಿದ್ರೆ ಸಂಶೋಧನೆಗೆ ಬೇಕಾಗಿ ಅದೊಂದು ರೀತಿ ಆದರೆ ಅಲಕ್ಸಾನ್ ಮೈದಾದಲ್ಲಿದ್ದರೆ ನಿಮ್ಮ ಪ್ಯಾಂಕ್ರಿಯಾಸ್ನ ಕತೆ ಅಂತ ನೀವು ಜಾಸ್ತಿ ಬಳಕೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಪ್ಯಾಂಕ್ರಿಯಾಸಿಗೆ ಕೂಡ ಆ ಇಲಿಗಳ ಪ್ಯಾಂಕ್ರಿಯಾಸ್ನ ಗತಿಯೇ ಬರ್ತದೆ ಅದರಿಂದಾಗಿ ಸಕ್ಕರೆ ಕಾಯಿಲೆ ಸುಲಭವಾಗಿ ಬರ್ತದೆ ಅದಲ್ಲದೆ ಈ ಮೈದಾ ಅಷ್ಟು ಸೂಕ್ಷ್ಮವಾಗಿರ್ತದೆ ನೀವು ನೋಡಿರ್ಬೋದು ಎಷ್ಟು ಸಾಫ್ಟ್ ಇರ್ತದಲ್ವ ಅದರಿಂದ ಏನೊಂದು ದುಷ್ಪರಿಣಾಮ ಆಗ್ತದೆ ಗೊತ್ತಾ ನಿಮಗೆ ನಮ್ಮ ಕರುಳಿನ ಸಣ್ಣ ಸಣ್ಣ ರಂಧ್ರಗಳನ್ನು ಅದು ತುಂಬಿಕೊಂಡು ಆಹಾರ ಸೇವನೆ ಮಾಡಿದ ಆಹಾರದಿಂದ ಆಗುವ ಪೋಷಣೆಗೆ ಕೂಡ ಅಡ್ಡಿಪಡಿಸ್ತದೆ ಮತ್ತು ಇನ್ನೊಂದು ಅಂತ ಹೇಳಿದರೆ ಅದು ಸುಲಭವಾಗಿ ಕೆಲವೊಮ್ಮೆ ರಕ್ತದಲ್ಲಿ ಬೆರೆತರೂ ಕೂಡ ನಿಮ್ಮ ರಕ್ತದ ಸಕ್ಕರೆ ಅಂಶ ಅತಿ ಹೆಚ್ಚಾಗ್ತದೆ ಅದರಿಂದ ಕೂಡ ಡಯಾಬಿಟಿಸ್ ಉಂಟಾಗ್ತದೆ ಅದರಿಂದ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದರೆ ಸೂಕ್ಷ್ಮವಾಗಿ ಮೈದಾ ಬಳಕೆಯನ್ನು ಆದಷ್ಟು ನಾವು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡಬೇಕು ಇಲ್ಲಿ ನೋಡಿ ಇಲ್ಲೊಂದು ಇಷ್ಟು ದೊಡ್ಡ ಪಟ್ಟಿ ಹಾಕಿದ್ದೀನಿ ಇದರಲ್ಲಿ ನೋಡಿದರೆ ನಿಮ್ಮ ಶಾಲೆಯ ಅರ್ಧದಷ್ಟು ಮಕ್ಕಳ ಹೆಸರಿದೆ ಅನ್ನುವಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದು ಏನಿಲ್ಲ ಕೇವಲ ಪ್ರಭೇದಗಳು ಅಂದರೆ ನಾವು ಫುಡ್ ಆಡಿಟಿವ್ಸ್ ಅಂತ ನಾವೇನು ಕರಿತೇವೆ ಅಂದರೆ ಆಹಾರ ಕೃತಕ ಆಹಾರಕ್ಕೆ ಅಂದರೆ ಅಂಗಡಿಯಲ್ಲಿ ಸಿಕ್ಕುವಂಥ ತಯಾರಾದಂಥ ಆಹಾರಗಳಿಗೆ ಬಳಕೆ ಆಗುವಂಥ ವಿವಿಧ ವಸ್ತುಗಳ ಪಟ್ಟಿ ನೋಡಿ ಅಲ್ಲಿ ಬರೀ ಒಂದು ಕೆಲವನ್ನು ಮಾತ್ರ ಪಟ್ಟಿ ಮಾಡಿ 27ಕ್ಕೆ ಮುಟ್ಟಿದೆ ಕ್ಯಾಪ್ಸೂಲ್ಗಳು ಬಂದಿದೆ ಈ ಸುವರ್ಣಗಡ್ಡೆಯಿಂದ ತಯಾರಾದಂಥ ಕ್ಯಾಪ್ಸೂಲ್ಗಳು ನಾವು ಕ್ಯಾಪ್ಸೂಲ್ ಬರೆದಾಗ ಜನರು ಖುಷಿ ಪಡ್ತಾರೆ ಸುವರ್ಣಗಡ್ಡೆ ಮನೆಯಲ್ಲಿ ಬೆಳಕೆ ಮಾಡಲಿ ಅಂತ ಹೇಳಿದ್ರೆ ಅಷ್ಟೊಂದು ಅವರಿಗೆ ಖುಷಿ ಆಗ್ತಿಲ್ಲ ಅದು ಒಂದು ವಿಪರ್ಯಾಸ ಅದಲ್ಲದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ರಕ್ತವನ್ನು ಶುದ್ಧವಾಗಿಡ್ಲಿಕ್ಕೆ ಅತಿ ಉತ್ತಮವಾದಂತಹ ಒಂದು ತರಕಾರಿ ಆದರೆ ಹೆಚ್ಚಾದರೆ ಅದರಿಂದ ಅನಾರೋಗ್ಯ ಖಂಡಿತ ಬದನೆಕಾಯಿ ನಾವು ದೂರ ಓಡುವಂಥ ಬದನೆಕಾಯಿ ಕೂಡ ಎಳೆಯ ಬದನೆಕಾಯಿಗಳನ್ನು ಬಳಸಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಪರಿಣಾಮವನ್ನು ಬೀರ್ತದೆ ಅದಲ್ಲದೆ ಮುಲ್ಲಂಗಿ ಕೂಡ ಅಷ್ಟೇ ಸಾಕಷ್ಟು ಕಫದ ತೊಂದರೆಗಳು ಆಸ್ತಮಾದಲ್ಲಿ ಆಗಲಿ ಅಥವಾ ದಮ್ಮು ಅಲರ್ಜಿಯ ತೊಂದರೆಗಳಲ್ಲಿ ಸೀನು ಶೀತ ಆಗಾಗ ಆಗುವಂಥವರಿಗೆ ಕೂಡ ಈ ನಮ್ಮ ಮುಲ್ಲಂಗಿ ಬಳಸಿದಾಗ ಈ ಅನಾರೋಗ್ಯಗಳನ್ನು ತಪ್ಪಿಸಲಿಕ್ಕೆ ಸುಲಭವಾಗಿ ಸಾಧ್ಯ ತಿನ್ನಬಾರದ್ದು ಅಂತಿದ್ರೆ ಕೆಲವು ಮಾತ್ರ ಇಲ್ಲಿ ಬರ್ತಿದ್ದೇನೆ ಯಾಕಂದ್ರೆ ಎಲ್ಲವನ್ನು ತಿನ್ನಬಾರದ ಪಟ್ಟಿಯಲ್ಲಿ ನಾನು ಸೇರಿಸಿದ್ರೆ ತಿನ್ನೋದೇನಂತ ಆಗುತ್ತೆ ಅದರಿಂದಾಗಿ ಇದು ನೋಡಿ ಎರಡು ನಾವು ಸುಲಭವಾಗಿ ಬೆಳೆಸಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅಷ್ಟು ರಾಸಾಯನಿಕಗಳ ಬಳಕೆ ಅದಕ್ಕೆ ಅತ್ಯಗತ್ಯ ಆದ್ರಿಂದ ಆದಷ್ಟು ಮಟ್ಟಿಗೆ ಹೂಕೋಸು ಎಲೆಕೋಸನ್ನು ಕಡಿಮೆ ಬಳಕೆ ಮಾಡಿ ಮತ್ತೆ ಟೊಮೆಟೊ ಒಂದು ನಮ್ಮ ಮೂಲ ಆಮೂಲಾಗ್ರವಾಗಿ ಬಂದಂತ ಒಂದು ತರಕಾರಿ ಅಲ್ಲ ನಂತರ ಕಾಲದಲ್ಲಿ ನೀವು ಹಳೆಯ ಪ್ರಾಚೀನರಿಗೆ ಹೋಗಿ ಕೇಳಿದ್ರೆ ಖಂಡಿತವಾಗಿ ಟೊಮೆಟೊ ಅಷ್ಟೊಂದು ಮಾರುಕಟ್ಟೆಯಲ್ಲಿ ಲಭ್ಯ ಇರಲಿಲ್ಲ ಒಂದೊಂದು ಕಾಲದಲ್ಲಿ ಇವತ್ತಿನ ದಿನ ಅತಿಯಾಗಿ ನಾವು ಬಳಕೆ ಮಾಡ್ತಾ ಇದ್ದೇವೆ ಅದಕ್ಕೆ ಸಾಕಷ್ಟು ಜನ ಸ್ಟೋನ್ ನಿಂದ ಬಳಲ್ತಾರೆ ಹಾಗೂ ಸಾಕಷ್ಟು ಜನ ಗ್ಯಾಸ್ಟ್ರಿಕ್ನ ತೊಂದರೆಯಿಂದ ಬಳಲ್ತಾರೆ ಯಾಕಂದ್ರೆ ಹುಳಿಯ ಪದಾರ್ಥ ಅಲ್ವಾ ಎದೆ ಹುಳಿ ಹೊಟ್ಟೆ ಹುಳಿ ಹುಳಿ ತೆಗೆ ಬಂದಾಗೆ ಆಗುವುದು ಇಂಥದ್ದೆಲ್ಲ ಉತ್ಪತ್ತಿ ಮಾಡ್ತದೆ ಅದಲ್ಲದೆ ಆಲೂಗಡ್ಡೆ ಅಜೀರ್ಣಕ್ಕೆ ಒಂದು ಒಳ್ಳೆಯ ಕಾರಣ ಅಥವಾ ಸುಲಭವಾಗಿ ಅಜೀರ್ಣ ಮಾಡ್ಕೊಳ್ಬೇಕಂತ ನೀವಿದ್ರೆ ಆಲೂಗಡ್ಡೆ ಜಾಸ್ತಿ ಪ್ರಮಾಣದಲ್ಲಿ ತಿಂದ್ರೆ ಆಯ್ತು ಅಲ್ಲಿಗೆ ನಾನು ಅದನ್ನು ನಿಲ್ಲಿಸ್ತೇನೆ ಕೆಲವೊಂದು ತರಕಾರಿಗಳ ಬಗ್ಗೆ ಮಾತ್ರ ಹೇಳಿದ್ದೀನಿ ಇದು ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಸುಲಭವಾದಂಥ ಕ್ಷೀರಪಾಕ ಅಂತ ನಾವು ಕರಿತೇವೆ
ಅಂದ್ರೆ ಹಾಲ್ ಕಷಾಯ ತಯಾರು ಮಾಡುವಂತದ್ದು ನೀವು ಈಗಾಗಲೇ ಇಲ್ಲಿ ಸಾಕಷ್ಟು ತರಕಾರಿಗಳನ್ನು ಉತ್ಪತ್ತಿ ಮಾಡಿದಿರಿ ನೀವು ಅದರಲ್ಲಿ ಕೆಲವಷ್ಟಾದರೂ ಕೂಡ ನೀವು ಸುಲಭವಾಗಿ ಕ್ಷೀರಪಾಕವಾಗಿ ಮಾಡಬಹುದು ಅಂದ್ರೆ ಹಾಲಲ್ಲಿ ಬೇಯಿಸಿ ಅದನ್ನು ಹಾಲು ಕುಡಿಯುವಂತದ್ದು ಇದೆ ಅದರ ಬಗ್ಗೆ मांसाहार बड़स्वर अंतवर खंडित शुंठि हिपली अंत नावे करते अथवा इला निम्बे मेणस करी अदू बल्के तंदु कड़मे साध्य आते इगे नम शास्त्रीय तैयार खाद्य बल्के ಇಷ್ಟು ಹೇಳಿ ನನ್ನ ಕೆಲವು ವಿಚಾರಗಳನ್ನು ಮುಂದೆ ಇಟ್ಟಿದ್ದೇನೆ ಯಾಕಂದ್ರೆ ನನಗೆ ಗೊತ್ತಿದೆ ಇಷ್ಟೊಂದು ಜನ ಮಕ್ಕಳು ಇದ್ದೀರಿ ಬೆಳಗ್ಗೆಯಿಂದ ಕೇಳ್ತಾ ಇದ್ದೀರಿ ಸಾಕಾಗಿದೆ ನಿಮಗೆ ಕೂಡ ಅಲ್ಲ ಸುಮಾರು ಜನರಿಗೆ ಪಾಪ ನಿದ್ದೆ ಬರ್ತಾ ಇದೆ ಕೆಲವರಿಗೆ ಹಸಿವು ಆಗ್ತಾ ಇದೆ ಕೆಲವರಿಗೆ ಮನೆಗೆ ಯಾವಾಗ ಹೋಗೋದಂತ ಕಾತರ ಇದೆ ಇವೆಲ್ಲ ಇದ್ದು ಮಧ್ಯದಲ್ಲಿ ಕೂಡ ನನ್ನ ಮಾತನ್ನು ಕೇಳಿ ತಾಳ್ಮೆಯಿಂದ ಇದ್ದೀರಿ ಅನ್ನುವಂಥದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ ನಿಮ್ಮೆಲ್ಲರಿಗೂ ಧನ್ಯವಾದ ಹಾಗೆ ಈ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗಾಗಲಿ ಹಾಗೆ ಶಿಕ್ಷಕ ವೃಂದದವರಿಗಾಗಲಿ ತುಂಬಾ ನಾನು ಹೃತ್ಪೂರ್ವಕವಾದ ವಂದನೆಗಳು ಹಾಗೆ ನಿಮ್ಮ ಈ ಒಳ್ಳೆ ಕಾರ್ಯಗಳನ್ನು ಖಂಡಿತವಾಗಿ ಮುಂದುವರಿಸಿ ಯಾಕಂದ್ರೆ ಎಷ್ಟೊಂದು ಸತಿ ನೀವು ಮಾಡುವಂತ ಒಳ್ಳೆ ಕಾರ್ಯಗಳು ಜಗತ್ತಿಗೆ ಗೊತ್ತೇ ಆಗೋದಿಲ್ಲ ಇನ್ಯಾವುದೋ ದೊಡ್ಡ ಶಾಲೆ ಆದ್ರೆ ಸುಲಭವಾಗಿ ಪೇಪರ್ ಅಲ್ಲಿ ಬರ್ತದೆ ದೊಡ್ಡ ದೊಡ್ಡ ಹೆಸರಾಗ್ತದೆ ಅದು ಜಾಸ್ತಿ ಜನರಿಗೆ ಮುಟ್ಟುತ್ತದೆ ಆದ್ರೆ ನಿಮ್ಮ ಶಾಲೆಗಳಲ್ಲಿ ನೀವು ಇಂತಂತ ಕ್ರಾಂತಿಕಾರಿ ವಿಷಯಗಳನ್ನು ಮಾಡ್ತಾ ಇದ್ದೀರಿ ನಿಜವಾಗ್ಲೂ ಇದೊಂದು ಕ್ರಾಂತಿಕಾರಿ ವಿಷಯ ಅದರಿಂದ ನಿಮ್ಮ ಶಿಕ್ಷಕರು ಏನು ನಿಮ್ಮ ಈ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಕೈ ಜೋಡಿಸಿ ಅದನ್ನು ಸರಿಯಾಗಿ ಕರಗತ ಮಾಡ್ಕೊಳ್ಳಿ ನಾಳೆ ನಿಮಗೆ ಖಂಡಿತವಾಗಿ ನಾನು ಹೇಳ್ತೇನೆ ಇದು ದೊಡ್ಡ ರೀತಿಯಲ್ಲಿ ಜೀವನದಲ್ಲಿ ಉಪಯೋಗಕ್ಕೆ ಬರ್ತದೆ ಯಾಕಂದ್ರೆ ನೀವು ಪಾಠದಲ್ಲಿ ಪಠ್ಯಕ್ರಮದಲ್ಲಿ ಏನು ಕಲಿತೀರಿ ಅದಕ್ಕೆ ಒಂದು ಹಂತದವರೆಗೆ ಮಾತ್ರ ಬಳಕೆಗೆ ಅವಕಾಶ ಇರುವಂತದ್ದು ಇದು ಮಾತ್ರ ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಬಳಕೆಗೆ ಬರ್ತದೆ ನೀವು ಹೇಗೆ ಎಲ್ಲರೂ ಒಗ್ಗೂಡಿ ಒಂದು ತರಕಾರಿ ಬೆಳೆಸಿ ಅದನ್ನು ಬಳಕೆ ಮಾಡಿ ಪ್ರತಿಯೊಬ್ಬರೂ ಕೂಡ ಅದನ್ನು ಆಸ್ವಾದಿಸಿ ಸಂತೋಷ ಪಡ್ತಿರಲ್ಲ ಅದು ಯಾವುದೇ ಹಣದಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ನೀವೆಲ್ಲರೂ ತುಂಬಾ ಭಾಗ್ಯವಂತರಿದ್ದೀರಿ ಒಳ್ಳೆಯ ಸಂಸ್ಥೆಯಲ್ಲಿ ನೀವೆಲ್ಲರೂ ಓದ್ತಾ ಇದ್ದೀರಿ ಅಲ್ಲಿ ಶಿಕ್ಷಕರು ಏನಿದ್ದಾರೆ ಅವರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಆ ಶಿಕ್ಷಕೇತರ ವರ್ಗದವರು ಕೂಡ ಶಾಲೆಗೆ ಈ ಅಧಿಕಾರಿಗಳಾಗಲಿ ಅಥವಾ ನಿಮ್ಮ ಬೇರೆ ಬೇರೆ ವರ್ಗದವರಾಗಲಿ ಅವರು ತಮ್ಮ ತಮ್ಮ ರೀತಿಯಲ್ಲಿ ಒಂದೊಂದು ಅವರದೇ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ಇದನ್ನು ಹೀಗೆ ಮುಂದುವರಿಸಿ ಬೆಳೆಸಿ ಉಳಿಸಿ ಮೊದಲನೇದಾಗಿ ಮುಂದೆ ಬೆಳೆಸಿ ಖಂಡಿತವಾಗಿ ಇದು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಂತ ಸರ್ವ ಶಿಕ್ಷಕರ ವೃಂದಕ್ಕಾಗಲಿ ಅಥವಾ ನಿಮ್ಮ ಶಾಲೆಯ ಆಡಳಿತ ವರ್ಗದವರಿಗಾಗಲಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಧನ್ಯವಾದವನ್ನು ಹೇಳ್ತಾ ಈ ಮಾತುಗಳನ್ನು ನಾನು ಮುಗಿಸ್ತೇನೆ ಧನ್ಯವಾದ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರದ ಮಹತ್ವವನ್ನು ತಿಳಿಸಿರುವಂತಹ ಶಾರದಾ ಆಯುರ್ವೇದ ಕಾಲೇಜ್ ಹಾಗೂ ಆಸ್ಪತ್ರೆಯ ಪ್ರೊಫೆಸರ್ ಆಗಿರುವ ಶ್ರೀಯುತ ಸಂದೀಪ್ ಬೇಕಲ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ನಮ್ಮ ಶಾಲಾ ಸಂಚಾರಕರಾದ ರೋಹಿತ್ ದಾಸ್ ಬಂಗೇರ ಇವರು
अनुदानित भारत प्रौढ़शाले उल्लाला सार्वजनिक शिक्षण इलाके सहयोगदे नडेदंत पोषण अभियान माशाचरण कार्यक्रम बहुत यशस्वी कार्यक्रम नेरवे कार्यक्रम अध्यक्ष स्थान वह कार्यक्रम के शुभ हारैसिद नम शाला संचालक रोहिदास बंग्यारी शाले परवा ना हृत्पूर्वक धन्यवाद अर्पू शिक्षण इलाखया अधिकारी बसियूट अधिकारी कार्यक्रम के आगमी कार्यक्रम पौष्टिक आहार बेचे साकु महित मनमुटे उषा मैडम नानु नम शाले परवा धन्यवाद अर्पस्ते कार्यक्रम इष्ट पौष्टिक आहार यहा तरकारी हेगे उपयोगिसबेकु यहा तरकारी मट्टिगे ना प्रयोजन पड़कोळ्ळबेकु अन्नोदर बग्गे ಮತ್ತು ಆರೋಗ್ಯದ ಬಗ್ಗೆ ಮುಂದೆ ಬರುವಂತಹ ರೋಗಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದಂತಹ ಈ ಡಾಕ್ಟರ್ ಸಂದೀಪ್ ಬೇಕಲ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರಿಗೆ ನಾನು ಶಾಲೆಯ ಪರವಾಗಿ ಉತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪಿ ಯಶವಂತ್ ಅಮೀನ್ ಇವರು ವೇದಿಕೆಯಲ್ಲಿದ್ದು ಆಯುರ್ವೇದ ಪದ್ಧತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಓದಂತಹ ಇಬ್ರಾಹಿಂ ಸರ್ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೊತೆಯಲ್ಲಿ ನಮ್ಮೊಂದಿಗೆ ಯಾವಾಗಲೂ ಹಾಗೂ ಖ್ಯಾತ ಕೃಷಿ ತಜ್ಞರು ಕೂಡ ಬಹಳ ಕೃಷಿಯ ಬಗ್ಗೆ ಆಸಕ್ತಿಯನ್ನು ಹೊಂದಿರುವಂತಹ ವಿಜಯ್ ಕುಂದರ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಕಾರ್ಯಕರ್ತರು ಮತ್ತು ಸಂಚಾಲಕರವರಿಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ನಾನು ವಿನಂತಿಸುತ್ತೇನೆ कार्यक्रम यशस्वी के कारण माध्यम मित्र नमू अत्यंत प्रीतिया धन्यवाद कॉलेज वैद्य वृंद सिबंदी वर्गद नम शाल पौष्टिक तपासण ನಮ್ಮನ್ನ ನಿಜವಾಗಿ ತುಂಬಾ ಖುಷಿ ಪಡಿಸಿದ್ದಾರೆ ಅವರೆಲ್ಲರಿಗೂ ಮನಧಾರಣೆಯಿಂದ ಯಶಸ್ವಿಯಾಗಲಿಕ್ಕೆ ಒಂದು ಮಾತಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಶಿಕ್ಷಕ ವೃಂದ ಮತ್ತು ಮುಖ್ಯ ಅಧ್ಯಾಪಕರು ನಾವೆಲ್ಲ ಸೇರಿಕೊಂಡು ಕೇವಲ ಎರಡು ದಿನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕೆಲಸ ಆಗಬೇಕಾದ್ರೆ ಅದಕ್ಕೆ ಒಬ್ಬ ನಾಯಕ ಬೇಕು ಲೀಡರ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೇವೆ ಈ ತಂಡದ ಲೀಡರ್ ನಮ್ಮ ಮುಖ್ಯ ಅಧ್ಯಾಪಕರು ವಿವಿಧ ರೀತಿಯ ಕಾರ್ಯಕ್ರಮಗಳು ಶಾಲಾ ಸಭಾಂಗಣದಲ್ಲಿ ನಡೆದಿವೆ ಇದೀಗ ಕೊನೆಯ ಹಂತದಲ್ಲಿ
ಗಿಡಗಳನ್ನು ನೆಡುವಂತಹ ಶಾಲಾ ಪೌಷ್ಟಿಕವನದಲ್ಲಿ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಬಂದಂತಹ ಎಲ್ಲ ಅತಿಥಿಗಳಿಂದ ಶಾಲಾ ಆಡಳಿತ ಮಂಡಳಿಯವರಿಂದ ಮತ್ತು ನಮ್ಮ ವೈದ್ಯಾಧಿಕಾರಿಯವರ ಮೂಲಕ ನಾವು ಮಾಡಿಸಿದ್ದೇವೆ ಮಾಡ್ತಾ ಇದ್ದೇವೆ ಈಗ ಇದರ ಹಿಂದೆ ನಾವು ಮಾಡಿದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ನಮಗೆ ಸಂತೋಷವನ್ನು ನೀಡಿವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮೂಲಕ ಶಾಲಾ ಪೌಷ್ಟಿಕವನವು ಕೂಡ ಇನ್ನಷ್ಟು ಅಭಿವೃದ್ಧಿಯಾಗಿ ನಮ್ಮ ಮಕ್ಕಳು ನ್ಯೂನ ಪೋಷಣೆಯ ಯಾವುದೇ ಮಗು ನಮ್ಮ ಶಾಲೆಯಲ್ಲಿರುವ ಹಾಗೆ ಆಗಬಾರದು ಎಲ್ಲ ಮಕ್ಕಳು ಆರೋಗ್ಯವಂತರಾಗಿರಬೇಕು ಆ ಉದ್ದೇಶ ನೆರವೇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ ಬಂದಂತಹ ಎಲ್ಲ ಅತಿಥಿಗಳಿಗೂ ಕೂಡ ನಾನು ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ